ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ವೀಕ್ಷಕರೇ ಇನ್ನು ಅಂತಿಮ ಜಿಲ್ಲೆ ಬೆಂಗಳೂರು ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರ ಬರುತ್ತೆ ಅತಿ ದೊಡ್ಡ ಜಿಲ್ಲೆ ಬಹಳ ಟ್ವಿಸ್ಟ್ ಇರೋದೇ ಈ ಜಿಲ್ಲೆಯಲ್ಲಿ ಸೊ ಇಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಹಣೆ ಬರಹ ಏನು ಏನ್ ಕತೆ ಯಾವ ಕ್ಷೇತ್ರದಲ್ಲಿ ಏನು ಅಂತ ನೋಡೋದಾದ್ರೆ ಜನವರಿ ತಿಂಗಳ ಟ್ರೆಂಡ್ ಡಿಸೆಂಬರ್ಗೂ ಜನವರಿಗೂ ಏನು ವ್ಯತ್ಯಾಸ ಜನವರಿಯಲ್ಲಿ ಮನಸ್ಥಿತಿ ಹೇಗಿದೆ ಏನೇನು ಬದಲಾವಣೆಗಳಾಗಿದೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ನಾವು ಯಲಹಂಕ ವಿಧಾನಸಭಾ ಕ್ಷೇತ್ರ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿಯಿಂದ ಎಸ್ ಆರ್ ವಿಶ್ವನಾಥ್ ಹಾಲಿ ಎಮ್ ಎಲ್ ಎ ಆ್ಯಂಡ್ ಕಾಂಗ್ರೆಸ್ಸಿಂದ ಕೇಶವರಾಜಣ್ಣ ಗೋಪಾಲ್ ಕೃಷ್ಣ ಈ ಥರದಲ್ಲವೂ ಕೂಡ ಇದೆ ಬಟ್ ಇನ್ನು ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಆಗೋವರೆಗೂ ಕೇಶವರಾಜಣ್ಣ ಅವ್ರಿಗೆ ಸಿಗುತ್ತೆ ಅಂತ ಕೆಲವರು ಅವ್ರ ಬೆಂಬಲಿಗರು ಹೇಳ್ಕೊತಿದ್ದಾರೆ ನಡೀತಾ ಇದೆ ಬಟ್ ಎಸ್ ಆರ್ ವಿಶ್ವನಾಥ್ ಇನ್ನು ಪ್ರತಿಸ್ಪರ್ಧಿ ಯಾರು ಅಂತ ಗೊತ್ತಿಲ್ಲದೆ ಗೊತ್ತಿಲ್ಲ ಗೊತ್ತಾದ್ರು ತುಂಬಾ ತಡ ಆಗ್ತಾ ಇದೆ ತಡ ಆಗೋಗಿದೆ ಆಗೋಗಿದೆ ದೊಡ್ಡ ಮಿರೇಕಲ್ ಆಗ್ಬೇಕು ಎಸ್ ಆರ್ ವಿಶ್ವನಾಥ್ ನ ಸೋಲ್ಸ್ಬೇಕು ಅಂದ್ರೆ ಒಂದ್ ಎರಡು ವರ್ಷದ ಮುಂಚೆನೆ ಕ್ಯಾನಿಡೆಟ್ ನ ಅನೌನ್ಸ್ ಮಾಡಿ ಇಲ್ಲ ಕೆಲಸ ಮಾಡಿಸಬೇಕು ನಾವು ಹೇಳ್ತೀನಿ ಅವರು ಇರಬಹುದು ದೊಡ್ಡಬಳ್ಳಾಪುರಕ್ಕೆ ಹೋದಾಗ ಅದು ಹೇಳ್ತಾರೆ ಎಸ್ ಆರ್ ವಿಶ್ವನಾಥ್ ಲಕ್ಷ ಲೇಡು ಲಕ್ಷ ಲೇಡು ಆದ್ರೆ ಎಸ್ ಆರ್ ವಿಶ್ವನಾಥ್ ಮೂರು ಬಾರಿ ಗೆದ್ದಂತಹ ಪ್ರಭಾವಿ ಶಾಸಕ ಮೂರು ಬಾರಿ ಗೆದ್ದಂತಹ ಪ್ರಭಾವಿ ಶಾಸಕ ತಮ್ಮ ಶ್ರೀಮತಿ ಶ್ರೀಮತಿಯವ್ರನ್ನ ಜಿಲ್ಲಾ ಪಂಚಾಯತ್ ಗೆಲ್ಸ್ಕೊಳ್ಳಕ್ ಆಲಿಲ್ಲ ಮೂರು ಬಾರಿ ಗೆದ್ದಂತಹ ಪ್ರಭಾವಿ ಶಾಸಕ ತಮ್ಮ ಶ್ರೀಮತಿ ಬಿಬಿಪಿಲ್ ಬಿಬಿಎಂಪಿ ಆಲಿಲ್ಲ ಹ್ಮ್ ಜನ ಸ್ಟ್ರಾಂಗ್ ಬಟ್ ಕಾಂಗ್ರೆಸ್ ಜೆ ಡಿ ಎಸ್ ಈ ಲಿಂಕ್ ನೆಟ್ಕೊಂಡು ಚುನಾವಣೆ ಮಾಡೋ ದಿಸಲಿ ಕೆಲಸ ಮಾಡ್ಲಿಲ್ಲ ಮಾಡ್ಲಿಲ್ಲ ವಿಶ್ವನಾಥ್ ಒಳ್ಳೆ ವ್ಯಕ್ತಿ ಒಳ್ಳೆ ವ್ಯಕ್ತಿ ಅಂದ್ರೆ ಇದ್ದ್ರಲ್ಲಿ ಕೆಲಸ ಮಾಡ್ಕೊಂಡು ನಿಂಗೆ ಹೋಗ್ತಿದಾರೆ ಆಟ್ರಿಕ್ ಸಾಧಿಸಿದ್ದಾರೆ ಮತ್ತೊಂದ್ಸರ್ ಗೆದ್ದ ಸರ್ಕಾರ ಬೇರೆ ಮಿನಿಸ್ಟರ್ ಬೇರೆ ಇದೆ ಬಟ್ ಆ ಮಾಡ್ತಾ ಕಾಂಗ್ರೆಸ್ ಇಲ್ಲಿ ಜೆಡಿಎಸ್ ಕಳೆದ ಬಾರಿ ರನ್ರಪ್ಪ ಅವರ ಮತ್ತೆ ಒಳ್ಳೆ ಓಟ್ ತಗೊಂಡಿದ್ರು ಬಟ್ ಅವ್ರು ನೆಕ್ಸ್ಟ್ ಟೇಕ್ ಆಫ್ ಆಗೋ ವಿಚಾರದಲ್ಲಿ ಎಡ್ವರ್ಟ್ ಮಾಡ್ಕೊಂಡ್ರು ಬಟ್ ವಿಶ್ವನಾಥ್ ವಿರೋಧಿಗಳ ವೀಕ್ನೆಸ್ ನೇ ಸರಿಯಾಗಿ ಅರ್ಥ ಮಾಡ್ಕೊಂಡು ನೀಟಾಗಿ ಇಡೀ ಕ್ಷೇತ್ರದಲ್ಲಿ ಬಲವಾಗಿ ಬೇರೆಯವರು ಇದ್ದಾರೆ ಆದ್ರೆ ನಾನು ಯಾಕೆ ಅವ್ರ ಶ್ರೀಮತಿಯವ್ರ ಸೋತದ್ನ ಪದೇ 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 ನೆನಪಿಸ್ತೀನಿ ಅಂತಂದ್ರೆ ಜನ ಸ್ಟ್ರಾಂಗ್ ಇಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಚ್ಚರಿಕೆ ಆಗೋಗಿದೆ ನಾನು ಗೆಲ್ತೀನಿ ಅಂತ ಮೆರೆಯದ್ರೆ ಆಗಲ್ಲ ಜನ ಏನ್ ಬೇಕಾದ್ರೆ ಮಾಡ್ತಾರೆ ಅಂತಂದ್ರೆ ಕಾಂಗ್ರೆಸ್ ಇಡೀ ಕ್ಷೇತ್ರ ದೊಡ್ಡದು ಇಲ್ಲಿಂದ ಶುರುವಾಗಿ ಏರ್ಪೋರ್ಟ್ ರೋಡ್ ಇಂದ ಅದು ಮಾಗಡಿ ರೋಡ್ ಗಂಟೆ ಬರ್ತದೆ ಕ್ಷೇತ್ರ ಓ ಬಹಳ ದೊಡ್ಡ ಕ್ಷೇತ್ರ ಇದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಲೋಕಸಭೆನಲ್ಲಿ ಸೊ ಇಲ್ಲಿ ಜೆಡಿಎಸ್ ಹಾಗೆ ಕಾಂಗ್ರೆಸ್ ನ ನಾಯಕ ಯಾರು ಉರಿಯಾಳಿ ಯಾರು ಜೆಡಿಎಸ್ ಉರಿಯಾಳಿ ಯಾರು ಗೊತ್ತಿಲ್ಲದ ಕಾರಣ ಜನವರಿ ತಿಂಗಳಲ್ಲೂ ಸಹ ಇಲಾಂಕಾ ಕ್ಷೇತ್ರದಲ್ಲಿ ಬಿಜೆಪಿಯ ವಿಶ್ವನಾಥ್ ಮುನ್ನಡೆ ಭಾರಿ ಮುನ್ನಡೆ ಕ್ಲಿಯರ್ ಕಟ್ ಕ್ಲಿಯರ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಎಸ್ ಫೆಬ್ರವರಿ ಫಸ್ಟ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗಳು ಅನೌನ್ಸ್ ಮಾಡ್ತಾರೆ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಇನ್ನೊಂದು ಸಾಲ ಮಾಡಬಹುದು ಇದು ಕಾಂಗ್ರೆಸ್ ನ ಮೊದಲ ಪಟ್ಟಿ ಆದ್ಮೇಲೆ ಮೇಲೆ ಅವ್ರ ಎರಡನೇ ಪಟ್ಟಿ ಬರುತ್ತೆ ಎರಡನೇ ಪಟ್ಟಿ ಸರಿ ಅದಾಗಬಹುದು ಫೆಬ್ರವರಿ ತಿಂಗಳ ಚೇಂಜಸ್ ಕಾಣಬಹುದು ಅದನ್ನ ಇಲ್ಲ ಇಲ್ಲ ಸೊ ಹೊರತುಪಡಿಸಿದ್ರೂ ಇನ್ನೂ ಅವರು ಮಾರ್ಚ್ ಫೆಬ್ರವರಿಗೂ ಫೆಬ್ರವರಿಗೂ ಅನೌನ್ ಹೋದ್ರೆ ವಿಶ್ವನಾಥ್ ನಾಲ್ಕನೇ ಗೆಲುವು ಫಿಕ್ಸ್ ಆಂತ್ರೇಖ ಎಸ್ ಯಾರಾದ್ರೂ ಬರ್ಲಿಪ್ಪ ಗೆಲ್ತೀನಿ ಅಂತ ಮುಂದಿನ ಕ್ಷೇತ್ರ ಮುಂದಿನ ಕ್ಷೇತ್ರ ಕೆಆರ್ ಪ್ರಮ್ ವಿಧಾನಸಭಾ ಕ್ಷೇತ್ರ ಬೈತಿ ಬಸವರಾಜ್ ಬಿಜೆಪಿಯಿಂದ ಸ್ಟ್ರಾಂಗ್ ಆಗಿದ್ದಾರೆ ಮಂತ್ರಿ ಆಗಿದ್ದಾರೆ ಪ್ರಭಾವಿ ಮಂತ್ರಿ ಬರೀ ಮಂತ್ರಿ ಅಲ್ಲ ಬಿಜೆಪಿಯಲ್ಲಿ ಈಗ ಕುರುಬ ನಾಯಕರಾಗಿ ಬೈರತಿ ಬಸರಾಜನ ಬಿಂಬಿಸುವಂತ ಪ್ರಯತ್ನ ಕೂಡ ಆಗ್ತಾ ಇದೆ ಸೊ ಬಿಜೆಪಿಯಿಂದ ಬೈರ್ತಿ ಬಸವರಾಜ್ ಅಭ್ಯರ್ಥಿ ಕಾಂಗ್ರೆಸ್ ಇಂದ ಯಾರು ಅಭ್ಯರ್ಥಿ ಅನ್ನೋ ಗೊಂದಲ ಇದೆ ನಂದೀಶ್ ರೆಡ್ಡಿ ಬರ್ತಾರಂತೆ ಕಾಂಗ್ರೆಸ್ಗೆ ವಾಪಸ್ ಅನ್ನೋ ಚರ್ಚೆ ಇತ್ತು ಸಂಕ್ರಾಂತಿ ಬಿಜೆಪಿ ಬಿಜೆಪಿಯಿಂದ ಕಾಂಗ್ರೆಸ್ ಬರ್ತಾರಂತೆ ಅಂತ ಸೊ ಹಾಗಾಗಿ ನಂದೀಶ್ ರೆಡ್ಡಿ ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಇತ್ತು ಸಂಕ್ರಾಂತಿಗೆ ಬರ್ತಾರೆ ಅನೌನ್ಸ್ ಮಾಡ್ತಾರೆ ಅಫಿಷಿಯಲ್ ಆಗಿ ಅನ್ನೋ ಒಂದು ಚರ್ಚೆ ಆಗ್ತಾ ಇತ್ತು ಒಂದೆರಡು ಸುತ್ತಿನ ಮಾತುಕತೆ ಆಗಿತ್ತು ಆದರೆ ಬಿ ಎಲ್ ಸಂತೋಷ್ ಜೊತೆ ಮಾತುಕತೆಯನ್ನು ನಡೆಸಿ ಬಿ ಎಲ್ ಸಂತೋಷ್ ನಂದಿಶ್ರೀಯನ್ನು ಕರೆಸ್ಕೊಂಡು ಮಾತನಾಡಿ ಮಾತನಾಡಿದ್ದಾರೆ ಆ ಥರದ ನಿರ್ಧಾರ ಬೇಡ ಕಾಂಗ್ರೆಸ್ಗೆ ಹೋಗ್ಬೇಡ ನಿಮ್ಗೇನು ಬೇಕೋ ಅದನ್ನ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರಂತೆ ಅನ್ನೋ ಒಂದು ಚರ್ಚೆ ಕಾನ್ಸ್ಟಿಟ್ಯನ್ಸಿಯಲ್ಲಿ ಆಗ್ತಿದೆ ಆದರೂ ಕೂಡ ಜನವರಿ ಇಪ್ಪತ್ತಾರಕ್ಕೆ ಮಹತ್ವದ ಘೋಷಣೆಯನ್ನು ಮಾಡುವಂಥ ಸಾಧ್ಯತೆ ಇದೆ ನಂದೀಶ್ ರೆಡ್ಡಿ ಸೊ ಕಾಂಗ್ರೆಸ್ಗೆ ಬರ್ತಾರ ಬಿ ಜೆ ಪಿಯಲ್ಲೇ ಉಳಿತಾರ ಸೊ ಫುಲ್ ಕನ್ಫ್ಯೂಷನ್ ಇದೆ ಸದ್ಯ ಮಟ್ಟಿಗೆ ಇಪ್ಪತ್ತಾರನೇ ಬೇರೆವರೆಗೂ ಗೊತ್ತಿಲ್ಲ ನಂದೀಶ್ ರೆಡ್ಡಿ ಕಾಂಗ್ರೆಸ್ ಬರ್ತಾರ ಇಲ್ಲವೋ ಅಂತ ಸೊ ಹಾಗಾಗಿ ಅವರೇ ಆಸ್ಪ್ರೆಂಟ್ ಆಗ್ತಾರೆ ಕಾಂಗ್ರೆಸ್ ಬಂದರೆ ಅವರೇ ಅಭ್ಯರ್ಥಿ ಆಗ್ಬೋದು ಅದನ್ನು ಬಿಟ್ಟು ನಾರಾಯಣಸ್ವಾಮಿ ಗೋಪಾಲು ಮೋಹನ್ ಬಾಬು ಹೀಗೆ ಸಾಕಷ್ಟು ಮಂದಿ ಆಕಾಂಕ್ಷಿಗಳಿದ್ದಾರೆ ಕೆಆರ್ಪುರಮ್ಗೆ ಆದರೆ ಇನ್ನು ಫೈನಲೈಸ್ ಆಗಿಲ್ಲ ಜೆ ಡಿ ಎಸ್ ಇಂದ ಈ ಸದ್ಯಕ್ಕೆ ಅಭ್ಯರ್ಥಿ ಇಲ್ಲ ಕಾಂಗ್ರೆಸ್ನಲ್ಲೇ ಗೊಂದಲ ಇದೆ ಇನ್ನು ಜೆಡಿಎಸ್ ನಲ್ಲಿ ಕೂಡ ಯಾರು ಅಭ್ಯರ್ಥಿ ಉರಿಯಾಲು ಅಲ್ಲಿ ನಾಯಕತ್ವ ಇಲ್ಲ ಹೀಗಾಗಿ ಕ್ಲಿಯರ್ ಕಟ್ ಬೈರತಿ ಬಸವರಾಜ್ ಪಿಯಲ್ಲಿ ಒಂದು ರೀತಿ ಕೋಟೆ ಕಟ್ಕೊಂಡು ಮೆರಿತಿದ್ರೆ ಸದ್ಯಕ್ಕೆ ಕಾಂಗ್ರೆಸ್ನಿಂದ ಅಭ್ಯರ್ಥಿ ಯಾರು ಅನೌನ್ಸ್ ಆಗೋವರೆಗೂ ಕೂಡ ಬೈರತಿ ಬಸವರಾಜ್ ಮುನ್ನಡೆಯನ್ನ ಕಾಯ್ದುಕೊಬಹುದು ನಮ್ಮ ಕರ್ನಾಟಕ ಟಿವಿಯ ಸರ್ವೇ ಕೂಡ ಜನವರಿ ಸರ್ವೇಲೂ ಕೂಡ ಬೈರತಿ ಬಸವರಾಜ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಆಗೋ ಆಗೋವರ್ಗು ಅನೌನ್ಸ್ ಆದ್ಮೇಲೆ ಏನು ಅಂತ ನೋಡ್ಬೇಕು ಅಲ್ಲಿ ನಾನು ಮಾತಾಡ್ಬೇಕು ಕೆಲವೊಂದಿಷ್ಟು ಕಾರ್ಪೊರೇಟರ್ಸ್ ಮೂಲ ಬಿಜೆಪಿ ಕಾರ್ಪೊರೇಟರ್ಸ್ ನಾಲ್ಕು ಜನ ಕಾರ್ಪೋರೇಟರ್ಸ್ ಇವರಿಗೆ ಬೈತಿ ಬಸರಾಜ್ ಬೇಡ ಯಾರು ಬೇಕಂತೆ ಬೇರೆ ನಮಗೆ ನಮ್ಗೆ ಯಾರು ಬೇರೆ ಯಾರು ಅವಕಾಶ ಕೊಡಿ ನಮ್ಗೆ ಅನ್ನೋ ತರ ಇದೆಯಂತೆ ಅಲ್ಲಿ ನಾಲ್ಕ ದಿನ ಕಾರ್ಪೊರೇಟರ್ಸ್ ಎಲ್ಲ ಫುಲ್ ರೊಚ್ಚಿಗೆದ್ದು ಬೈತಿ ಬಸರಾಜ್ ಟಿಕೆಟ್ ಮಾಡಕ್ ಆಗಲ್ಲ ಸದ್ಯಕ್ಕೆ ಯಾಕಂದ್ರೆ ಸರ್ಕಾರ ಮಾಡಿದಾರೆ ಬಂದಿವರು ಹಾಗಾಗಿ ಅಷ್ಟು ಈಸಿ ಅಲ್ಲ ಬಟ್ ಸ್ವಲ್ಪ ಯಾರು ಊಹೆ ಮಾಡಿದ್ರು ಅಗನಷ್ಟು ವೇವ್ ಸ್ವಲ್ಪ ಕೆಲಸ ಮಾಡ್ತಿದೆ ಅನ್ನೋದು ಚರ್ಚೆ ಆಗ್ತದೆ ಕಾಂಗ್ರೆಸ್ ಹಳ್ಳೊಳಗೆನ ಬಹಿರಂಗವಾಗಿ ಮಾತಾಡ್ತಾರ ಅಳ್ಳೊಳಗೆ ಬಹಿರಂಗ ರೆಡಿ ಆಗಿದ್ದಾರೆ ಮಾತಾಡ್ತಾರ ನೆಕ್ಸ್ಟ್ ಬಿಬಿಎಂಪಿ ಟಿಕೆಟ್ ಸಿಗಲ್ಲ ಚುಕಮಿ ಹಂಗಾವತಿ ಬಸವರಾಜ್ ಕಾಂಗ್ರೆಸ್ ಇಂದ ಎರಡ್ ಸಾವಿರದ ಹದಿಮೂರಲ್ಲಿ ಗೆದ್ದು ಗೆದ್ರು ಹದಿನೆಂಟರಲ್ಲಿ ಗೆದ್ರು ಮಿಸ್ಸಾ ಗೆದ್ ಆಪರೇಷನ್ ಕಮಲಕ್ಕೆ ಬಂತು ಬಿಜೆಪಿ ಏನ್ ಗಟ್ಟಿ ಆಗಿಲ್ಲ ಬೈರಸಿ ಬಸವರಾಜ್ ನಂದೀಶ್ ರೆಡ್ಡಿ ವಿರುದ್ಧ ಗೆದ್ದು ಗೆದ್ರು ಎರಡನೇ ಸರ್ ಮತ್ತೆ ನಂದೀಶ್ ಶೆಡ್ಡಿಯನ್ನ ಸೋಲ್ಸಿ ಗೆದ್ದು ಸ್ಟ್ರಾಂಗ್ ಆಗವ್ರೆ ಕುರುಬ್ರಲ್ಲಿ ರಾಜ್ಯ ಮಟ್ಟದ ನಾಯಕರಾಗಿ ಬೆಳೆ ಕೆಪಾಸಿಟಿ ಐತೆ ಅಂತ ಬಿಜೆಪಿ ಅವರು ಬೆಳೆಸ್ತಾರೆ ಈ ನಾಕ್ ಜನ ಏನಾರ ಕಾಂಗ್ರೆಸ್ ಹೋಗೋ ಲೆಕ್ಕಾಚಾರ ಇದ್ರೆ ಮಾತಾಡ್ಕೊಂಡು ಆರಾಮಾಗಿ ಜನ ವಿರೋಧ ಮಾಡುವಂತ ತಕ್ಷಣ ಬರೀತಿ ಬಸವರಾಜ್ ಟಿಕೆಟ್ ಯಾವುದೇ ಕಾರಣಕ್ಕೂ ತಪ್ಪು ಸಾಧ್ಯ ಇಲ್ಲ ಎಸ್ ಕರ್ನಾಟಕ ಟಿವಿ ಜನವರಿ ಸರ್ವೇಲೂ ಕೂಡ ಈ ಕಾಂಗ್ರೆಸ್ ನೋರ್ಥಿ ಯಾರು ಯಾರು ಅಭ್ಯರ್ಥಿ ಜೆಡಿಎಸ್ ಇಲ್ಲಿ ಗೌನ ಗೌಣ ಆಪ್ ಅವ್ರ ಕ್ಯಾಂಡಿಡೇಟ್ ಆಗ್ತಾರೆ ಬಟ್ ಇಲ್ಲಿ ಜೆಡಿಎಸ್ ಅಷ್ಟಲ್ಲೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ಬಗ್ಗೆ ಕ್ಲಾರಿಟಿ ಇಲ್ಲ ಸಿಕ್ಕರೂ ಸಹ ಹ್ಮ್ ಬೈರತಿ ಬಸವರಾಜ್ಗೆ ನಂದೀಶ್ ರೆಡ್ಡಿ ಎದುರಾಳಿ ಆದರೂ ಸಹ ಹ್ಮ್ ಆದರೂ ಬೈರತಿ ಬಸವರಾಜ್ ಲೀಡ್ ತಗೋತಾರೆ ಸೀಫ್ ಆಗಿ ನೋಡೋಣ ಮುಂದಕ್ಕೆ ಆಗುತ್ತೆ ಯಾವುದೇ ರೀತಿಯ ಸಮಸ್ಯೆಗಳೇನ್ ಸಮಸ್ಯೆಗಳೇನಿಲ್ಲ ಯಾಕೆಂದ್ರೆ ನಂದೀಶ್ ರೆಡ್ಡಿ ವಿರುದ್ಧವೇ ಗೆದ್ದಿರೋದು ಬಸವರಾಜ್ ನಂದೀಶ್ ರೆಡ್ಡಿ ಬಂದ್ಬಿಟ್ಟು ಸೋಲ್ಸ್ಬಿಡ್ತಾರೆ ಇವ್ರನ್ನ ಹ್ಮ್ ಸದ್ಯಕ್ಕೆ ಸಾಧ್ಯ ಇಲ್ಲ ಟ್ರೆಂಡ್ ಜನವರಿಯಲ್ಲಿ ಬಿಜೆಪಿ ಎಸ್ ಮುಂದಿನ ಕ್ಷೇತ್ರ ಮುಂದಿನ ಬ್ಯಾಟ್ರಾಯಿಪುರ ಹ್ಮ್ ಬ್ಯಾಟರಾಯಿಂಪುರ ವಿಧಾನಸಭಾ ಕ್ಷೇತ್ರ ಕೃಷ್ಣ ಬರೇಗೌಡರು ಕೃಷ್ಣ ಬರೇಗೌಡರು ಈಗ ಬ್ಯಾಟ್ರಾಯಂಪುರ ಗೆಲ್ಲದ್ರ ಜೊತೆಗೆ ಅಲ್ಲಿ ಕೋಲಾರದಲ್ಲಿ ಸಿದ್ದರಾಮಯ್ಯ ಕೆರೆ ಕೃಷ್ಣ ಬರೇಗೌಡ್ರ ಹಳೆಯ ಕ್ಷೇತ್ರ ವೇಮ್ಗಲ್ ತವರು ಕ್ಷೇತ್ರ ತವರು ಕ್ಷೇತ್ರ ಅದರಲ್ಲಿ ಕೃಷ್ಣ ಬರೇಗೌಡರು ಎರಡು ಬಾರಿ ಎಂ ಎಲ್ ಎಲ್ಲ ಒಂದು ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಇಲ್ಲಿ ಮೂರು ಒಟ್ಟು ಐದು ಆಗಿದ್ದಾರೆ ಬರೇಗೌಡರು ಈಗ ಆರನೇ ಬಾರಿ ಇಲ್ಲಿ ಒಟ್ಟಾರೆ ಶಾಸಕರ ಎಂಟ್ರಿ ಆಗಕ್ಕೆ ಇಲ್ಲಿ ಬರ್ತಾ ಇದ್ದಾರೆ ರೆಡಿ ಆಗ್ತಾ ಇದ್ದಾರೆ ಸಕಲ ರೀತಿಯಲ್ಲೂ ಬಿಜೆಪಿಯಿಂದ ಎ ಬಿ ಪಿ ಯುವ ಮೋರ್ಚಾ ಅದಲ್ಲಿದ್ದು ವಿಜಯೇಂದ್ರ ಅವರ ಅತ್ಯಾಪ್ತ ಕೇಸರಿ ಫೌಂಡೇಶನ್ ತಮ್ಮೇಶ್ ಗೌಡ ಎಕ್ಸ್ ಕಾರ್ಪೊರೇಟರ್ ಮನೇಂದ್ರ ಕುಮಾರ್ ಮೂರು ಬಾರಿ ಚುನಾವಣೆ ಸೋತಿರ್ತಕ್ಕಂಥ ರವಿ ಈ ಮೂವರು ಸಹ ಟಿಕೆಟ್ ಟಿಕೆಟ್ಗಾಗಿ ಪೈಪೋಟಿ ನಡೆಸ್ತಾ ಇದ್ದಾರೆ ಜೆಡಿಎಸ್ ಇಂದ ವೇಣುಗೋಪಾಲ್ ಘೋಷಣೆ ಆಗಿದೆ ಕ್ಯಾಂಡಿಡೇಟ್ ಕಂಟೆಸ್ಟ್ ಮಾಡ್ತಾರೆ ಬಿಜೆಪಿಲಿ ಟಿಕೆಟ್ ಯಾರಿಗೆ ಅನ್ನೋ ಸ್ಪಷ್ಟತೆ ಇಲ್ಲದ ಕಾರಣ ಕಡೆಗಳಿಗೆವರೆಗೂ ಸಹ ಇದು ಹೀಗೆ ಹೋಗುತ್ತೆ ಬಿಜೆಪಿಲಿ ಟಿಕೆಟ್ ಫೈನಲ್ ಆಗುವವರೆಗೂ ಸಹ ಕೃಷ್ಣಾ ಬರೇಗೌಡರು ಮುನ್ನಡೆಯನ್ನ ಕಾಯ್ದು ಕಾಯ್ದುಕೊಂಡಿದ್ದಾರೆ ಯಾವ ಕಾರಣಕ್ಕೆ ಅಂತಂದ್ರೆ ಇಲ್ಲಿ ಕಳೆದ ಬಾರಿ ರವಿ ಬಂದು ಎರಡೂವರೆ ಸಾವಿರ ಮೂರು ಸಾವಿರ ಅಂತದ್ದು ಸೋತ್ರ ಅಷ್ಟು ತಗೊಂಡಿದ್ರೆ ಸಾಕಾಗ್ತದೆ ಮತ ಜೆಕ್ಕೂರ್ನ ಮಾಜಿ ಕಾರ್ಪೊರೇಟರ್ ಮಂಡಲದ ಅಧ್ಯಕ್ಷ ಮನೇಂದ್ರ ಕುಮಾರ್ ಅವರು ಆಸ್ಪಿರೆಂಟ್ ಅವ್ರು ಸಂತೋಷ್ ಜಿ ಬೆಂಬಲ ಇದೆ ಅಂತ ಅವರು ಸಂತೋಷ್ ಸಪೋರ್ಟ್ ಮಾಡ್ತಾರೆ ನಮ್ಗೆ ಟಿಕೆಟ್ ಆಗುತ್ತೆ ಅಂತ ತಮ್ಮೇಶ್ ಗೌಡ ಎಲ್ಲ ಸರ್ವೆಲ್ಲಿ ಅಂದೇ ಲೆಕ್ಕಾಚಾರ ಬರುತ್ತೆ ಬಿಕಾಸ್ ಆಫ್ ನಾನು ಗ್ರೌಂಡ್ ಅಲ್ಲಿ ಗ್ರೌಂಡ್ ಅಲ್ಲಿ ಇದ್ದೀನಿ ಅಂತ ಪ್ರತಿ ಮನೆ ಮನೆ ಬೀದಿ ಬೀದಿಲೆಲ್ಲ ಫ್ಲೆಕ್ಸ್ ಹೋಲ್ಡಿಂಗ್ಸ್ ಎಲ್ಲ ಹಾಕೊಂಡು ಜಾತ್ರೆ ಮಾಡ್ತಾವ್ರೆ ದಸರಾ ಮಾಡಿದ್ರು ಆದ್ಮೇಲೆ ಶ್ರೀನಿವಾಸ ಕಲ್ಯಾಣ ರಾಜಕಾರಣ ಹೊಸ ರಾಜಕಾರಣಕ್ಕೆ ಏನೇನ್ ಬೇಕಾವಲ್ಲ ಮಾಡ್ಕೊಂಡು ಬಟ್ ಟಿಕೆಟ್ ಫೈನಲ್ ಆಗೋವರೆಗೂ ಸಿಗೋವರೆಗೂ ಕೃಷ್ಣ ಬರೇಗೌಡರು ಏನ್ ಸಮಸ್ಯೆ ಇಲ್ಲ ಎಸ್ ಎಲ್ಲರೂ ಸೇರಿ ತಮ್ಮೇಶ್ ಗೌಡ್ರು ಮೂರ್ ಜನ ತಮ್ಮೇಶ್ ಗೌಡ ಮುನೇಂದ್ರ ರವಿ ಎಲ್ಲಾ ಸೇರಿ ಮುನೇಂದ್ರ ರವಿ ಎಲ್ಲಾ ಸೇರ್ಕೊಂಡು ಬಿಜೆಪಿ ಗೆಲ್ಲಿಸಬೇಕು ಅನ್ನೋ ಗೆಲ್ಸ್ಬಹುದು ಗೆಲ್ಸ್ಬಹುದು ಮೂರ್ ಜನ ಒಂದಾದ್ರೆ ಒಂದಾದ್ರೆ ಚುನಾವಣೆ ಚುನಾವಣೆ ಮಾಡಿದ್ರೆ ಕಳೆದ ಬಾರಿನೇ ಎಲ್ಲ ಒಂದಾಗಿರೋ ಚುನಾವಣೆ ಆಗಿರೋದು ಕಳೆದ ಬಾರಿ ಅವ್ರಿಗೆ ಬಿಜೆಪಿ ಅವರೇ ಕೈ ಕೊಟ್ರು ಚರ್ಚೆ ಇದೆ ಕೆಲವರು ಮಾಡಿದಂತ ಪ್ರಮಾದದಿಂದ ಬಿಜೆಪಿ ಸೋಲ್ತುವಂತಿದೆ ಬಟ್ ಈ ಸರ್ ಏನ್ ಮಾಡ್ಬೇಕು ನೋಡ್ಬೇಕು ಅವ್ರು ಒಂದಾಗಿ ಚುನಾವಣೆ ಮಾಡಿದರೆ ಈಗಿನ್ನು ಒಂದಾಗಿಲ್ವ ಒಂದಾಗಿಲ್ಲ ಕೃಷ್ಣ ಬರೇಗೌಡ್ರು ಬ್ಯಾಟ್ರಾಯಂಪುರದಲ್ಲಿ ಜನವರಿಯ ಕರ್ನಾಟಕ ಟಿವಿಯ ಸರ್ವೇಲಿ ಮುಂದಿದ್ದಾರೆ ಟ್ರೆಂಡ್ ಅಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ನಿಂದ ಗೆದ್ದು ಎರಡು ಬಾರಿ ಮತ್ತೆ ಆಪರೇಷನ್ ಕಮಲಕ್ಕೊಳಗಾಗಿ ಬಿ ಜೆ ಪಿಗೋಗಿ ಗೆದ್ದು ಮಂತ್ರಿ ಕೂಡ ಆಗಿದ್ದಾರೆ ನೆಕ್ಸ್ಟ್ ಎಸ್ ಟಿ ಸೋಮಶೇಖರ್ ಬಿ ಜೆ ಪಿಯಿಂದಲೇ ಅಖಾಡಾಕಿ ಇಳಿತಾ ಇದ್ದಾರೆ ಯಶವಂತಪುರದಿಂದ ಇನ್ನು ಕಾಂಗ್ರೆಸ್ಸಿಂದ ಕೃಷ್ಣಮ್ಮರಾಜ ಜೊತೆಗೆ ಭಾವನಾ ಇಬ್ಬರು ಕೂಡ ಅರ್ಜಿ ಹಾಕಿದ್ದಾರೆ ನನಗೆ ಟಿಕೆಟ್ ಕೊಡಿ ಅಂತ ನೋಡ್ಬೇಕು ಯಾರಿಗೆ ಟಿಕೆಟ್ ಕೊಡ್ತಾರೆ ಅಂತ ಕೆಲವೊಂದಿಷ್ಟು ಕಾಂಗ್ರೆಸ್ ನಾಯಕರು ಈಗರೂ ಬಲವಾಗಿ ನಂಬ್ತಾರೆ ಇಲ್ಲ ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ ಬಂದ್ಬಿಡ್ತಾರಂತೆ ಅಂತ ನೋಡಬೇಕು ಯಾರು ಕಾಂಗ್ರೆಸ್ನಿಂದ ಅಭ್ಯರ್ಥಿ ಆಗ್ತಾರೆ ಅಂತ ಇನ್ನು ಜೆ ಡಿ ಎಸ್ನಿಂದ ಜವರಾಯಿಗೌಡರು ಹಿಂದೆ ಸೋತಿದ್ರು ಅಲ್ಲಿ ಈಗ ಮತ್ತೆ ಜೆ ಡಿ ಇಂದ ಅವರೇ ಅಭ್ಯರ್ಥಿಯಲ್ಲಿ ಜೊತೆಗೆ ಎ ಪಿಯಿಂದ ಶಶಿರದ ಶಹೀಧರ ಆರಾಧ್ಯ ಅಲ್ಲಿ ಆಸ್ಪ್ರೆಂಟ್ ಆಗಿದ್ದಾರೆ ನಿಲ್ತಾ ಇದ್ದಾರೆ ಅವರು ಯಶವಂತಪುರಕ್ಕೆ ಸೊ ಇಲ್ಲಿ ಒಂದು ರೀತಿ ಬಿ ಜೆ ಪಿ ವರ್ಸಸ್ ಜೆ ಡಿ ಎಸ್ ಸದ್ಯಕ್ಕೆ ಎಸ್ ಟಿ ಸೋಮಶೇಖರ್ ವರ್ಸಸ್ ಜೈ ಜವರಾಯಿಗೌಡ ಅವರ ಇಬ್ಬರ ನಡುವಿನ ಪೈಪೋಟಿ ಇದು ಕಾಂಗ್ರೆಸ್ ಅಭ್ಯರ್ಥಿ ಅನೌನ್ಸ್ ಆದಮೇಲೆ ಗೊತ್ತಾಗುತ್ತೆ ಅವ್ರ ಕೆಪಾಸಿಟಿ ಏನು ಅಂತ ನೋಡಬೇಕು ಎ ಎ ಪಿಯ ಶಹೀದರ್ ಆರಾಧ್ಯ ಸೊ ಹಾಗಾಗಿ ನಾಲ್ಕು ಜನ ಇಲ್ಲಿ ಕಣದಲ್ಲಿದ್ದಾರೆ ಬಿಜೆಪಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಎ ಪಿ ನಾಲ್ಕು ಇದ್ರೂ ಕೂಡ ಜೆ ಡಿ ಎಸ್ ವರ್ಸಸ್ ಬಿಜೆಪಿ ಕರ್ನಾಟಕ ಟಿವಿಯ ಈ ನಮ್ಮ ಜನವರಿ ಟ್ರೆಂಡ್ ಪ್ರಕಾರ ಈ ಕ್ಷಣಕ್ಕೆ ಜೆಡಿಎಸ್ ನ ಜವರಾಯಿಗೌಡರು ಸ್ವಲ್ಪ ಮುನ್ನಡೆಯನ್ನ ಪಡ್ಕೊಳ್ತಾ ಇದ್ದಾರೆ ಜೆಡಿಎಸ್ ಏನಾದ್ರು ಎಸ್ ಟಿ ಸೋಮಶೇಖರ್ ಅವ್ರನ್ನ ಸೋಲಿಸ್ತಾ ಸೋಲೇಬೇಕು ಅಂತ ಕಾಂಗ್ರೆಸ್ ಜೆಡಿಎಸ್ ನ ಪ್ರಮುಖ ಅಜೆಂಡಾ ಜೆಡಿಎಸ್ ಗ್ರೌಂಡ್ ಸ್ಟ್ರಾಂಗ್ ಇದೆ ಹಾಗಾಗಿ ಕಾಂಗ್ರೆಸ್ನವರು ತಾವು ಗೆಲ್ಲೋದ್ಕಿಂತ ಸೋಮಶೇಖರ್ನ ಸೋಲ್ಸ್ ಅಂತ ಈ ಬಾರಿ ಸೋಮಶೇಖರ್ ವಿರುದ್ಧ ಸಣ್ಣದಾಗಿ ಬಿಜೆಪಿ ಅಪಸ್ವರ ಶುರುವಾಗಿದೆ ಅಲ್ಲಿ ಕಸದ ಪ್ಲಾಂಟ್ ಗಳಾಗಬಹುದು ಇವೆಲ್ಲ ಬೇರೆ 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 ಕಾರಣಕ್ಕೆಲ್ಲ ಕೂಡ ಒಂದಷ್ಟು ಚರ್ಚೆ ನಡೀತಾ ಇದೆ ಯಾರನ್ನು ಡೋಂಟ್ ಕೇರ್ ಕಲ್ಚರ್ ಸೋಮಶೇಖರ್ ಅವ್ರದ್ದು ಅಂತ ಜೆಡಿಎಸ್ ನವರು ಸೋಮಶೇಖರ್ ಸೋಲ್ಸ್ ಜೆಡಿಎಸ್ ಕಾಂಗ್ರೆಸ್ ಅಷ್ಟೇ ಬಿಜೆಪಿ ಒಂದು ವರ್ಗ ಕೆಲಸ ಮಾಡಕ್ ಶುರುವಾಗಿದೆ ಸೊ ಇದೆಲ್ಲವೂ ಕೂಡ ಜೆ ಡಿ ಎಸ್ ಕೆ ಜೆ ಡಿ ಎಸ್ ಬಹುತೇಕ ಸೋಲಿನ ಅನುಕಂಪ ವರ್ಕೌಟ್ ಆಗುತ್ತೆ ಜೆಡಿಎಸ್ ಡಿ ಎಸ್ ಜೆ ಮತ ಬ್ಯಾಂಕ್ ಇದೆ ಸೋತಾರದ ಜವರಾಯಿಗೌಡರು ಕಡಿಮೆ ಓಟ್ ಅಲ್ಲಿ ಸೊ ಹಾಗಾಗಿ ಇವೆಲ್ಲ ಕಾಂಗ್ರೆಸ್ ಜೆ ಡಿ ಬಿಜೆಪಿ ಕೆಲವರಿಗೆ ಸಿಂಗಲ್ ಲೈನ್ ಅಜೆಂಡಾ ಸೋಮಶೇಖರ್ ಸೋಲ್ಸ್ ಹೋಗ್ಬೇಕು ಇದಿಷ್ಟೇ ಅಲ್ಲ ಅಕ್ಕಪಕ್ಕ ಒಕ್ಕಲಿಗರು ನಾಯಕರಲ್ಲ ಯಾರ್ಯಾರು ಅವರಲ್ಲ ಕಾಂಗ್ರೆಸ್ ಅಲ್ಲಿ ಜೆಡಿಎಸ್ ಅಲ್ಲಿ ಬಿಜೆಪಿ ಅವರು ಸಹ ಇಲ್ಲಿರೋ ಬೇರೆ ರೀತಿಯ ಅದಿಯಲ್ಲಿ ಟ್ರೈ ಮಾಡ್ತಾರೆ ಬಟ್ ಸೋಮಶೇಖರ್ ಸುಲಭವಾಗಿ ದಕ್ಕುವಂತ ಮನುಷ್ಯ ಏನಲ್ಲ ಸೋಮಶೇಖರ್ ಮೂಲ ಶೆಟ್ಟಳ್ಳಿ ಚನ್ನಪಣ್ಣ ಶೆಟ್ಟಳ್ಳಿ ಅವರು ಸೊ ನಡೀತಾ ಇದೆ ಬಟ್ ಇಲ್ಲಿ ಸದ್ಯಕ್ಕೆ ಸ್ವಲ್ಪ ಇದರಲ್ಲಿ ಗೌಡ್ರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಜೆಡಿಎಸ್ 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 ಗೌಡ್ರು ಈಗಲಿದೆ ಅಲ್ಲಿ ಇನ್ನೂ ಪ್ರಬಲ ಏನೋ ಮಾಡಬಹುದು ಲೆಕ್ಕಾಚಾರ ಅಂತವರ ಜೆಡಿಎಸ್ನವರು ಬಟ್ ಇಲ್ಲಿ ಜೆಡಿಎಸ್ ಕಾಯ್ದುಕೊಂಡಿದೆ ಯಶವಂತಪುರದಲ್ಲಿ ಮುಂದಿನ ಕ್ಷೇತ್ರ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರ ರಾಜರಾಜೇಶ್ವರಿ ನಗರ ನಗರ ಮುನಿರತ್ನ ಶಾಸಕರು ಸಚಿವರು ಕೂಡ ಹೌದು ಅವರ ಎದುರಾಳಿ ಬಹುತೇಕ ಕುಸುಮ ಡಿಕೆ ರವಿ ಕುಸುಮ ಕಾಂಗ್ರೆಸ್ ನಿಂದ ಕುಸುಮ ಅವ್ರನ್ನ ಶತಾಯಗತಾಯಿ ಗೆಲ್ಲಿಸಲೇಬೇಕು ಅಂತ ಡಿ ಕೆ ಸುರೇಶ್ ಪೆಣತೊಟ್ಟು ನಿಂತಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕನಕಪುರದಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲ್ಲಿಸಬೇಕು ಅಂತ ಪಣ ತೊಟ್ಟಿರ್ತಕ್ಕಂಥ ಡಿ ಕೆ ಸುರೇಶ್ ಕುಸುಮ ಅವ್ರೂ ಸಹ ಆರ್ ಆರ್ ನಗರದಲ್ಲಿ ಗೆಲ್ಲಿಸಬೇಕು ನಿಂತಿದ್ದಾರೆ ಆದ್ರೆ ಆರ್ ಆರ್ ನಗರ ಕ್ಷೇತ್ರ ಹೇಗಿದೆ ಅಂತಾರೆ ಅವ್ರಿಗೆ ಲೀಡೇ ಸಿಕ್ಕಿಲ್ಲ ಇಲ್ಲಿ ಡಿ ಕೆ ಸುರೇಶ್ ಗೆ ಲೀಡ್ ತಗೊಳ್ಳಿಲ್ಲ ಇಲ್ಲಿ ಅದೇಗೆ ಕುಸುಮ ಅವ್ರನ್ನ ಗೆಲ್ಲ ಅನ್ನೋದು ಒಂದಷ್ಟು ಪ್ರಶ್ನೆ ಕಾಟ್ತಿದೆ ಈ ಭಾಗ ಈ ಯಶವಂತಪುರ ವಾರ್ಡ್ ಲಗ್ಗೆರೆ ಎಚ್ ಎಂ ಟಿ ಮತಿಕೆರೆ ಮತಿಕೆರೆ ಒಂದು ಬಿಜೆಪಿ ಬೇಸಿಕಲಿ ಟಿ ಅಲ್ಲಿಂದ ನಿಮ್ಗೆ ಮಾಗಡಿ ರೋಡು ಅದೆಲ್ಲ ಮುನರತ್ನ ಹೋಲ್ಡ್ ಹೋಲ್ಡ್ ಈ ಭಾರತಿ ಆರ್ ಆರ್ ನಗರ ಬಿಜೆಪಿ ಒಂದು ಮುನರತ್ನ ಅವರಿಗೆ ಒಂದು ಚಾನ್ಸ್ ಇದೆ ಕಳೆದ ಚುನಾವಣೆಯಲ್ಲಿ ಮುನ್ರಾಜು ಗೌಡ್ರು ಬಿಜೆಪಿಯಿಂದ ಅಮೂಲ್ಯ ಅವರ ಮಾವ ರಾಮಚಂದ್ರ ಜೆಡಿಎಸ್ ಇಂದ ಮುನ್ರತ್ನ ಬಿಜೆಪಿಯಿಂದ ವೋಟರ್ ಐಡಿ ಸ್ಕ್ಯಾಮ್ ಅನ್ ಡಿಲೇ ಮಾಡೋದು ಇನ್ನು ಕೇಸ್ ನಡೀತಾ ಇದೆ ಅವತ್ತೇನಾರ ರಾಮಚಂದ್ರ ಚಂದ್ರ ಕಂಟೆಸ್ಟ್ ಮಾಡದೆ ಹೋಗಿದ್ರೆ ಅವ್ರು ಬಿಜೆಪಿಯಿಂದ ಬಂಡೆದ್ದು ಜೆಡಿಎಸ್ ಇಂದ ಕಂಟೆಸ್ಟ್ ಮಾಡದೆ ಹೋಗಿದ್ರೆ ಅವತ್ ಮುನಿರತ್ನ ಅವ್ರನ್ನ ಸೋಲಿಸ್ಬೋದಾಗಿತ್ತು ಅವತ್ ಬಚಾವಾದ್ರು ರಾಜೀನಾಮೆ ಕೊಟ್ಟು ಬಿಜೆಪಿ ಸೇರ್ಕೊಂಡ್ರು ಮುನಿರತ್ನ ಒಂದು ಶಕ್ತಿ ಬಿಜೆಪಿಯು ಕೂಡ ಒಂದು ಶಕ್ತಿ ಆರ್ ಆರ್ ನಗರ ಇಬ್ರು ಸೇರ್ಕೊಂಡು ಅಗಾಧವಾದ ಶಕ್ತಿಯಾಗಿ ರೂಪ್ಕೊಂಡ್ಬಿಟ್ಟವ್ರೆ ಮುನಿರತ್ನ ಹೀಗೆ ಅಂದ್ರೆ ಪಕ್ಕಾ ಕಾಂಗ್ರೆಸ್ ಅಲ್ಲಿದ್ದವರು ಈಗ ಹೇಗೆ ಅಂದ್ರೆ ಬಿಜೆಪಿ ಅವ್ರಿಗೂ ಆಶ್ಚರ್ಯ ಆರ್ ಎಸ್ ಎಸ್ ನಾಯಕರ ಮೇರ ಮೀರಿಸುವಷ್ಟು ಜಿ ಕಲ್ಚರ್ಗೆ ಕನ್ವರ್ಟ್ ಆಗಿಟ್ಟವ್ರೆ ಆರ್ ಎಸ್ ಎಸ್ ದೇವ್ರೆ ಏನ್ ಈ ಮಟ್ಟಿಗೆ ಎಷ್ಟು ವರ್ಷ ಆರ್ ಎಸ್ ಎಸ್ ಸಲ್ಲಿದ್ದಾರೆ ಮುನಿರತ್ನ ಅನ್ನೋ ಮಟ್ಟಿಗೆ ಬದಲಾಗ್ಬಿಟ್ಟಿದ್ದಾರೆ ಮುನಿರತ್ನ ಮತ್ತೆ ಆಗ್ಲೇ ರಾಜರಾಜೇಶ್ವರಿ ನಗರ ಬಿಜೆಪಿ ಕೂಡ ಸ್ಟ್ರಾಂಗ್ ಮುನಿರತ್ನ ಕೂಡ ಸ್ಟ್ರಾಂಗ್ ಬಿಜೆಪಿ ಪ್ಲಸ್ ಮುನಿರತ್ನ ಸೋಲಿಸಲು ಸಾಧ್ಯವೇ ಇಲ್ಲ ಅನ್ನೋ ಮಟ್ಟಿಗೆ ಕ್ಷೇತ್ರ ಕನ್ವರ್ಟ್ ಆಗಿದೆ ಕ್ಲಿಯರ್ ಕಟ್ ನಾಟ್ ಓನ್ಲಿ ಜಾನ್ವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ರಿಸಲ್ಟ್ ಕೂಡ ಮುನಿರತ್ನ ಗೆಲುವು ಅಂತ ಬರಬಹುದು ಬೆಂಗಳೂರಿನ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಕನಿಷ್ಠ ಎಂಟತ್ತು ಕ್ಷೇತ್ರ ರಿಸಲ್ಟ್ ಫಿಕ್ಸ್ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಶಿವಾಜಿನಗರ ರಿಜ್ವಾನ್ ಷಾದ್ ಹ್ಮ್ ಪುಲ್ಕೇಶಿ ನಗರ ಅಖಂಡ ಶ್ರೀನಿವಾಸ ಮೂರ್ತಿ ನಗರ ಜಾರ್ಜ್ ಹೇಗೋ ಅದೇ ರೀತಿ ಮುನಿರತ್ನ ಆರ್ ನಗರ ಯಲಾಂಕ ವಿಶ್ವನಾಥ್ ಯಲಾಂಕ ವಿಶ್ವನಾಥ್ ಸೊ ಇವೆಲ್ಲವೂ ಕೂಡ ಫಿಕ್ಸ್ಡ್ ರಿಸಲ್ಟ್ ಆಗ ಕನ್ವರ್ಷನ್ ಇದೆ ಅಲ್ಲ ಶಿವ ಈಗ ಕುಸುಮ ಅವರು ನಿಂತ್ಕೊಳ್ತಿದ್ದಾರೆ ಎಲೆಕ್ಷನ್ ನಿಲ್ತವ್ರೆ ಬೈ ಎಲೆಕ್ಷನ್ ಓತಿದ್ರು ಹೌದು ಆಯ್ತಾ ಇನ್ನು ಮೂರ್ ನಾಲ್ಕು ದಿನ ಟೈಮ್ ಇದೆ ಹೌದು ಪ್ರಜಾಪ್ರಭುತ್ವ ಹೆಣ್ಮಗಳು ಸೋಸಿದಳೆ ಅನುಕಂಪ ಶಾಖ ಮುನ್ರತ್ನ ಅನ್ಸ್ಬಹುದು ಸೊ ಏನ್ ಬೇಕಾದ್ರೂ ಆಗ್ಬಹುದು ಪ್ರಜಾಪ್ರಭುತ್ವದಲ್ಲಿ ಜನ ತಿರುಗಿ ಬೀಳಬಹುದು ಅನ್ನೋ ಲೆಕ್ಕಾಚಾರ ನಿಲ್ವಾ ಇದ್ರಲ್ಲಿ ಈಗ ಹೌದು ಗೆಲುವು ಅಂತ ಹೇಳ್ಬಿಟ್ರಪ್ಪ ನೀವು ಲಗ್ಗೆರಿಯ ಮಂಜುಳಾ ನಾರಾಯಣ ಸ್ವಾಮಿ ಹ್ಮ್ ಎಚ್ ಎಂ ಟಿ ಅಣ್ಣ ಆಶಾ ಸುರೇಶ್ ಮತ್ತಿ ನ ಬಿಜೆಪಿಯ ಮಮತಾ ವಾಸುದೇವ್ ಈ ಮೂರು ಜನ ಕಾರ್ಪೊರೇಟರ್ ಗಳೇ ತಿರುಗ್ ಬಿದ್ದಾಗ ಏನೂ ಆಗಲಿಲ್ಲ ನಾನೇ ಕೂತ್ಕೊಂಡು ಕಸ್ತೂರಿನಲ್ಲಿ ಆಂಕರ್ ಆಗಿ ಡಿಬೇಟ್ ಮಾಡಿದ್ದೀನಿ ಮೂರ್ ಜನ ಬಿಜೆಪಿ ಅವರು ಮಮತಾ ವಾಸುದೇವ್ ಅವತ್ತು ಮುನರತ್ನ ಕಾಂಗ್ರೆಸ್ ಎಂ ಎಲ್ ಎಲ್ ಎ ಕಾಂಗ್ರೆಸ್ ಕಾರ್ಪೊರೇಟರ್ ಎಚ್ ಎಂ ಟಿ ಆಸಾ ಸುರೇಶ್ ಮಂಜುಳಾ ನಾರಾಯಣ ಸ್ವಾಮಿ ಲಗ್ಗೆರೆ ಜೆಡಿಎಸ್ ಈ ಮೂರು ಜನ ಮುನರತ್ನ ವಿರುದ್ಧ ಸಿಡಿದದ್ದು ಬಂಡೆದೇ ಏನು ಆಗಿಲ್ಲ ಅಂದ್ರೆ ಆ ಮಟ್ಟಿಗೆ ಅವರೆಲ್ಲ ಇವತ್ತು ಬಿಜೆಪಿ ಅವರೇ ಲಗ್ಗೆರೆ ನಾರಾಯಣ ಸ್ವಾಮಿ ಆಶಾ ಸುರೇಶ್ ಮಮತಾ ಬಿಜೆಪಿ ಬಿಜೆಪಿನಲ್ಲೇ ಇವ್ರ ವಿರುದ್ಧ ಕೋರ್ಟ್ ಮೆತ್ತಿಲೆ ಮೆಟ್ಟಿಲೇರಿ ಯಾವುದೇ ಕಾರಣಕ್ಕೂ ಮುಂದ್ರತ್ನ ಎಮ್ ಎಲ್ ಎ ಆಗಬಹುದು ಮಿನಿಷ್ ಆಗಕ್ ಸಾಧ್ಯ ಇಲ್ಲ ಅಂತ ತುಳಸಿ ಮುನರಾಜು ಗೌಡ ನನ್ ಮುಂದೆ ತುಳಸಿ ಮುನರಾಜು ಗೌಡ್ರು ನಮ್ಮ ಗುರ್ಲಿಂಗ್ ಸ್ವಾಮಿ ಅವರು ತೀರ್ಕಂಡ್ರು ನಮ್ಮ ಪೊಲಿಟಿಕಲ್ ಎಡಿಟರ್ ಆಗಿದ್ರು ಟಿವಿ ಫೈ ಸಿಎಂ ಮೀಡಿಯಾ ಕೋರ್ಡಿನೇಟರ್ ಆಗಿದ್ರು ನಾನು ಸ್ವಾಮಿ ಅವರು ತುಳಸಿ ಮುನರಾಜು ಗೌಡ ಗೌಡ್ರೆ ಏನ್ ಸಮಾಚಾರ ಅಂತಂದ್ರೆ ಯಾವುದೇ ಕಾರಣ್ ಪಾರ್ಟಿಗೆ ಬಂದ್ಬಿಟ್ಟವಲ್ಲ ನಿಮ್ ಪಾರ್ಟಿ ಏನ್ ಮಾಡ್ತೀರಾ ಈಗ ಕೇಸ್ ಹಾಕೊಂಡ್ ನಿಂತಿದ್ರಲ್ಲ ಅಂತ ನಮ್ಮ ಕೇಸ್ ಅಂತಿದ್ರು ನಿಮ್ ಪಾರ್ಟಿಗೆ ಏನ್ ಮಾಡ್ತಿರಲ್ಲ ನಿಮ್ ಕೇಸಂದಿನಿ ಒಂದು ಒಂದು ವಾರದಿಂದ ಕೇಸ್ ಹೈಕೋರ್ಟ್ ಅಲ್ಲಿ ಹೀರಿಂಗ್ ಆಗಿದೆ ಅಲ್ಲಿ ಹೋಗಿ ತುಳಸಿ ಮುನ್ರಾಜು ಗೌಡವ್ರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಹೌದು ಅಕ್ರಮ ಆಗಿದೆ ಅಂತ ಅವ್ರು ಅದನ್ನೇ ಹೇಳ್ಕೊಂಡ್ ಹೋಗಿರೋದು ಅದನ್ನ ಅದನ್ನೇ ಹೇಳ್ಬೇಕು ಅವ್ರ ಇನ್ನೇನ್ ಹೇಳ್ತಾರೆ ಹೇಳಿದ್ದಾರೆ ಈಗಲೂ ಅಂತ ವಾಪಸ್ ಇದ್ದಿಲ್ಲ ನಾನು ಅದನ್ನೇ ಇರೋದು ಏನು ಅಂತ ಎಂ ಎಲ್ ಎ ಆಗಬಹುದು ಮಿನಿಸ್ಟರ್ ಆಗಕ್ಕಾಗಲ್ಲ ಅಂತ ಮಿನಿಸ್ಟರ್ ಆಗ್ಬಿಟ್ರಪ್ಪ ಮಿನಿಸ್ಟರ್ ಆಗಕ್ ಬಿಡಲ್ಲ ನಾನು ಚಾನ್ಸೇ ಇಲ್ಲ ಸಂತೋಷ್ ಸಿಟಿ ರವಿ ಕಟ್ಕೊಂಡು ತಮಿಳ್ನಾಡ್ಗೆ ಹೋಗಿ ಕ್ಷೇತ್ರದಲ್ಲಿ ಇನ್ಚಾರ್ಜ್ ಆಗಿ ಚುನಾವಣೆ ಮಾಡ್ರು ಮುನಿರತ್ನ ಮುನಿರತ್ನ ಪೇಶೆನ್ಸ್ ಅಲ್ಲಿ ಕಾಯ್ದ್ರು ಆಪರೇಷನ್ ಕಂಪ್ಲಕ್ಕೆ ಆದ್ರೂ ಬೇಗ ಮಿನಿಸ್ಟರ್ ಆಗ್ಬಿಟ್ರು ಆದ್ರೆ ಮುನರತ್ನ ಕರೆಕ್ಟ್ ಲೇಟ್ ಆಗಾದ್ರು ಗಟ್ಟಿಯಾಗಿ ಉಳ್ಕೊಂಡ್ರು ಆಮೇಲೆ ಸಂತೋಷ್ ಅತ್ಯಾಪ್ತ ತುಳಸಿ ಮುನರಾಜ್ ಗೌಡ ಅಂತಿದ್ರಲ್ಲ ತುಳಸಿ ಮುನರಾಜ್ ಗೌಡ್ರಿಂದ ಒಂದ್ ಎಂ ಎಲ್ ಎ ಗೆಲ್ಸಕ್ಕಾಗಲ್ಲ ಒಂದ್ ಎಂ ಎಲ್ ಎ ಗೆಲ್ಲಕ್ಕಾಗಲ್ಲ ಆದ್ರೆ ಮುನಿರತ್ನ ತಾನ್ ಗೆಲ್ಲದಲ್ದೆ ನಾಕೈದು ಅಂತ ಬರ್ ಅದು ಬಿಜೆಪಿಗೆ ಗೊತ್ತಾಗಿದೆ ಮುನಿರತ್ನ ಕೆಪಾಸಿಟಿ ಏನು ಸಂತೋಷ್ ಗೊತ್ತಾಗಿದೆ ಮುನಿರತ್ನ ಕೆಪಾಸಿಟಿ ಏನು ಅಂತ ಜಿದ್ದಿಗೆ ಬಿದ್ ರಾಜಕಾರಣ ಮಾಡಿಲ್ಲ ಮುನರತ್ನ ತಲೆ ಉಪಯೋಗಿಸ್ ರಾಜಕಾರಣ ಮಾಡಿದ್ರು ಚೇಂಜಸ್ ಆಗಿದೆ ನಾನು ಇದನ್ನೇ ಹೇಳ್ತಾ ಇರೋದು ಕುಸುಮ ಹೆಣ್ಮಗಳು ಅನುಕಂಪ ಎಲ್ಲಾ ಹೇಳ್ತಿದಿರಲ್ಲ ಆ ಮೂರ್ ಜನ ಕಾರ್ಪೊರೇಟರ್ ತಿರುಗಿ ಬಿದ್ದು ನಂತರ ಇವೆಲ್ಲ ತುಳಸಿ ಮುರ ಎಲ್ಲ ತಿರುಗಿದಲ್ಲ ಇವರೇ ಆಗ್ಲಿಲ್ಲ ಒಂದ್ ಬಹಳ ಮಜಾ ಚೆನ್ನಾಗಿದೆ ನೋಡಿ ಎರಡ್ ಸಾವಿರದ ಹದಿನೆಂಟರಲ್ಲಿ ರಾಮಚಂದ್ರ ಜೆಡಿಎಸ್ ಕ್ಯಾಂಡಿಡೇಟ್ ತುಳಸಿ ಮುನ್ರಾಜ್ ಗೌಡ ಬಿಜೆಪಿ ಕ್ಯಾಂಡಿಡೇಟ್ ಮುಂದ ಕಾಂಗ್ರೆಸ್ ಗೆದ್ರು ಎಲ್ಲಾ ಈಗ ಒಂದೇ ಪಾಟೀಲ್ ಅವ್ರೆ ಎಲ್ಲರೂ ಒಂದೇ ಪಾಟೀಲ್ ಅವ್ರೆ ಈಗ ವಿರೋಧ ಮಾಡ್ಕೊಂಡು ಆಚೆ ನಿಂತಿರ್ ಕುಸುಮ್ರೆ ಡಿ ಕೆ ಸುರೇಶ್ ಈಗ ಇನ್ನೊಂದು ವಿಷಯ ನಾವು ಗ್ರೌಂಡ್ಗೋ ಬಯಲಕ್ಷನ್ ಕೇಳಿದ್ರು ಡಿ ಕೆ ಶಿವಕುಮಾರ್ ಬಂದ್ ನಿಂತ್ಕೊಂಡ್ರು ಆರ್ ಆರ್ ನಗರ ಗೆಲ್ಲಕ್ಕಾಗಲ್ಲ ಅಂತ ಜನ ಹೇಳ್ತಾರೆ ಅರ್ಥ ಆಯ್ತಲ್ಲ ಹಾಗಾಗಿ ಆರ್ ಆರ್ ನಗರದ ಕಂಡೀಷನ್ ಹಿಂಗಿದೆ ಕಂಡೀಷನ್ ಕರ್ನಾಟಕ ಟಿವಿ ಜನವರಿ ಟೆಂಡ್ ಅಲ್ಲಿ ಆರ್ ಆರ್ ನಗರದಲ್ಲಿ ಮುನ್ನಡೆ ಎಸ್ ಟ್ರೆಂಡ್ ಹೀಗೆ ಮುಂದುವರಿಯೋ ಸಾಧ್ಯತೆ ತೀರಾ ಗಟ್ಟಿ ಈ ಅನುಕಂಪ ಏನೇನೋ ಮುಂದಿನ ಹೋಗ್ಬೋದೇನೋ ಆಕ್ರೋಶ ಇನ್ನೂ ಏನಿಲ್ಲ ಆಗ ಮಂಜುಳಾ ನಾರಾಯಣ ಸ್ವಾಮಿ ಮಮತಾ ವಾಸುದೇವ್ ಆಸಾ ಸುರೇಶ್ ಇತ್ತ ಆಕ್ರೋಶ ಆಕ್ರೋಶಕ್ಕಿಂತ ಏನ್ ಆಕ್ರೋಶ ಇಲ್ಲ ಇಲ್ಲ ಮುಂದಿನ ಕ್ಷೇತ್ರ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ಸಿಟ್ಟಿಂಗ್ ಎಂ ಎಲ್ ಎ ಜೆಡಿಎಸ್ ನ ಆರ್ ಮಂಜುನಾಥ್ ಈಗಾಗ್ಲೇ ಅನೌನ್ಸ್ ಆಗಿದೆ ಜೆಡಿಎಸ್ ನಿಂದ ಆರ್ ಮಂಜುನಾಥ್ ಅಭ್ಯರ್ಥಿ ಇನ್ನು ಕಾಂಗ್ರೆಸ್ನಿಂದ ಯಾರು ಅಭ್ಯರ್ಥಿ ಅನ್ನೋ ಒಂದು ಗೊಂದಲ ಇದೆ ಗೀತಾ ಶಿವರಾಮ್ ನಾನು ಕೂಡ ಅಭ್ಯರ್ಥಿ ಅಂದರೆ ಧನಂಜಯ ಕೇಳ್ತಿದ್ದಾರೆ ನಾನು ಕೂಡ ಅಭ್ಯರ್ಥಿ ಅಂತ ಜೊತೆಗೆ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ಈಗಾಗಲೇ ಇನ್ನೂ ಪ್ರಚಾರ ಶುರು ಮಾಡ್ಕೊಂಡಿದ್ದಾರೆ ಗೀತಾ ಶಿವರಾಮ್ ಮತ್ತೆ ಮತ್ತು ಚೌಧರಿ ಇನ್ನೂ ತುಂಬ ಜನ ಇದ್ದಾರೆ ಅಲ್ಲಿ ದಾಸರಹಳ್ಳಿ ಕಾಂಗ್ರೆಸ್ ಆಕಾಂಕ್ಷಿಗಳು ಹಾಗೆ ಎಲ್ಲರೂ ಕೂಡ ಪ್ರಚಾರವನ್ನು ಶುರು ಮಾಡ್ಕೊಂಡಿದ್ರು ಈಗಾಗಲೇ ಕಾಂಗ್ರೆಸ್ನಿಂದ ಬಟ್ ಟಿಕೆಟ್ ಇನ್ನೂ ಯಾರಿಗೆ ಅಂತ ಫೈನಲ್ ಆಗಿಲ್ಲ ಈ ನಡುವೆ ಬಿ ಜೆ ಪಿಯಿಂದ ಎಸ್ ಮುನರಾಜ್ ಮಾಜಿ ಎಮ್ ಎಲ್ ಎ ಸೊ ಅವರೇ ಅಭ್ಯರ್ಥಿ ಆಗ್ಬೋದು ಈಗ ಬಿ ಜೆ ಪಿಯಿಂದ ಸೊ ಬಿ ಜೆ ಪಿಯಿಂದ ಒಂದು ರೀತಿ ಕ್ಲಿಯರ್ ಆಗಿದೆ ಎಸ್ ಮುಂದಿನಾಜಕ್ಕೆ ಟಿಕೆಟ್ ಕೊಡ್ಬೋದು ಅಂತ ಕಾಂಗ್ರೆಸ್ನಲ್ಲಿ ಗೊಂದಲ ಇದೆ ಯಾರಿಗೆ ಟಿಕೆಟ್ ಅಂತ ಇರೋಬರರೆಲ್ಲ ದಾಸಹಳ್ಳಿಗೆ ಬಂದು ಪ್ರಚಾರ ಮಾಡ್ಕೊಂಡು ನಾನೇ ಅಭ್ಯರ್ಥಿ ಅಂತ ಹೇಳ್ತಿದ್ದಾರೆ ನೋಡ್ಬೇಕು ಯಾರಿಗೆ ಕೊಡ್ತಾರೆ ಅಂತ ಇನ್ನು ಆಪ್ನಿಂದ ಕೀರ್ತನ್ ಮಂಜಪ್ಪ ಸೊ ಬಹುತೇಕ ಅವರೇ ಅಲ್ಲಿ ನಿಂತ್ಕೊಳ್ಬಹುದು ಒಂದು ರೀತಿ ಇಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಮತ್ತು ಬಿ ಪಿ ಜೊತೆಗೆ ಎ ಪಿ ಕೂಡ ಇದ್ದಾರೆ ಬಿ ಜೆ ಪಿಯಿಂದ ಟಿಕೆಟ್ ಅನೌನ್ಸ್ ಆಗಿಲ್ಲ ಕಾಂಗ್ರೆಸ್ನಲ್ಲಿ ಗೊಂದಲ ಇದೆ ತುಂಬ ಜನ ಇದ್ದಾರೆ ಆಕಾಂಕ್ಷಿಗಳು ಹಾಗಾಗಿ ಸದ್ಯಕ್ಕೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಇನ್ನೂ ಟೇಕಫ್ ಆಗ್ತಿಲ್ಲ ಬಿ ಜೆ ಪಿ ಈಗಾಗಲೇ ಅವರು ಕೂಡ ಕೆಲಸ ಶುರು ಮಾಡ್ಕೊಂಡಿದ್ದಾರೆ ಎಸ್ ಮುನ್ರಾಜ್ ಅವರು ನೋಡ್ಬೇಕು ಏನಾಗುತ್ತೆ ಅಂತ ಬಟ್ ಕರ್ನಾಟಕ ಟಿವಿಯ ನಮ್ಮ ಜನವರಿ ಸರ್ವೆಯಲ್ಲಿ ಜೆ ಡಿ ಎಸ್ನ ಸಿಟಿಂಗ್ ಎಮ್ ಎಲ್ ಎ ಆರ್ ಮಂಜುನಾಥ್ ಮುನ್ನಡೆಯನ್ನು ಕಾಯ್ಕೊಂಡಿದ್ದಾರೆ ಯಾಕಂದರೆ ಒಳ್ಳೆ ಒಂದು ರೀತಿ ಕಾರ್ಪೊರೇಟರ್ ಥರ ಅವರು ಎಲ್ಲ ಕ್ಷೇತ್ರದ ಎಲ್ಲ ಪ್ರತಿಯೊಂದು ಮನೆ ಚರಂಡಿ ರೋಡು ಎಲ್ಲ ಗೊತ್ತವರು ಏನು ಬೇಕೋ ಎಲ್ಲ ಆ ಕೆಲಸಗಳನ್ನು ಮಾಡುವಂಥ ಸಾಮರ್ಥ್ಯವನ್ನು ತೋರಿಸಿದ್ರು ಅವರು ಕಳೆದ ಐದು ವರ್ಷದಲ್ಲಿ ಹಾಗಾಗಿ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನು ಗೊಂದಲ ಇದೆ ಟೇಕ್ ಆಫ್ ಆಗಿಲ್ಲ ಇನ್ನು ಆ ಒಂದು ಕ್ಯಾಶ್ ಅನ್ನ ಮಂಜುನಾಥ್ ಪಡ್ಕೊಂಡಿದ್ದಾರೆ ಕರ್ನಾಟಕ ಟಿವಿ ಜನವರಿ ಸರ್ವೆಯಲ್ಲಿ ದಾಸನಹಳ್ಳಿಯಲ್ಲಿ ಜೆಡಿಎಸ್ ನ ಆರ್ ಮಂಜುನಾಥ್ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ ಇರೋಬರಲ್ಲ ಶಿವರಾಮ್ ಬಹಳ ಹಿಂದೆಯಿಂದ ಬಂದು ಇಲ್ಲಿ ಕೆಲಸ ಮಾಡಕ್ ಶುರು ಮಾಡ್ಕೊಂಡ್ರು ಅದಾದ್ಮೇಲೆ ನಾಗಲಕ್ಷ್ಮಿ ಚೌಧರಿ ಬಂದ್ರು ಅದಾದ್ಮೇಲೆ ಧನಂಜಯ್ ಬಂದ್ರು ಏನ್ ಇನ್ಯಾರು ಗೊತ್ತಾರೋ ಗೊತ್ತಿಲ್ಲ ಕ್ಷೇತ್ರಕ್ಕೆ ಟಿಕೆಟ್ ಅನೌನ್ಸ್ ಆಗೋ ವೇಳೆಗೆ ಕಾಂಗ್ರೆಸ್ ಅಲ್ಲಿ ಬಾರಿ ಪೈಪೋಟಿ ನಡೀತಾ ಇದೆ ಹಿಂದೆ ಹಿಂದೆ ಯಾವತ್ತು ಕೂಡ ಇಷ್ಟು ಪೈಪೋಟಿ ಕ್ಷೇತ್ರ ಆಗಿರ್ಲಿಲ್ಲ ಬಾರಿ ಪೈಪೋಟಿ ಇದೆ ಅಂಡ್ ಎರಡನೇ ವಿಚಾರ ಬಿಜೆಪಿಯಿಂದ ಮಾಜಿ ಶಾಸಕ ಮುನ್ರಾಜು ಅವರು ಮತ್ತೆ ಲೋಕೇಶ್ ಗೌಡ ಚರ್ಚೆ ಬಟ್ ಮುನ್ರಾಜು ಗೌಡರು ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಟಿಕೆಟ್ ವಿಚಾರದಲ್ಲಿ ಅಂಡ್ ಆರ್ ಮಂಜುನಾಥ್ ಅವರು ಕಾರ್ಪೊರೇಷನ್ ಸೋತವರು ಎಂ ಎಲ್ ಎ ಗೆದ್ಕೊಂಡ್ರು ಮನುಷ್ಯನ್ ದುರಹಂಕಾರ ಇಲ್ಲ ದರ್ಪ ಇಲ್ಲ ದೌರ್ಜನ್ಯ ಇಲ್ಲ ಯಾರ ಹತ್ರ ಗಾಂಚಲ್ಲಿ ಮಾತಾಡಲ್ಲ ಸಿಂಪಲ್ ಆಗಿ ಮಾತಾಡ್ಕೊಂಡು ಹೋಗ್ತಾರೆ ಗನ್ಮೆನ್ ಮಂಜಣ್ಣ ಗನ್ಮೆನ್ ಕರೀತಾರೆ ಕೆಲವು ವಿರೋಧಿಗಳು ಗನ್ಮೆನ್ ಎಂ ಎಲ್ ಎ ಆಗ್ಬಿಟ್ಟು ಅವ್ರಲ್ಲ ಆ ಹೇಳಿದ ಮಾ ಅಂತ ಅಂದ್ರೆ ಲೈಕ್ ಟೀ ಮಾರುವಂತ ಮೋದಿ ಪ್ರಧಾನಿ ಆಗ್ಬೇಕಾರೆ ಗನ್ಮೆನ್ ಎಸ್ ಎಂ ಕೃಷ್ಣ ಗನ್ಮೆನ್ ಅವ್ರ ಎರಡನೇದು ಯಾಕೆ ಪ್ರೀವಿಯಸ್ ಪ್ರಸ್ತಾಪ ಮಾಡಿದ್ದೆ ಚುನಾವಣೆ ನಿಲ್ಲ ಕರ್ರತೆ ಇರುವಂತ ಇಪ್ಪತ್ತೈದು ವರ್ಷ ಮೇಲ್ಪಟ್ಟರು ಏನೇನಲ್ಲ ಯಾರು ಅವ್ರ ಸಾಮರ್ಥ್ಯ ಜನ ಮೆಚ್ಚವರೇ ಒಪ್ಕೊಂಡವ್ರೆ ಅಂತಂದ್ರೆ ಅವ್ರನ್ನ ಅಪ್ರಿಶಿಯೇಟ್ ಮಾಡ್ಲೇಬೇಕು ಅವ್ರನ್ನ ಒಪ್ಕೊಳ್ಳ ಆಯೋಗ ಘೋಷಣೆ ಮಾಡಿಲ್ಲ ಬಟ್ ಆರ್ ಮಂಜುನಾಲ್ಲ ಯಾವ ಮೂಲೆಯಲ್ಲಿ ಯಾವ ಮೋರಿ ನೀರು ಎಲ್ಲೋಗ ಸೇರತ್ತೆ ಇವೆಲ್ಲವನ್ನು ಕೂಡ ನೀಟಾಗಿ ಮಾಡ್ತಾರೆ ಸರ್ಕಾರದ ವಿರುದ್ಧ ಕೋರ್ಟ್ ಮೆಟ್ಲತ್ರ ಅನುದಾನ ಕಡಿತ ಮಾಡಿದಾಗ ಕುಮಾರಸ್ವಾಮಿ ಅವರು ಕೊಟ್ಟದ್ನ ಈ ಬಿಜೆಪಿಯವ್ರು ತಡೆ ಹಿಡಿದ್ಬಿಟ್ರು ಅನುದಾನವನ್ನ ಸೊ ಆಗ ಕೋರ್ಟ್ ಮೆಟ್ಲರ್ ಹತ್ತಿದ್ರು ಕುಮಾರಸ್ವಾಮಿ ಅವ್ರನ್ನ ಕರ್ಕೊಂಡೆಲ್ಲ ಇದ್ ಮಾಡಿದ್ರು ದೇವೇಗೌಡ ಹತ್ರ ಹೇಳಿಸಿದ್ರು ಅಂದ್ರೆ ಅನುದಾನವನ್ನ ಬಿಜೆಪಿ ಸರ್ಕಾರ ಕೊಡದೇ ಇದ್ದಾಗ ಶತಾಯಗತಾಯ ಟ್ರೈ ಮಾಡಿದ್ರು ಇದಕ್ಕೆ ಸೊ ಮಂಜುನಾಥ್ ಈ ಜೆಡಿಎಸ್ ಜೊತೆಗೆ ಮಂಜುನಾಥ್ ಅಲ್ಲಿ ದಾಸರಹಳ್ಳಿ ಒಂದ್ ರೀತಿ ಟ್ರೆಂಡ್ ಸೆಟ್ ಮಾಡ್ಕೊಂಡು ಇಲ್ಲಿ ಕೀರ್ತನ್ ಮಂಜಪ್ಪ ಕಾಂಗ್ರೆಸ್ ಅವರು ಮನೆಯೊಂದು ಮೂರ್ನಾಲ್ಕು ಬಾಗ್ಲು ಐದಾರು ಬಾಗ್ಲು ಮಾಡ್ಕೊಂಡು ನಿಂತಿದ್ರೆ ಇಲ್ಲಿ ಒಂದ್ ಮೂರನೇ ಗೆ ಕಾಂಗ್ರೆಸ್ ಗಿಂತ ಜಾಸ್ತಿ ಪ್ಲೇಸ್ ಗೆ ಕೀರ್ತನ್ ಮಂಜಪ್ಪ ಬಂದ್ ಕೂತ್ಕೋಬಹುದು ಸದ್ಯಕ್ಕೆ ಹೇಗಿದೆ ಅಂತಂದ್ರೆ ಕರ್ನಾಟಕ ಟಿವಿ ಜನವರಿ ಸರ್ವೇಲಿ ಮಂಜುನಾಥ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಸ್ವಲ್ಪ ಹಿಂದೆ ಬಿಜೆಪಿ ಮೂರನೇ ಪ್ಲೇಸ್ ಅಲ್ಲಿ ಏನ್ ಹಿಂಗ್ ತನಕ ಬೇಡಿ ಯಾಕಂದ್ರೆ ಇಲ್ಲಿ ಎಲ್ರು ಎಲ್ ಎ ಕ್ಯಾಂಡಿಡೇಟ್ ಕಳೆ ಹೌದು ಎಲ್ರು ಕಾಂಗ್ರೆಸ್ ಅಲ್ಲಿ ಎಲ್ರು ಎಲ್ ಎ ಕ್ಯಾಂಡಿಡೇಟ್ ಕಳೆ ಬಟ್ ಗೀತಾ ಶಿವರಾಮ್ ಅವ್ರ ತಂದೆ ಕಾಲದಿಂದ ಸಿದ್ದರಾಮಯ್ಯ ಅವರ ಫಾಲೋವರ್ಸ್ ಬಟ್ ನಾಗಲಕ್ಷ್ಮಿ ಚೌಧರಿ ಮಹಾದೇವಪ್ಪ ಪ್ಲಸ್ ಸಿದ್ದರಾಮಯ್ಯ ಫಾಲೋ ಅವರ್ ಆತ್ಮೀಯ ಬಳಗ ಅವರದು ಧನಂಜಯ್ ಡಿ ಕೆ ಶಿವಕುಮಾರ್ ಅಂತೆ ಸೊ ಹಿಂಗ್ ನಡೀತಾನೆ ಐತೆ ಬಟ್ ಈ ಕಾಂಗ್ರೆಸ್ ಇದೇ ಸನ್ನಿವೇಶ ಇದ್ದಾರೆ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮೂರನೇ ಪ್ಲಸ್ ಆಪು ನಾಲ್ಕನೇ ಪ್ಲಸ್ ಒಗ್ಗಟ್ಟಿನ ಚುನಾವಣೆಯನ್ನ ಮಾಡದ ಹೊರತು ಚುನಾವಣೆ ಆಗಲ್ಲ ಅದೊಂದು ಈ ಕಾಂಗ್ರೆಸ್ನ ಈ ಚಿತ್ರ ವಿಚಿತ್ರ ಸನ್ನಿವೇಶ ಜೆಡಿಎಸ್ ಕನ್ ಲಾಭ ಆಗ್ತಿದೆ ಲಾಭ ಆಗ್ತಾ ಇದೆ ಸೊ ಅದನ್ನ ಅಲ್ಲ ಗೆಳೆಯಲ್ಲ ಹಿಂಗೇ ಕಿತ್ತಾಡ್ಕೋಬೇಕವ್ ಕಾಂಗ್ರೆಸ್ ಅವರು ಹಿಂಗೇ ವಿಧಿ ಜಗಳ ಮಾಡ್ಕೋಬೇಕು ಹಿಂಗೆ ಆಗ್ಬೇಕು ಫಿಫ್ಟಿ ಪರ್ಸೆಂಟ್ ತಗೊಂಡು ಮಂಜುನಾಥ್ ಗೆಲ್ಲ ಫಿಫ್ಟಿ ಪರ್ಸೆಂಟ್ ಕೆಲಸ ಬಟ್ ಕಳೆದ ಬಾರಿಗಿಂತ ಹೆಚ್ಚಿನ ಮತ ಪಡೆಯುವಲ್ಲಿ ಮಂಜುನಾಥ್ ಟ್ರೈ ಮಾಡ್ತಾರೆ ಮತ ಪಡೆಯೋಕ್ಕೂ ಕೂಡ ಸಾಧ್ಯತೆಗಳು ತೀರಾ ಇದೆ ಮುನ್ರಾಜು ಕಾಂಪಿಟೇಷನ್ ಇರಲ್ಲ ಕಳೆದ ಬಾರಿ ಬಟ್ ಈ ಬಾರಿ ಕಾಂಪಿಟೇಷನ್ ಇದೆ ಲೋಕೇಶ್ ಗೌಡ ಇತರದೆಲ್ಲ ಇದೆ ಹಾಗಾಗಿ ಏನಾಗತ್ತೆ ಅಂತ ಕಾದ್ ನೋಡ್ಬೇಕು ಸದ್ಯಕ್ಕೆ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ನ ಮಂಜುನಾಥ್ ಅವರು ಕರ್ನಾಟಕ ಟಿವಿ ಜನವರಿ ಟ್ರೆಂಡ್ ನಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಮಹಾಲಕ್ಷ್ಮಿ ಲೇಔಟ್ ಸಚಿವ ಗೋಪಾಲಯ್ಯ ಅವರ ಕ್ಷೇತ್ರ ಹಾಗೆ ಕಾಂಗ್ರೆಸ್ ಇಂದ ಜೆಸಿ ಚಂದ್ರಶೇಖರ್ ರಾಜ್ಯಸಭಾ ಮೆಂಬರ್ ಅವರ ಹೆಸರು ಕೇಳಿ ಬರ್ತದೆ ಜೆಡಿಎಸ್ ಕಾಮಾಕ್ಷಿ ಪಾಳ್ಯ ರಾಜಣ್ಣ ಎಎಪಿಯಿಂದ ಶಾಂತಲಾ ದಾಮ್ಲೆ ಆದ್ರೆ ಚಂದ್ರಶೇಖರ್ ದಿನ ಅಧಿಕೃತ ಇಲ್ಲ ಮತ್ತೆ ಓಡಾಡ್ತಾನೆ ಕೂಡ ಆಗಿ ಅಂಡ್ ಕಾಮಕ್ಷಿ ರಾಜಣ್ಣ ಕಾದು ನೋಡುವ ಮರೆ ಹೋಗಿದ್ದಾರೆ ಕುಮಾರಸ್ವಾಮಿ ಅವರು ಘೋಷಣೆ ಮಾಡ್ಲಿ ಶಿವ ನಾನು ಗ್ಯಾರಂಟಿ ಟಿಕೆಟ್ ತಮ್ಮನೋ ಅಂತ ಅವರನ್ನ ಈ ಅವರ ಸಂಬಂಧ ಏನು ಅಂತ ಮಾತಾಡ್ತಾರೆ ಈ ಗೋಪಾಲಯ್ಯ ಹೇಗೆ ಅಂತಂದ್ರೆ ಚುನಾವಣೆ ಸೋತ್ ಮೇಲೆ ಗೆದ್ರಲ್ಲ ಹೌದು ಹದಿಮೂರಲ್ಲಿ ಗೆದ್ರು ಹದಿನೆಂಟಲ್ಲಿ ಗೆದ್ರಲ್ಲ ಅಲ್ಲಿ ಬಲವಾಗಿ ಬೇರೆಯವರು ಬಿಟ್ಟು ಬಿಟ್ಟಿದ್ದಾರೆ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ರೋಡ್ ರೋಡಲ್ಲೂ ಗೋಪಾಲಯ್ಯ ಗೋಪಾಲಯ ಗೋಪಾಲಯ ಅಂತ ಹೋಗ್ಬೇಕು ಆ ಮಟ್ಟ ಟ್ರೆಂಡ್ ಸೆಟ್ ಮಾಡ್ಕೊಬೋ ಕಾಂಗ್ರೆಸ್ ನರೇಂದ್ರ ಸ್ವಾಮಿ ಯಾರು ಇವ್ರ ಅಪೋಸಿಟ್ ಸೋತಲ್ಲ ಅವ್ರಿಗೆ ಬಿಜೆಪಿ ಅವ್ರ ಅಂಡ್ ಇಲ್ಲಿ ಮಂಜುನಾಥ್ ಅಂತ ನಮ್ಮ ಎನ್ ಎಸ್ವಿ ನಲ್ಲಿ ಮಂಜುನಾಥ್ ಡಿ ಕೆ ಶಿವಕುಮಾರ್ ಎಲ್ಲ ರೀತಿ ಸಪೋರ್ಟ್ ಮಾಡಿದ್ ಮಾಡಿದ್ರು ಅವ್ರೇನೋ ದೂರ ಶಿವರಾಜ್ ಬೈಲಕ್ಷನ್ ನಿಂತಿದ್ರಲ್ಲ ನಾನ್ ಕೇಳ್ದೆ ಮೊನ್ನೆ ಪ್ರತಿಭಟನೆಗೆ ಹೋದಾಗ ಏನಣ್ಣ ನೀನು ಚುನಾವಣೆ ಚುನಾವಣೆ ಮಾಡಕ್ಕಾಗಲ್ಲ ಶಿವ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು ಶಿವರಾಜ್ ಬಟ್ ಆಗಲ್ಲ ಅಂತ ಕಾಂಗ್ರೆಸ್ ಸುಮ್ನಿಂಗ್ ತೇಲ್ ಬರ್ತಾವೆ ನಂದೊಂದಿರ್ಲಿ ನನ್ನೊಂದಿರ್ಲಿ ಅಂತ ಬಟ್ ಕಾಂಗ್ರೆಸ್ ಇಂದ ಅಧಿಕೃತವಾಗಿ ಯಾರು ಅನ್ನೋದಿಲ್ಲ ಅಂಡ್ ಜೆಡಿಎಸ್ ಕಾಮಾಕ್ಷಿ ಪಾಳೆ ರಾಜಣ್ಣ ಆಗ ನೋಡಿದ್ರೆ ಬಿಜೆಪಿ ವರ್ಸಸ್ ಆಮ್ ಆದ್ಮಿ ಪಾರ್ಟಿ ಆಮ್ ಆದ್ಮಿ ಪಾರ್ಟಿ ಅದೇ ಏರಿಯಾ ಬರುತ್ತೆ ಅದೇ ಏರಿಯಾದಲ್ಲಿ ಗೋಪಾಲಯ್ಯ ಗೆಲುವು ಫಿಕ್ಸ್ ನಾನಾಗ್ಲೇ ಗೆದ್ದೇ ಗೆಲ್ತಾರೆ ಅಂತ ಜಮೀರ್ ಗೆದ್ದೇ ಗೆಲ್ತಾರೆ ಅಂತ ಅಲ್ಲಿ ಗೋಪಾಲಯ್ಯ ಅವ್ರದ್ದು ಈಗ ನೆಕ್ಸ್ಟ್ ಹೇಳಿ ಈಗ ಈಗ ಇಲ್ಲೇನು ಗೋಪಾಲಯ ಕ್ಲಿಯರ್ ಕಟ್ ಕ್ಲಿಯರ್ ಕಟ್ ಬಟ್ ಲೀಡರ್ ಇದು ಬಟ್ ಫೈಟ್ ಸೆಕೆಂಡ್ ಪ್ಲೇಸ್ಗೆ ಆಮ್ ಆದ್ಮಿ ಪಾರ್ಟಿ ಇದೆ ಮಹಾಲಕ್ಷ್ಮಿ ಲೇಔಟ್ ಶಾಂತಲಾದಾಮ್ಲೆ ಓಡಾಡ್ತಿದ್ದಾರೆ ನನ್ನ ಎಲ್ಲಾ ವಾರ್ಡ್ ಅಲ್ಲಿ ಎಲ್ಲಾ ರೋಡ್ ಅಲ್ಲಿ ದಿನಾ ಪ್ರಚಾರ ಮಾಡಿರ್ತಾರೆ ಏನಾದ್ರು ಸಮಸ್ಯೆ ಇದೆಯಾ ನಂಬರ್ ಕೊಟ್ಟು ಎಲ್ಲಾರ್ಗು ಮೆಸೇಜ್ ಕಳಿಸ್ತಾ ಇದ್ದಾರೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಬರುತ್ತೆ ಮಾಮೂಲಿ ಮೆಸೇಜ್ ಬರುತ್ತೆ ಅಂದ್ರೆ ಕಾಂಗ್ರೆಸ್ ಯಾರು ಅಂತ ಗೊತ್ತಿಲ್ಲ ಜೆಡಿಎಸ್ ಯಾರು ಗೊತ್ತಿಲ್ಲ ಬಟ್ ಇಡೀ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಓ ದಾಮ್ಲೆ ಇದರಪ್ಪ ಅಂತ ಮಾತ್ರ ಗೊತ್ತಾಗಿದೆ ಈಗ ಅಂದ್ರೆ ಮಹಾಲಕ್ಷ್ಮಿ ಲೇಔಟ್ ಜನಕ್ಕೆ ಗೋಪಾಲಯ್ಯ ಶಾಂತಲಾ ದಾಮ್ಲೆ ಅಂತ ಗೊತ್ತು ಈ ಕ್ಷಣಿಯಿಂದ ಕಾಂಗ್ರೆಸ್ ಇಂದ ಯಾರು ಅಂದ್ ಗೊತ್ತಿಲ್ಲ ಜೆಡಿಎಸ್ ಲೇಔಟ್ ಗೊತ್ತಿಲ್ಲ ರಾಜಣ್ಣ ಕಂಟೆಸ್ಟ್ ಮಾಡ್ತಾರಂತ ಟಿಕೆಟ್ ಘೋಷಣೆ ಆಗಿಲ್ಲ ಬಟ್ ಈ ಕ್ಷಣಕ್ಕೆ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಗೋಪಾಲಯ್ಯರ್ಷ ಶಾಂತಲಾದಾಮ್ಲೆ ಎ ಶಾಂತಲಾ ದಾಮ್ಲೆ ಬಟ್ ಇಲ್ಲಿ ಟ್ರೆಂಡ್ ಬಾರಿ ಅಂತರದಲ್ಲಿ ಗೋಪಾಲಯ್ಯ ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್ ಅವ್ರ ಕ್ಯಾಂಡ್ ಅವ್ರ ಏನ್ ಗೊತ್ತಾರ ನನ್ ಕೇಳಿದಾಗೆಲ್ಲ ಏನರಪ್ಪ ಏನ್ ಮಾಡ್ತಿರ ಏ ಗೋಪಾಲೇ ಬರ್ತಾರೆ ನಮ್ಗೆ ಕೆಆರ್ ಪಟ್ಟಿ ನಾರಾಯಣಗೌಡ್ರೆ ಬರ್ತಾರ ಏನ್ ಸೋಮಶೇಖರೇ ಬರ್ತಾರೆ ನಮ್ಗೆ ಏನ್ ಎಲ್ಲರೂ ಓದೋರ್ಲಾ ಬತ್ತಾರೆ ಬರ್ತಾರೆ ಅದ್ರ ಬದಲು ಯಾರ ಆಲ್ಟರ್ನೇಟಿವ್ ಕ್ಯಾಂಡಿಟ್ ನ ಪುಷ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಹೋಗಿರಾಗಿರೋದು ಕಾಂಗ್ರೆಸ್ ಫುಲ್ ಸ್ಟ್ರಾಂಗ್ ಮಾತ್ರ ಅಲ್ಲಿ ಅವ್ರು ನೋಡ್ಬೇಕೇನೆ ನಾನು ಮಾತಾಡ್ದೆ ಆಫ್ ರೆಕಾರ್ಡ್ ನಾನು ಮಂಡ್ಯ ಅಮಿತ್ ಶಾ ಅವರು ಬರೋ ಕಾರ್ಯಕ್ರಮ ಆಫ್ ರೆಕಾರ್ಡ್ ಮಾತಾಡ್ದೆ ಶಿವ ನಾನು ಮೀಟಿಂಗ್ ಮಾಡಿ ಹೇಳ್ಬಿಟ್ಟಿದ್ದೀನಿ ನಾಮಿನೇಷನ್ ಮಾಡಿ ಹೋಗ್ತೀನಪ್ಪ ಚುನಾವಣೆ ಮಾಡಿ ಅಂತ ನಾನು ಆಸನ್ದಲ್ಲಿ ನಾಲ್ಕು ಗೆಲ್ಸ್ಕೋಬೇಕು ಬಿಜೆಪಿನ ಮಂಡ್ಯದಲ್ಲಿ ಮೂರ್ ಗೆಲ್ಸ್ಕೋಬೇಕು ತುಮಕೂರ್ಲಿ ಕುಣಿಗಲ್ಲು ಗ್ರಾಮಾಂತರ ತುರುವೆ ಕೆಲಸ ಗೆಲ್ಸ್ಕೋಬೇಕು ನಾನು ನನ್ನ ನನ್ನ ಪಾರ್ಟಿ ನಂಗೆ ಅವಕಾಶ ಮಾಡಿಕೊಟ್ಟಿದೆ ಶಿವ ನಾನು ಮಾಡ್ಬೇಕು ಗೋಪಾಲಯ ಆಮೇಲೆ ಇನ್ನೊಂದೇನು ಅಂದ್ರೆ ಪಾರ್ಟಿ ಕಮಿಟ್ ಆಗೋರ್ ಗೋಪಾಲಯ ಈ ಕಾಂಗ್ರೆಸ್ ಹೇಳತಾರ ಬಿಟ್ಟು ಗೆ ಹೋಗ್ಬಿಡ್ತಾರೆ ಬಿಜೆಪಿ ಬಿಟ್ಬಿಟ್ಟ ಮನಸ್ಥಿತಿ ನಂಗೆ ಕಾಣಲಿಲ್ಲ ಬಟ್ ಗೋಪಾಲಯ ನಾಮಿನೇಷನ್ ಫೈಲ್ ಮಾಡ್ಬಿಟ್ಟು ಒಂದ್ ರೌಂಡ್ ನಿಂಗೆ ಕೇಳಕಂಡವ್ರು ಉಳಿದುದೆಲ್ಲ ಮಂಡ್ಯದಲ್ಲಿ ಹಾಸನದಲ್ಲಿ ಚುನಾವಣೆ ಮಾಡಕ್ ಹೋಗ್ತಾರೆ ಬಿಜೆಪಿ ಕೆಲಸಕ್ಕೆ ಹೋಗ್ತಾರಂತ ಬಟ್ ಮಹೇಶ್ವರಲ್ಲಿ ಜನವರಿ ಸರ್ವೆ ಪ್ರಕಾರ ಗೋಪಾಲಯ್ಯ ಭಾರಿ ಮನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಗೋಪಾಲಯ್ಯ ಅವರ ಪ್ರತಿಪ ಪ್ರತಿಸ್ಪರ್ಧಿ ಸಮೀಪದ ಪ್ರತಿಸ್ಪರ್ಧಿ ಎ ಸದ್ಯಕ್ಕೆ ಎಸ್ ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರ ಡಾಕ್ಟರ್ ಅಶ್ವಥ್ ನಾರಾಯಣ ಸೊ ನಿರಂತರವಾಗಿ ಗೆದ್ಕೊಂಡ್ ಬರ್ತಿದಾರೆ ಮಂತ್ರಿ ಕೂಡ ಆಗಿದ್ದಾರೆ ಡಿ ಕೂಡ ಆಗಿದ್ರು ನೆಕ್ಸ್ಟ್ ಅವರೇ ಅಲ್ಲಿ ಕಂಟೆಸ್ಟ್ ಮಾಡ್ತಾರೆ ಕೆಲವೊಂದಿಷ್ಟು ವರದಿಗಳು ಕೆಲವೊಂದಿಷ್ಟು ಚರ್ಚೆಗಳಿದ್ದಾವೆ ಬಿ ಜೆ ಪಿಯಲ್ಲಿ ಗುಜರಾತ್ ಮಾಡಲನ್ನು ಜಾರಿ ಮಾಡಿ ಗೆಲ್ಲುವಂಥ ಕ್ಷೇತ್ರ ಅಂದರೆ ಬಿ ಜೆ ಪಿ ಗೆಲ್ಲುವಂಥ ಕ್ಷೇತ್ರ ಮಲ್ಲೇಶ್ವರಂ ಬೇರೆ ಯಾರಾದರೂ ತಂದಲ್ಲಿ ಅಶ್ವಥ್ ನಾರಾಯಣ್ಗೆ ಬೇರೆ ಬಿ ಜೆ ಪಿ ಗೆಲ್ಲಲಾಗದ ಕಷ್ಟದ ಕ್ಷೇತ್ರಕ್ಕೆ ಕಲಿಸಿ ಅಲ್ಲಿ ಗೆಲ್ಲಿಸಬೇಕು ಅಲ್ಲಿ ಗೆದ್ಕೊಂಡು ಬರಬೇಕು ಅಶ್ವತ್ ನಾರಾಯಣ ಅನ್ನೋ ಒಂದು ಟಾಸ್ಕನ್ನು ಕೊಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಬಟ್ ಗೊತ್ತಿ ಲೈಕ್ಷಣಿಕ ಆ ಚರ್ಚೆ ಆಗ್ತಾ ಇದೆ ಗುಜರಾತ್ ಮಾಡೆಲ್ ಕರ್ನಾಟಕ ಅಪ್ಲೈ ಆದರೆ ಅಶ್ವತ್ಥ ನಾರಾಯಣ ಕಾನ್ಸ್ಟೆಂಟ್ ಚೇಂಜ್ ಆಗ್ಬೋದು ಬಟ್ ಇನ್ನೂ ಆಗಿಲ್ಲ ಹಾಗಾಗಿ ಮಲ್ಲೇಶ್ವರಮಿಂದ ಡಾಕ್ಟರ್ ಅಶ್ವಥ್ ನಾರಾಯಣ ಅಭ್ಯರ್ಥಿ ಸೊ ಕಾಂಗ್ರೆಸ್ನಿಂದ ಯಾರಪ್ಪ ಸಾಕಷ್ಟು ಹೆಸರುಗಳು ಬಂತು ರಕ್ಷಾ ರಾಮ ಹೆಸರು ಬಂತು ಅವರ ತಂದೆ ಸೀತಾರಾಮ್ ಅವರ ಹೆಸರು ಬಂತು ಆಮೇಲೆ ಇನ್ನೂ ಸು ತುಂಬ ಜನ ಹೆಸರು ಬಂತು ಬಟ್ ಯಾರು ನಿಂತ್ಕೊಳ್ತಾ ಇಲ್ಲ ಈಗ ಸದ್ಯಕ್ಕೆ ಯಾರು ಅನ್ನೋದೇ ಒಂದು ಗೊಂದಲ ಇದೆ ಈ ಕ್ಷಣಕ್ಕೆ ರಶ್ಮಿ ರವಿಕಿರಣ್ ಇವ್ರ ಹೆಸರು ಕೇಳಿ ಬರ್ತಾ ಇದೆ ಮೊನ್ನೆ ಪ್ರಿಯಾಂಕಾ ಗಾಂಧಿ ಬಂದಾಗ ನಾನಾಯಕಿ ಕಾರ್ಯಕ್ರಮ ಏನು ಜೋರಾಗಿ ಆಯಿತು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ರಶ್ಮಿ ರವಿಕಿರಣ್ ಅವರ ಪೋಸ್ಟರ್ಗಳು ಕಟೌಟ್ಗಳು ಬ್ಯಾನರ್ಗಳು ದೊಡ್ಡ ಮಟ್ಟದಲ್ಲಿ ರಾರಾಜಿಸ್ತಾ ಇದ್ದು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿ ಕಾಂಗ್ರೆಸ್ ಅಭ್ಯರ್ಥಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಅನ್ನೋ ಒಂದು ಬ್ಯಾನರ್ಗಳು ಸಾಕಷ್ಟು ಇದ್ದು ರಶ್ಮಿ ರವಿಕಿರಣ್ಗೆ ಬಹುತೇಕ ಕಾಂಗ್ರೆಸ್ ಟಿಕೆಟ್ ಕೊಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಇನ್ನು ಜೆ ಡಿ ಎಸ್ ಇಂದ ಯಾರೊಂದು ಗೊತ್ತಿಲ್ಲ ಇನ್ನು ಎ ಪಿಯಿಂದ ಸುಮನ್ ಪ್ರಶಾಂತ್ ಅಭ್ಯರ್ಥಿ ಆಗಬಹುದು ಅವರು ಕೂಡ ಮಲ್ಲೇಶ್ವರಂ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾರೆ ಎ ಎ ಪಿಯಿಂದ ಸುಮನ್ ಪ್ರಶಾಂತ್ ಸೊ ಯಾರು ಏನೇ ಹೇಳಿ ಸದ್ಯಕ್ಕೆ ಸೊ ಕಾಂಗ್ರೆಸ್ನ ಇನ್ನೂ ಅಭ್ಯರ್ಥಿ ಫೈನಲ್ ಆಗಿಲ್ಲ ರಶ್ಮಿ ರವಿಕಿರಣ್ ಕೊಡ್ತಾರೋ ಅಥವಾ ಬೇರೆಯವ್ರಿಗೆ ಕೊಡ್ತಾರೋ ಅಂತ ಒಂದು ಗೊಂದಲ ಇದೆ ಜೆ ಡಿ ಎಸ್ನಲ್ಲಿ ಅಭ್ಯರ್ಥಿ ಇಲ್ಲ ಎ ಐ ಪಿಯಿಂದ ಇನ್ನು ಪಿಕಪ್ ಆಗಬೇಕು ಸೊ ಹಾಗಾಗಿ ಡಾಕ್ಟರ್ ಅಶ್ವಥ್ ನಾರಾಯಣ ಮಲ್ಲೇಶ್ವರಂನಲ್ಲಿ ಆರಾಮಾಗಿದ್ದಾರೆ ಸದ್ಯಕ್ಕೆ ಸೊ ಗೆದ್ದೇ ಗೆಲ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸದಲ್ಲಿದ್ದಾರೆ ಕರ್ನಾಟಕ ಟಿ ವಿಯ ಜನವರಿ ಸರ್ವೆಯಲ್ಲೂ ಕೂಡ ಬಿ ಜೆ ಪಿಯ ಅಶ್ವಥ್ ನಾರಾಯಣ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದಿಂದ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ ಯಾವುದೇ ಅಡ್ಡಿ ಆತಂಕ ಈ ಕ್ಷಣಕ್ಕೆ ಅವ್ರಿಗೆ ಇಲ್ಲ ಕಾಂಗ್ರೆಸ್ಸಿಂದ ಅಭ್ಯರ್ಥಿ ಯಾರು ಬರ್ತಾರ ಲ ರಶ್ಮಿ ಅವರಿಗೆ ಟಿಕೆಟ್ ಅನೌನ್ಸ್ ಮಾಡ್ತಾರ ನೋಡಬೇಕು ಅಶ್ವಥ್ ನಾರಾಯಣ ಸೋಲಿಸ್ಬೇಕು ಅಂತ ಒಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಮತ್ತು ಡಿ ಕೆ ಬ್ರದರ್ಸ್ ಪೈಪೋಟಿಗೆ ಬಿದ್ದಂತ ಕಾಣಿಸ್ತಿದೆ ನೋಡೋಣ ಅವರ ಒಂದು ತಂತ್ರ ರಣತಂತ್ರ ಏನಾಗಬಹುದು ಅಂತ ಬಟ್ ಅಭ್ಯರ್ಥಿ ಘೋಷಣೆ ಆದಮೇಲೆ ಗೊತ್ತಾಗುತ್ತೆ ಈ ಅಶ್ವಥ್ ಅಶ್ವತ್ಥನಾರಾಯಣ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ ಮಲ್ಲೇಶ್ವರಂನಲ್ಲಿ ಶಿವೋ ನನಗಿದು ಹೇಳಿದಾಗ ನನಗೆ ಒಂದು ನೆನಪಿಗೆ ಬಂತು ಯಾವುದು ದೇವೇಗೌಡ್ರನ್ನ ಸೋಲ್ಸಂತವ್ರು ಈ ಡಿ ಕೆ ಸುರೇಶ್ ಮತ್ತೆ ಡಿ ಕೆ ಶಿವಕುಮಾರ್ ದೇವೇಗೌಡ್ರನ್ನೇ ಸೋಲ್ಸುದ್ರು ಆಂಕರ್ ತೇಜಸ್ವಿನಿ ರಮೇಶ್ ಕ್ಯಾಂಡಿಡೇಟ್ ಮಾಡಿ ಮುನಿರತ್ನ ಅವ್ರನ್ನ ಸೋಲ್ಸಕ್ಕೆ ಒಂದು ಮಹಿಳಾ ಅಭ್ಯರ್ಥಿನ ಹಾಕವ್ರೆ ಅಶ್ವಥ್ ನಾರಾಯಣ ಸೋಲ್ಸಕ್ಕೆ ಒಂದು ಮಹಿಳಾ ಅಭ್ಯರ್ಥಿ ಅಭ್ಯರ್ಥಿ ಹಾಕ್ತಾರೆ ಸರಿಯಾಗಿ ಒಂದ್ ಜ್ಯೋತಿಷ್ಯ ಕೇಳ್ಕೊಂಡವ್ರೆ ಇಂಥವ್ರು ಸೋಲ್ಸ ಹೆಣ್ಮಕ್ಳೇ ಸಾಕು ಅಂತ ಅದ್ ನೋಡಿ ಶಿವಕುಮಾರ್ ಚುನಾವಣೆ ಮಾಡಿದಾರಲ್ಲ ಅದನ್ನ ನೋಡ್ಕೊಬನಿ ನೀವು ಲಕ್ಷ್ಮೀ ರಮೇಶ್ ಅದನ್ನೇ ಮುಂದಿಟ್ಕೊಂಡು ಮುನರತ್ನ ಅಪೋಸಿಟ್ ಮಹಿಳೆ ಕ್ಯಾಂಡಿಡೇಟ್ ಮಾಡಿದ್ರು ಅಶ್ವಥ್ ನಾರಾಯಣ್ ಸೋಲ್ಸಕ್ಕೂ ಲೇಡಿ ಹಾಕೋರೇ ಈ ರಮೇಶ್ ಜಾರಕೋಳಿ ಕಟ್ಟಾಕಕ್ಕೂ ಲಕ್ಷ್ಮೀ ಬಾಳ್ಕರ್ ಹಾಕೋರೇ ಈ ಲೇಡಿ ಫಾರ್ಮುಲಾ ಚೆನ್ನಾಗಿ ವರ್ಕ್ಔಟ್ ಮಾಡ್ತಾರೆ ಡಿ ಕೆ ಬ್ರದರ್ಸ್ ಅಂದ್ರೆ ಎಲ್ಲಾ ಕಡೆ ಲೇಡಿ ಫಾರ್ಮುಲಾ 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 ವರ್ಕೌಟ್ ಆಗಲ್ಲ ಎಲ್ಲಾ ಕಡೆ ಎಲ್ಲಾ ಟೈಮು ಫಾರ್ಮೌಟ್ ವರ್ಕೌಟ್ ಆಗಲ್ಲ ಅಲ್ಲೆಲ್ಲ ಏನಾಗಿತ್ತು ಕನಕ್ಪುರ ಲೋಕಸಭೆ ಟೈಮ್ ಅಲ್ಲಿ ಅಲ್ಲಿ ಕಾಂಗ್ರೆಸ್ ಕೂಡ ಸ್ಟ್ರಾಂಗ್ ಇತ್ತು ಬಟ್ ಇಲ್ಲಿ ಆರ್ ಆರ್ ನಗರ ಬೇಸಿಕಲಿ ಬಿಜೆಪಿ ಸ್ಟ್ರಾಂಗ್ ಇದೆ ಮಲ್ಲೇಶ್ವರಂ ಬೇಸಿಕಲಿ ಸ್ಟ್ರಾಂಗ್ ಇದೆ ಈ ಕಾರಣ ಇದ್ದಾಗ ಆ ಫಾರ್ಮುಲಾಗಳು ವರ್ಕ್ಔಟ್ ಆಗಲ್ಲ ಅಂದ್ರೆ ಮಹಿಳೆಯರನ್ನ ಕ್ಯಾಂಡಿಡೇಟ್ ಮಾಡಿ ಸೋಲ್ಸೋ ಫಾರ್ಮುಲಾ ನಂಗೆ ಅದ್ ನೆನಪಾಯ್ತು ದೇವೇಗೌಡ್ರನ್ನ ಡಿ ಕೆ ಬ್ರದರ್ ಸೋಲ್ಸಿದ್ದು ಲೇಡಿ ಮುನ್ರತ್ನ ಸೋಲ್ಸಕ್ ಟ್ರೈ ಮಾಡ್ತಿರೋದು ಲೇಡಿ ಫಾರ್ಮುಲಾ ಅಶ್ವತ್ ನಾರಾಯಣ್ ಕ್ಯಾಂಡಿಡೇಟ್ ಮಾಡಿ ಸೋಲ್ಸಕ್ ಮಾಡ್ತಿರೋದು ಲೇಡಿ ಫಾರ್ಮುಲಾ ಅದನ್ನ ಯಾರು ಅದನ್ನೂ ರಶ್ಮಿಂತ ಸೊ ಎಂದ ಸುಮನ್ ಪ್ರಶಾಂತ್ ಅವರು ಕಂಟೆಸ್ಟ್ ಮಾಡ್ತಾರೆ ಅಶ್ವಥ್ ನಾರಾಯಣ್ ಸ್ಟ್ರಾಂಗ್ ಇದಾರೆ ಸಿದ್ದರಾಮಯ್ಯ ಅವರ ಮಗ ರಾಕೇಶ್ ಸಿದ್ರಾಮಯ್ಯ ಅವರ ಆಪ್ತ ಮಂಜುನಾಥ್ ನಮ್ಮ ಮರಳಿಗ ಹೆಸರಿಹಳ್ಳಿ ಮಧುರತ್ರ ಹತ್ರ ಅಲ್ಲಿ ಕಾರ್ಪೊರೇಟ್ ಗಾಯತ್ರಿ ನಗರ ಕಾರ್ಪೊರೇಟರ್ ಅವ್ರನ್ನ ಕ್ಯಾಚ್ ಹಾಕೊಂಡ್ ಜೊತೆಗೆ ಜೈಪಾಲ್ ಈ ಹಿಂದೆ ಟರ್ಮಲೆ ಸೇರ್ಕೊಂಡಿದ್ರು ಕಾಂಗ್ರೆಸ್ ಪ್ರೊಡ್ಯೂಸರ್ ಸುರೇಶ್ ಗೌಡ ಎಲ್ರೂ ಅವ್ರ ಜೊತೆ ಇದಾರೆ ಮಲ್ಲೇಶ್ವರಂನಲ್ಲಿ ಅಪೋಸಿಷನ್ ಏ ಇಲ್ಲ ಅಂತ ತೀರ್ಸ್ಬಿಟ್ಟವ್ರ ಎಲ್ಲರನ್ನ ವಿಶ್ವಾಸಕ್ಕೆ ನೋಡಿ ಅವ್ರು ದ್ವೇಷ ಮಾಡಿ ರಾಜಕೀಯ ಮಾಡ್ತಿಲ್ಲ ಅಶ್ವಥ್ ನಾರಾಯಣ ಪ್ರೀತಿ ಮಾಡಿ ರಾಜಕಾರಣ ಮಾಡ್ತಾರೆ ಎಲ್ಲರೂ ಒಂದಾಗಿ ಬನ್ನಿ ಅಂತ ಅಂಡಲ್ಲ ಹರಿಪ್ರಸಾದ್ ಬಿ ಕೆ ಹರಿಪ್ರಸಾದ್ ಏನ್ ನಿಂತ್ಕಂಡಿಲ್ಲ ಎಲ್ಲಾ ಮಾತಾಡ್ತಾರ ಉದ್ದುದ್ದ ಪ್ರಭಾವಿ ನಾಯಕರು ಅವ್ರ ತಮ್ಮನ್ ಗೆಲ್ಸ್ಕೊಳ್ಳಕ್ ಆಗ್ಲಿಲ್ಲ ಮಲ್ಲೇಶ್ವರಂ ಹ್ಮ್ ನಾವ್ ಹೇಳ್ತಿವಿ ರಾಜಕಾರಣದಲ್ಲಿ ನಾವ್ ಎಷ್ಟೇ ಸ್ಟ್ರಾಂಗ್ ಯಾವಾಗ ಸ್ಟ್ರಾಂಗ್ ಅಂದ್ರೆ ನೇರ ರಾಜಕಾರಣ ಗೆದ್ದಾಗ ಸ್ಟ್ರಾಂಗ್ ಹ್ಮ್ ಅಶ್ವತ್ ನಾರಾಯಣ್ ಸಂಘ ಬಿ ಕೆ ಹರಿಪ್ರಸಾದ್ ಸಂಘ ಅಂದ್ರೆ ಅಶ್ವಥ್ ನಾರಾಯಣ ಸ್ಟ್ರಾಂಗ್ ಹ್ಮ್ ಸೀತಾರಾಮ್ ರಾಜಕಾರಣ ಮಾಡುವಷ್ಟು ಟೈಮ್ ಫ್ರೀ ಇಲ್ಲ ಅವ್ರಿಗೆ ಅವ್ರ ಬಿಸ್ನೆಸ್ ಆಚೆ ಈಚೆ ಎಲ್ಲವೂ ಇದೆ ರಕ್ಷಾರಾಮಯ್ಯ ಬಂದು ಅಲ್ಲಿ ಕಳೆದ ವರ್ಷದಿಂದ ಕೆಲಸ ಮಾಡಿದ್ರೆ ಅವಕಾಶ ಇತ್ತು ಬಟ್ ಯಾಕೋ ಯಾಕೋ ಕಸಿ ಬಿಸಿ ಬೇರೆ ಬೇರೆ ಮಾಡ್ಕೊಂಡ್ರೆ ಇವತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ರಾಜಕಾರಣ ಮಾಡಿದ್ರೆ ಮಾತ್ರ ಉಳಿಬಹುದು ಫೀಲ್ಡ್ ಅಲ್ಲಿ ಪಾರ್ಟ್ ಟೈಮ್ ರಾಜಕಾರಣಿಗಳಿಗೆ ಅವಕಾಶ ಇಲ್ಲ ಸೊ ಹಾಗಾಗಿ ಅವರು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಲ್ಲಿ ನಲ್ಲಪಾಡ್ ಅವರು ಇಬ್ಬರು ಇದು ಡಿ ಕೆ ಶಿವಕುಮಾರ್ ಅವರು ಬೆನ್ನಿಗೆ ನಿಂತಿದ್ದು ಯಾರಿಗೆ ಸ್ವಲ್ಪ ಡಿಸ್ಟರ್ಬ್ ಆದ್ರು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಸಮಾವೇಶ ಅವ್ರ ಬಲ್ಲಿಗೆ ಜನ ಸಮುದಾಯದ ಇದೆಲ್ಲ ಮಾಡಿದ್ರು ಅವರು ಬಿಜೆಪಿ ಹೋಗ್ಬಿಡ್ತಾರಂತೆ ಚಿಕ್ಕಬಳ್ಳಾಪುರ ಕನೆಕ್ಟ್ ಆಗ್ತಾರಂತೆ ಸುಧಾಕರ್ ಆಪರೇಷನ್ ಮಾಡೋಲ್ಲ ಇತ್ತು ಅದ್ಯಾವು ಸಾಧ್ಯ ಆಗಲಿಲ್ಲ ಇವ್ರನ್ನ ಯಾರಪ್ಪ ತಗೊಂಡು ಬಾಗೇಪಲ್ಲಿ ಕನೆಕ್ಟ್ ಮಾಡ್ತಾರಂತೆ ಬಿಜೆಪಿ ಸದ್ಯನೂ ಆಗಿಲ್ಲ ಇಲ್ಲ ಉಳ್ಕೊಂಡಿದ್ದಾರೆ ನಡೀತಾ ಇದೆ ಬಟ್ ಮಲ್ಲೇಶ್ವರದಲ್ಲಿ ಡಾಕ್ಟರ್ ಅಶ್ವಥ್ ನಾರಾಯಣ ಅವ್ರನ್ನ ಸದ್ಯಕ್ಕೆ ಸೋಲ್ಸಕ್ ಸಾಧ್ಯ ಇಲ್ಲ ಸದ್ಯಕ್ ಸೋಲ್ಸಕ್ ಸಾಧ್ಯ ಇಲ್ಲ ಬಟ್ ಏನು ಅಂತಂದ್ರೆ ಒಂದ್ ಲೇ ಫಾರ್ಮುಲಾದಲ್ಲಿ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಮಹಿಳೆಯವ್ರನ್ನ ಇಟ್ಕಂಡ್ ಅಂದ್ರೆ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿ ವಿರೋಧಿಗಳನ್ನ ಸೋಲಿಸುವ ತಂತ್ರ ತಂತ್ರ ಇದೆ ಇದು ಎಲ್ಲಾ ಟೈಮು ಎಲ್ಲ ಕಡೆ ವರ್ಕೌಟ್ ಆಗಲ್ಲ ಅದನ್ನ ಇಟ್ಕಂಡೆ ಎರಡ್ ಸಾವಿರದ ಏಳರಲ್ಲಿ ನಾವು ಇವ್ರನ್ನ ಸೋಲ್ಸ್ಬಿಟ್ವಿ ದೇವೇಗೌಡ್ರನ್ನ ತೇಜಸ್ವಿನಿ ಅಂತ ಹಾಕ್ಬಿಟ್ಟು ಎರಡ್ ಸಾವಿರದ ಎಂಟರಲ್ಲಿ ಕುಮಾರಸ್ವಾಮಿ ಅಪೋಸಿಟ್ ಮಮತಾ ನೆಚ್ಚಾನಿ ಕ್ಯಾಂಡೇಟ್ ಮಾಡ್ತಾರೆ ರಾಮಕೃಷ್ಣ ಅಗ್ರಿ ಅವ್ರ ಮಗನ ಕಾಂಗ್ರೆಸ್ ಇಂದ ಮಮತಾ ನೆಚ್ಚಾನಿ ಅವ್ರನ್ನ ಕ್ಯಾಂಡೇಟ್ ಮಾಡ್ತಾರೆ ಆಗಲಿಲ್ಲ ಆಗ್ಲಿಲ್ಲ ರಾಜಕಾರಣ ಒಂದೊಂದು ಭಾಗದಲ್ಲಿ ಒಂದೊಂದ್ ತರ ಇರೋ ಮಲ್ಲೇಶ್ವರಲ್ಲಿ ಕರ್ನಾಟಕ ಟಿವಿಯ ಜನವರಿ ಎರಟ ಪ್ರಕಾರ ಡಾಕ್ಟರ್ ಅಶ್ವಥ್ ನಾರಾಯಣ್ ಮುನ್ನಡೆಯ ಕಾಯ್ದುಕೊಂಡಿದ್ದಾರೆ ರಶ್ವಿ ರವಿ ಕಿರಣ್ ಬಹಳಷ್ಟು ಗ್ರೌಂಡ್ ಸರ್ವೆಗಳನ್ನೆಲ್ಲ ಬಟ್ ಯಾರನ್ನ ಎಲ್ಲಿ ಕೂರ್ಸ್ಕೊಂಡ್ರೆ ಸೀತಾರಾಮ್ ಬಿ ಕೆ ಹರಿಪ್ರಸಾದ್ ಎಲ್ಲರೂ ಒಂದಾಗಿ ಚುನಾವಣೆ ಮಾಡಿದ್ರೆ ಅಶ್ವಥ್ ನಾರಾಯಣ ಕಟ್ ಹಾಕ್ಬಹುದು ಸೋಲ್ಸ್ಬಹುದು ಅಂತಿದೆ ಆದ್ರೆ ಮುನಿರತ್ನೂ ಕೂಡ ಏನೋ ಕಾಂಗ್ರೆಸ್ ಅಲ್ಲಿ ಇದ್ರೆ ಸೋಲ್ಸ್ಬಹುದಾಗಿತ್ತು ಮುನಿರತ್ನ ಕೂಡ ಒಂಥರ ಶಕ್ತಿ ಇದ್ದಂಗೆ ಯಾರಿಗೆ ಅಶ್ವತ್ಥನಾರಾಯಣ ಅಶ್ವಥ್ ಮುನರತ್ನ ಮನೆಯಲ್ಲಿ ಮಲ್ಲೇಶ್ವರಂ ಬಿಜೆಪಿ ಆಫೀಸ್ ಇಂದ ಒಂದ್ ಐನೂರು ಮೀಟರ್ ಅಷ್ಟೇ ಮುನಿರತ್ನ ಅವ್ರ ಮನೆ ಬಿಜೆಪಿ ಆಫೀಸಿಂದ ಐನೂರು ಮೀಟರ್ ಮನೆ ಮಲ್ಲೇಶ್ವರಂ ಕ್ಷೇತ್ರದಲ್ಲಿ ಮುನರತ್ನ ಪ್ರಾಬಲ್ಯ ಕೂಡ ಇದೆ ಆಮೇಲೆ ಅಶ್ವತ್ ನಾರಾಯಣ್ ಪ್ರತಿ ಗಲ್ಗಲ್ಲಿ ರೋಡ್ ರೋಡು ಏನ್ ಇತ್ತಾಗೋರ್ ಐದು ಕಿಲೋಮೀಟರ್ ಇಲ್ಲ ಐದು ಕಿಲೋಮೀಟರ್ ಮಲ್ಲೇಶ್ವರಂ ಹೌದು ಹಾಗಾಗಿ ಮಲ್ಲೇಶ್ವರಂ ಅಶ್ವಥ್ ನಾರಾಯಣ ಸೋಲ್ಸೋದು ಸದ್ಯಕ್ಕೆ ಸಾಧ್ಯ ಇಲ್ಲ ಕರ್ನಾಟಕ ಜನವರಿ ಸರ್ವಥದ್ದಾರೆ ಮುಂದಿನ ಕ್ಷೇತ್ರ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಲೀಶ್ ಶಾಸಕ ಭೈರತಿ ಸುರೇಶ್ ಬಿಜೆಪಿಯಿಂದ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಬಹುತೇಕ ಅಂಡ್ ಜೆಡಿಎಸ್ ಮೊಯಿದ್ ಅಲ್ತಬ್ ಘೋಷಣೆಯಾಗಿದೆ ಎ ಪಿ ಯಿಂದ ಮಂಜುನಾಥ್ ನಾಯ್ಡು ಕ್ಯಾಂಡಿಡೇಟ್ ಆಗ್ತಾ ಇದ್ದಾರೆ ಸದ್ಯಕ್ಕೆ ಇಲ್ಲಿ ಏನಂದ್ರೆ ಫೈಟ್ ಇದೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಸುಬ್ರಹ್ಮಣ್ಯ ನಾಯ್ಡು ಎಂತ ಕಿಲಾಡಿ ಸೂಪರ್ ಸ್ಟಾರ್ ಐಡಿಯಾ ಮಾಡ್ತಾರೆ ಅಂದ್ರೆ ಎಂತೆಂತ ಕಷ್ಟವಾಗಿರೋ ಶಿವಾಜಿನಗರದಲ್ಲಿ ರಿಸಲ್ಟ್ ಹಾಗಾಗಿ ಇಲ್ಲೂ ಕೂಡ ಎರಡ್ ಸಾವಿರದ ಎಂಟರಲ್ಲಿ ಗೆದ್ರು ಆಮೇಲೆ ಭ್ರಷ್ಟಾಚಾರ ಜೈಲ್ಗೆ ಹೋಗ್ಬೋದು ಟಿಕೆಟ್ ಕೊಟ್ಟಿಲ್ಲ ಅವ್ರ ಆಪ್ತ ಅಧಿಕಾರಿ ಜಗದೀಶ್ ಕುಮಾರ್ ಅವರ ಗೆಲ್ಸ್ಕೊಂಡ್ರು ಬೈ ಇಲೆಕ್ಷನ್ ನಾರಾಯಣ ಸ್ವಾಮಿ ಗೆಲ್ಬೇಕ್ ಸಹಕಾರಿಯಾದ್ರು ಕಳೆದ ಬಾರಿ ಅದೇನೋ ಕೈ ಚೆಲ್ಲರು ಚುನಾವಣೆನ ಬಟ್ ಈ ಬಾರಿ ಅವರೇ ನಿಲ್ತಿರುವ ಕಾರಣ ಟಫ್ ಫೈಟ್ ಫೈಟ್ ಇದೆ ಬೈರತಿ ಸುರೇಶ್ ಗೆದ್ದೇ ಗೆಲ್ತೀನಿ ಅಂತ ಎದೆ ತಟ್ಟಿ ಹೇಳುವಂತ ಸನ್ನಿವೇಶ ಅಲ್ಲಿಲ್ಲ ಫೈಟ್ ಇದೆ ಆಮೇಲೆ ಕುಮಾರ್ ಎಕ್ಸ್ ಡೆಪುಟಿ ಮೇಯರ್ ಮತ್ತೆ ಲಾಸ್ಟ್ ಟೈಮ್ ಜೆಡಿಎಸ್ ಕ್ಯಾನಿಟರ್ ಮತ್ತೆ ಗೌಡ್ರು ಕಾಂಗ್ರೆಸ್ ಸೇರ್ಕೊಂಡವ್ರೆ ಓಕೆ ಆದ್ರೆ ಆ ವಕ್ಕಲಿಗ ಜನಾಂಗ ಇತ್ತಲ್ಲ ಜೆಡಿಎಸ್ ಕೋಟ್ ಮಾಡ್ದಂತವ್ರು ಆ ವಕ್ಕಲಿಗರ ಕಾಂಗ್ರೆಸ್ ಕೋಟ್ ಹಾಕೋ ಡೌಟು ಎಸ್ ವಕ್ಕಲಿಗ ನಾಯಕರ್ಯಾರ್ ಕಾ ಡೆಪುಟಿ ಮೇಯರ್ ಆದ ತ ಇವರು ಕಾಂಗ್ರೆಸ್ ಸೇರಿಬಹುದೇನೋ ಬಟ್ ಕಾಂಗ್ರೆಸ್ ಕವರ್ ವೋಟ್ ಮಾಡಿದ್ ಡೌಟ್ ಒಕ್ಕಲಿಗ್ ಸಮುದಾಯ ಎಗರೆಸ್ಟ್ ಕಾಂಗ್ರೆಸ್ ವೋಟ್ ಮಾಡೋದು ಬೆಂಗ್ಳೂರು ಬಹುತೇಕ ಕೋಲಾರ ಚಿಕ್ಕಬಳ್ಳಾಪುರದ ಒಕ್ಲಿಗರು ಕಾಂಗ್ರೆಸ್ಗೆ ಬೆಂಗಳೂರು ಹೋಗಲಿಗರು ಬಿಜೆಪಿಗೆ ಬೆಂಗಳೂರು ಬಿಟ್ಟು ರಾಮನಗರ ಮಂಡ್ಯ ಈ ಭಾಗ ಹೋಗ್ಲಿಗರು ಜೆಡಿಎಸ್ ಸಾಂಪ್ರದಾಯಿಕ ವೋಟಿಂಗ್ ಸೆಟ್ ಮಾಡ್ಕೋಬಿಟ್ಟವ್ರೆ ಸೊ ಬೇಕಾದ್ರೆ ಇಲ್ಲಿ ಜೆಡಿಎಸ್ ಇರೋ ಜೆಡಿಎಸ್ ಕಕ್ಕರ್ ಅವರು ಆ ಜೆಡಿಎಸ್ ಆ ಒಂದ್ ಸ್ವಲ್ಪ ಆಚೆ ಇರೋ ಕಾರಣ ಅವ್ರು ಬಿಜೆಪಿಗೆ ಕಾಂಗ್ರೆಸ್ ವೋಟ್ ಮಾಡ್ತಾರೆ ಆ ಸನ್ನಿವೇಶ ಇದೆ ಬಟ್ ಇಲ್ಲಿ ಹೆಬ್ಬಾಳದಲ್ಲಿ ನಮ್ಮ ಜನವರಿ ಟೆನ್ ನ ಪ್ರಕಾರ ಬೈರತಿ ಸುರೇಶ್ ಸುಬ್ರಹ್ಮಣ್ಯ ನಾಡಿಗಿಂತ ಅಲ್ಪ ಮುನ್ನಡೆ ಫೆಬ್ರವರಿ ಮಾರ್ಚ್ ಗೆ ಏನಾರ ಚೇಂಜಸ್ ಆಗ್ಬಹುದು ಟಫ್ ಟಂದ್ರೆ ಕಟ್ಟ ಅವತ್ತು ರೇವಣ್ಣ ಅವ್ರ ವಿರುದ್ಧ ಎಂಟ್ರಲ್ಲಿ ಗೆದ್ದಿದ್ದು ಸಾವಿರ ಒಟ್ಟಲ್ಲಿ ಜಗದೀಶ್ ಕುಮಾರ್ ಚೆನ್ನಾಗಿ ಗೆತ್ಕೊಂಡ್ರು ಸೊ ಹಿಂಗಿದೆ ಇದು ಈಸಿ ಅಲ್ಲ ಎಲ್ಲ ಕಡೆಗೂ ಹೆಂಗ್ ಆಗ್ಬಹುದು ಮಗ್ಚಾಕ್ಬೋದು ಹೆಬ್ಬಳ ಫಲಿತಾಂಶ ಮುಂದಿನ ವಿಧಾನಸಭಾ ಕ್ಷೇತ್ರ ಪುಲ್ಕೇಶಿ ನಗರ ಪುಲ್ಕೇಶಿ ನಗರದಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಕಾಂಗ್ರೆಸ್ನ ಎಂ ಎಲ್ ಎ ಜೆಡಿಎಸ್ ಅಲ್ಲಿ ಇದ್ರು ಈಗ ಕಾಂಗ್ರೆಸ್ ಅಲ್ಲಿ ಇದ್ದಾರೆ ಕಾಂಗ್ರೆಸ್ನ ಎಂ ಎಲ್ ಎ ಅಖಂಡ ಶ್ರೀನಿವಾಸ್ ಮೂರ್ತಿ ಬಿ ಜೆ ಪಿಯಿಂದ ಯಾರಪ್ಪ ಅಲ್ಲಿ ಕ್ಯಾಂಡಿಡೇಟು ಗೊತ್ತಿಲ್ಲ ಜೆ ಡಿ ಎಸ್ ಇಂದ ಯಾರಪ್ಪ ಕ್ಯಾಂಡಿಟು ಗೊತ್ತಿಲ್ಲ ಸೊ ಬಿ ಜೆ ಪಿಗೆ ನೆಲೆಯೇ ಇಲ್ಲದೆ ಇರ್ತಕ್ಕಂಥ ಕ್ಷೇತ್ರ ಬೆಂಗಳೂರು ಸಿಟಿಯಲ್ಲಿ ಇದ್ರುಕೊಂಡು ಕೂಡ ನಗರದಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಇಲ್ಲ ಬಿ ಜೆ ಪಿಗೆ ನೆಲೆ ಇಲ್ಲ ಆ ಮಟ್ಟಕ್ಕಿದೆ ರಾಷ್ಟ್ರೀಯ ಪಕ್ಷ ಬಿ ಜೆ ಪಿಗೆ ಪುಲಕೇಶ್ ನಗರದಲ್ಲಿ ಇನ್ನು ಜೆ ಡಿ ಎಸ್ ಕೂಡ ಅಭ್ಯರ್ಥಿ ಇಲ್ಲ ಇಲ್ಲಿ ಇನ್ನು ಇಲ್ಲಿ ಎಸ್ ಡಿ ಪಿ ಐ ಈ ಸಲ ಅಭ್ಯರ್ಥಿನ ಹಾಕ್ತಿದ್ದಾರೆ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ ಭಾಸ್ಕರ್ ಪ್ರಸಾದ್ ಎಸ್ ಡಿ ಪಿ ಐಯಿಂದ ಅಭ್ಯರ್ಥಿ ಆಗ್ತಾರೆ ಅಂತ ಜೊತೆಗೆ ಎ ಎ ಪಿಯಿಂದ ಸುರೇಶ್ ರಾಥೋಡು ಇಲ್ಲಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ ಪುಲಕೇಶಿ ನಗರ ಕಾಂಗ್ರೆಸ್ ವರ್ಸಸ್ ಎಸ್ ಡಿ ಪಿ ಐ ಈ ಕ್ಷಣಕ್ಕೆ ಕಾಂಗ್ರೆಸ್ ವರ್ಸಸ್ ಎಸ್ ಡಿ ಪಿ ಐ ಆಗಿ ಮಾರ್ಪಾಡ್ತಾ ಇದೆ ನಾಟ್ ಬಿ ಜೆ ಪಿ ನಾಟ್ ಜೆ ಡಿ ಎಸ್ ಕಾಂಗ್ರೆಸ್ಗೆ ಇಲ್ಲಿ ಎದುರಾಳಿ ಎಸ್ ಡಿ ಪಿ ಐನ ಭಾಸ್ಕರ್ ಪ್ರಸಾದ್ ಅಖಂಡ ಶಿವಾಸಮೂರ್ತಿ ಅಭ್ಯರ್ಥಿನ ಚೇಂಜ್ ಮಾಡಿ ಅಂತ ಎಸ್ ಡಿ ಪಿ ಅವರೇ ಒಂಥರ ಡಿಮ್ಯಾಂಡ್ ಇಟ್ಟಂಗೆ ಇತ್ತು ಸೊ ಆಗ ಇಲ್ಲಾಂದ್ರೆ ನಾವು ಆಗ್ತೀವಿ ಅಂತ ಅಭ್ಯರ್ಥಿ ಅಂತ ಈಗಾಗಲೇ ಎಸ್ ಡಿ ಪಿ ಅವರು ಅಭ್ಯರ್ಥಿನ ಅನೌನ್ಸ್ ಮಾಡಿದ್ದಾರೆ ಭಾಸ್ಕರ್ ಪ್ರಸಾದ್ ಅವರನ್ನು ಅನೌನ್ಸ್ ಮಾಡಿ ಅಖಾಡಾಗಿ ಕೇಳ್ದಿದ್ದಾರೆ ಕಾಂಗ್ರೆಸ್ ವರ್ಸಸ್ ಎಸ್ ಡಿ ಪಿ ಐ ಕರ್ನಾಟಕ ಟಿ ವಿಯ ಜನರಲ್ ಸರ್ವೆಯಲ್ಲಿ ನಮ್ಮ ಈ ಒಂದು ಸರ್ವೆಯಲ್ಲಿ ನಗರದಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ನ ಅಖಂಡ ಸ್ಮೂರ್ತಿ ಮೂರ್ತಿ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ ಎಸ್ ಟಿ ಪಿ ಅಭ್ಯರ್ಥಿ ಆದರೂ ಕೂಡ ಕೆಲವೊಂದಿಷ್ಟು ಮತಗಳನ್ನು ಏನು ಡಿವೈಡ್ ಮಾಡ್ಬೋದು ಆದರೆ ಬಿ ಜೆ ಪಿಯಿಂದ ಯಾರು ಅಭ್ಯರ್ಥಿ ಆಗ್ತಾರೆ ನೋಡಬೇಕು ಜೆ ಡಿ ಎಸ್ನಿಂದ ಯಾರು ಅಭ್ಯರ್ಥಿ ಆಗ್ತಾರೆ ನೋಡಬೇಕು ಅದಾದಮೇಲೆ ಶ್ರೀನಗರ ಚೇಂಜಸ್ ಆಗಬಹುದೇನೋ ಬಟ್ ಅಖಂಡ ಸ್ಮೂರ್ತಿ ಮೂರ್ತಿ ಜಾಸ್ತಿ ಮತಗಳ ಅಂತರದಿಂದ ಗೆದ್ದಿದ್ದರು ಸುಮಾರು ಎಂಬತ್ತು ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ದರು ಲಾಸ್ಟ್ ಟೈಮು ಅಂತರ ಕಡಿಮೆ ಆಗ್ಬೋದು ಬಟ್ ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸ ಅಖಂಡ ಶ್ರೀನಿವಾಸ ಮೂರ್ತಿಗೆ ಇದೆ ಕರ್ನಾಟಕ ಟಿವಿಯ ಜನವರಿ ಸರ್ವೆಯಲ್ಲಿ ನಗರದ ಕಾಂಗ್ರೆಸ್ ಅಭ್ಯರ್ಥಿ ಅಖಂಡ ಶ್ರೀನಿವಾಸ ಮೂರ್ತಿ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ ಶಿವ ಇಂದ ಅಭ್ಯರ್ಥಿ ಇಲ್ಲ ಜೆಡಿಎಸ್ನಲ್ಲೂ ಕೂಡ ಅಭ್ಯರ್ಥಿ ಇಲ್ಲ ಈ ಕ್ಷೇತ್ರಕ್ಕೆ ನಗರ ಕ್ಷೇತ್ರಕ್ಕೆ ಏನ್ ಹೇಳ್ತೀರಾ ಹ್ಮ್ ಬಿಜೆಪಿಗೆ ಡೆಪಾಸಿಟ್ ಬರಲ್ಲ ಹ್ಮ್ ಇಲ್ಲಿ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ವರ್ಸಸ್ ಎಸ್ ಸಿಪಿಐ ಮೂರನೇ ಪ್ಲೇಸ್ ಆಮ್ ಆದ್ಮಿ ಪಾರ್ಟಿ ಆಮ್ ಆದ್ಮಿ ಹ್ಮ್ ಅಂಡ್ ಇನ್ನೊಂದು ವಿಚಾರ ಅಂತಂದ್ರೆ ಇಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿಗೆ ಟಿಕೆಟ್ ಕೊಡಬೇಡಿ ಯಾಕೆಂದ್ರೆ ಆ ಬಗಲಾಟಿಯಲ್ಲಿ ನಮ್ಮ ಅಲ್ಪಸಂಖ್ಯಾತರ ಎಷ್ಟೋ ಜನ ಜೈಲ್ಗೆ ಹೋಗಿ ಜೈಲ್ಗೆ ಹೋಗ್ಬಿಟ್ಟವ್ರೆ ನೀವ್ ಅವ್ರಿಗೆ ಏನ ಟಿಕೆಟ್ ಕೊಟ್ರೆ ನಾವ್ ನಾಲ್ಕೈದು ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರ ನ ಎನೇಷ್ಟ್ ಕಾಂಗ್ರೆಸ್ ಮಾಡ್ತೀವಿ ಅನ್ನೋ ಇದು ಮಾಡಿ ಬಾರಿ ಒತ್ತಡವನ್ನ ಹಾಕ್ತಾ ಇದಾರೆ ಬಟ್ ಅಖಂಡ ಶ್ರೀನಿವಾಸ ಮೂರ್ತಿ ಟಿಕೆಟ್ ತಪ್ಪಿಸುದ್ರೆ ಕಾಂಗ್ರೆಸ್ ನ ಅಧಿಕಾರಕ್ಕೆ ಬರೋ ಕನ್ಸೆ ತಪ್ಪುತ್ತೆ ಅಂತ ಜಮೀರ್ ಅಹಮದ್ ಖಾನ್ ಅವ್ರ ವಾಗ್ದಾನ ಇದಾಗತ್ತೆ ನೋಡಿ ಹಿಂಗಾಗತ್ತೆ ಅಂತ ಯಾಕಂದ್ರೆ ಜಮೀರ್ ನ ಪಕ್ಕ ಆತ್ಮೀಯ ಅಖಂಡ ಶ್ರೀನಿವಾಸ ಮೂರ್ತಿ ಹಾಗಾಗಿ ಅವ್ರು ಬಿಟ್ಕೊಡಕ್ ರೆಡಿ ಇಲ್ಲ ಈ ಸಂಘರ್ಷ ನಡೀತಾ ಇದೆ ಕಾಂಗ್ರೆಸ್ ಅಲ್ಲಿ ಡಿ ಕೆ ಶಿವಕುಮಾರ್ಗೂ ಅಖಂಡ ಶ್ರೀನಿವಾಸ ಮೂರ್ತಿಗೂ ಆಗ ಬರಲ್ಲ ಡಿ ಕೆ ಶಿವಕುಮಾರ್ ಸಂಪತ್ ರಾಜ್ ಪರವಾಗಿ ಅಖಂಡ ಶ್ರೀನಿವಾಸ ಪೂರ್ತಿ ಪರ ಸಿದ್ದರಾಮಯ್ಯ ದೊಡ್ಡ ಮಟ್ಟದ ಲಾಭ ನಡೀತಾ ಇದೆ ಬಟ್ ಈಗ ಅಲ್ಪಸಂಖ್ಯಾತರ ಒಂದು ಗುಂಪು ಅದರ ಎಚ್ಚರಿಕೆ ಕೊಟ್ಟಿರೋ ಹಿನ್ನೆಲೆ ರೀತಿಂಕ್ ಮಾಡ್ತಾ ಇದಾರೆ ಬಟ್ ಇಲ್ಲೂ ನಾಲ್ಕು ಸ್ಥಾನ ಜಮೀರ್ ಅಹಮದ್ ಖನರ ಕೈ ಕೊಟ್ರೆ ಇಪ್ಪತ್ತು ಸ್ಥಾನ ಡಮಾರ್ ಹತ್ತರಿಂದ ಇಪ್ಪತ್ತು ಸ್ಥಾನದಲ್ಲಿ ಜಮೀರ್ ಅಹಮದ್ ಖಾನ್ ಕಾಂಗ್ರೆಸ್ ಗೆ ಡ್ಯಾಮೇಜ್ ಮಾಡೋ ರಿಸಲ್ಟ್ ನೇ ಚೇಂಜ್ ಜಮೀರ್ ಅಹಮದ್ ಖಾನ್ ಇದೆ ಜಮೀರ್ ಅಹಮದ್ ಗೆ ಕೆಪಾಸಿಟಿ ಇದೆ ಹಾಗಾಗಿ ಜಮೀರ್ನ ಎದು ಹಾಕೊಂಡು ಕಾಂಗ್ರೆಸ್ ರಾಜಕೀಯ ಮಾಡೋ ಗಂಡ್ ಯಾರು ಇಲ್ಲ ಜಮೀರ್ ಅಹಮದ್ ಖಾನ್ ಎದುರಾಕಂಡು ಜಮೀರ್ ಅಹಮದ್ ಖಾನ್ ಪಟ್ಟಿಗೆ ಪಟ್ಪಿಡದೆ ಸವಾಲ್ ಹಾಕೊಂಡು ಹೋದ್ರೆ ಜಮೀರ್ ಅಹಮದ್ ಖಾನ್ ನ ಮೈನಸ್ ಟೆನ್ ಟು ಫಿಫ್ಟೀನ್ ಮಾಡೋ ಕೆಪಾಸಿಟಿ ಜಮೀರ್ ಅಹಮದ್ ಖಾನ್ ಗೆ ನೋಡ್ಬೇಕು ಸೊ ಅದೇನು ಚೇಂಜಸ್ ಆಗಿಲ್ವಲ್ಲ ಆಗಿಲ್ಲ ಕಾಂಗ್ರೆಸ್ ಟಿಕೆಟ್ ಘೋಷಣೆಯಾಗುವವರೆಗೂ ಕಾದು ನೋಡಬೇಕಾಗತ್ತೆ ಅಖಂಡ ಶ್ರೀನಿವಾಸ ಪೂರ್ತಿ ಸದ್ಯಕ್ಕೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅವರಿಗೆ ಸಮೀಪದ ಪ್ರತಿಸ್ಪರ್ಧಿ ಎಸ್ ಟಿ ಭಾಸ್ಕರ್ ಪ್ರಸಾದ್ ಅದ್ಭುತ ವಾಗ್ಮಿ ಬಲಪಂಥೀಯ ವಾತದ ವಿರೋಧಿ ಅಹಿಂದ ಮತದಾರರ ಪರದ ನೀಟಾಗಿ ಭಾಷಣ ಮಾಡ್ತಾರೆ ಎಸ್ ಒಂದು ದೊಡ್ಡ ಶಕ್ತಿ ಭಾಸ್ಕರ್ ಪ್ರಸಾದ್ ಈಗ ಅಲ್ಲಿ ಎಸ್ ಸಿ ಪಿ ಯಿಂದ ಕಂಟೆಸ್ಟ್ ಆಲ್ಸೋ ಗುಡ್ ಪರ್ಸನ್ ದಲಿತ ಸಮುದಾಯಕ್ಕೆ ಸೇರಿದವರು ಇದು ಮೀಸ್ ಇಲ್ಲಿ ಫೈಟ್ ಬಿಟ್ವೀನ್ ಪುಲ್ಕೇಶಗರ ನಗರ ಪಿ ಐ ವರ್ಸಸ್ ಕಾಂಗ್ರೆಸ್ ಅಂಡ್ ಎಎಪಿ ಕೂಡ ಮೂರನೇ ಸ್ಥಾನ ಎ ಪಿ ಎಷ್ಟು ಒಟ್ಟು ಜೆಡಿಎಸ್ ಬಿಜೆಪಿಗೂ ಬರಲ್ಲ ಸೊ ಇದು ಕತೆ ಪುಲ್ಕೇಶ ನಗರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಸದ್ಯಕ್ಕೆ ಎಸ್ ಅಂಡ್ ಮುಂದಿನ ಕ್ಷೇತ್ರ ಸರ್ವಜನಗರ ನಗರ ನಗರದಲ್ಲಿ ಜಾರ್ಜ್ ಮಾಜಿ ಸಚಿವ ಕೆ ಜೆ ಜಾರ್ಜ್ ಅವರ ಕ್ಷೇತ್ರ ಎಎಪಿಯಿಂದ ಪೃಥ್ವಿ ರೆಡ್ಡಿ ಬಿಜೆಪಿಯಿಂದ ಇನ್ನೂ ಆ ತರದ್ದು ಏನೋ ಇಲ್ಲ ಇದು ಜೆ ಡಿ ಎಸ್ ಇಂದ ಅಧಿಕೃತ ಲೆಕ್ಕಾಚಾರಗಳು ಏನು ಇಲ್ಲ ಘೋಷಣೆ ಆಗಿಲ್ಲ ಸರ್ವನಗರದಲ್ಲಿ ಕಾಂಗ್ರೆಸ್ ವರ್ಸಸ್ ಎಎಪಿ ನಡುವೆ ಹಣಾಣಿ ಜಾರ್ಜ್ ವಿರುದ್ಧ ಎಎಪಿಯ ಪೃಥ್ವಿ ರೆಡ್ಡಿ ಆ ಕಳಿತಾ ಇದ್ದಾರೆ ಇದ್ದಾರೆ ಇಲ್ಲಿ ಕೂಡ ಕಾಂಗ್ರೆಸ್ ಎ ಪಿ ಆಗಿದೆ ಇಲ್ಲಿ ಯಾಕಂದ್ರೆ ಇಲ್ಲಿ ಬಿಜೆಪಿ ನಂದೇಶ್ ರೆಡ್ಡಿ ಅವರ ಇಲ್ಲಿ ಏನೋ ಕಟ್ಕೊಂಡಿದೆ ಕೋಟೆ ಕಟ್ಬಹುದಾಗಿತ್ತು ಬರಲಿಲ್ಲ ಅವರು ಇಲ್ಲಿ ಬಿಜೆಪಿ ಕಳೆದ ಟಿಕೆಟ್ ಅನೌನ್ಸ್ ಮಾಡೋದು ಕೂಡ ಪದ್ಮನಾಭ ರೆಡ್ಡಿ ಟಿಕೆಟ್ ನಿರಾಕರಿಸೋರು ಬೇಡ ಸೊ ಆಮೇಲೆ ಯಾರೋ ಬೇರೆ ಇನ್ನೊಬ್ರು ಕೊಟ್ಟರು ಪ್ರತಾಪ್ ಪ್ರಸಾದ್ ರೆಡ್ಡಿ ಯಾರೋ ಬಿಎನ್ ಎನ್ ರೆಡ್ಡಿಗೂ ಯಾರೋ ಕೊಟ್ಟರಲ್ಲಿ ಒಬ್ಬರಿಗೆ ಅವರು ಸೋತರು ಚುನಾವಣೆನ ಬಟ್ ಈ ಸಾರಿ ಬಿಜೆಪಿ ಟಿಕೆಟ್ಗೆ ಡಿಮ್ಯಾಂಡು ಇಲ್ಲ ಏನೂ ಇಲ್ಲ ಸೊ ಸರ್ವನಗದ ಕಾಂಗ್ರೆಸ್ ವರ್ಸಸ್ ಎ ಪಿ ಕಾಳಗ ಬಿಜೆಪಿ ಯಾರೋ ಒಬ್ರು ನಿಲ್ಲಿಸ್ತಾರೆ ಸುಮ್ಮನೆ ಅಂತ ಬಿಡಲ್ಲ ಅವರು ನೋಡ್ತಾರೆ ಏನು ಅಂತ ನೋಡ್ಕೊಂಡು ಇದು ಮಾಡ್ತಾರೆ ಬಟ್ ಸರ್ವನಗರದಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ಕೊಂಡಿದೆ ಎಸ್ ಇಲ್ಲಿ ಯಾರು ಸ್ಟ್ರಾಂಗ್ ಅಭ್ಯರ್ಥಿ ಹಾಕಲ್ಲ ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಸಿ ರಾಮನಗರ ಸಿ ರಾಮನಗರದಲ್ಲೂ ಕೂಡ ಒಂದು ರೀತಿ ಕುತೂಹಲ ಜೋರಾಗ್ತಿದೆ ಇಲ್ಲಿ ಯಾರಪ್ಪ ನೆಕ್ಸ್ಟು ಬರಬಹುದು ಅಂತ ಹೆಸರಿಗೂ ಇಲ್ಲಿ ನಿರಂತರವಾಗಿ ಗೆಲ್ತಾ ಬರ್ತಿದ್ದಾರೆ ಬಿ ಜೆ ಪಿಯಿಂದ ಸೊ ನೆಕ್ಸ್ಟು ಬಿ ಜೆ ಪಿಯಿಂದ ಹೆಸ್ರಿಗೂ ಅಭ್ಯರ್ಥಿ ಆಗ್ತಿದ್ದಾರೆ ಕಾಂಗ್ರೆಸ್ಸಿಂದ ಯಾರು ಅಭ್ಯರ್ಥಿ ಗೊತ್ತಿಲ್ಲ ಸೊ ಸಂಪತ್ತು ರಾಜ ಆಗ್ಬೋದೇನೋ ಅನ್ನೋ ಥರ ಇತ್ತು ಲಾಸ್ಟ್ ಟೈಮ್ ಸೋತಿದ್ರು ಅವರೇನೋ ಅಖಂಡ ಶ್ರೀನಿವಾಸ ಮೂರ್ತಿ ವಿಚಾರವಾಗಿ ಅವರೇ ಮನೆಗೆ ಬೆಂಕಿ ಹಾಕಿದ್ರು ಹಾಗೆಲ್ಲ ಇತ್ತು ಅವ್ರ ಆರೋಪ ಹಾಗಾಗಿ ಅದು ಆ ಆರೋಪದ ಮೇಲೆ ಜೈಲಗೂ ಕೂಡ ಬಂದಿದ್ದರು ಸೊ ನೆಕ್ಸ್ಟು ಟಿಕೆಟ್ ಕೇಳ್ತಿದ್ದಾರಾ ಅವ್ರು ಇದ್ದಾರಾ ಗೊತ್ತಿಲ್ಲ ಸದ್ಯಕ್ಕೆ ಕಾಂಗ್ರೆಸ್ನಿಂದ ಖಾಲಿ ಇದೆ ಸಿ ವಿ ರಾಮನಗರ ಜೆ ಡಿ ಎಸ್ನಲ್ಲೂ ಕೂಡ ಅಷ್ಟೊಂದು ದೊಡ್ಡ ಮಟ್ಟದ ಆಸ್ಪಿರೆಂಟ್ ಇಲ್ಲ ಅಲ್ಲಿ ಸೊ ಈಗ ಅಲ್ಲಿ ಎಸ್ ರಘು ವರ್ಸಸ್ ಎ ಎ ಪಿಯಿಂದ ಮೋಹನ್ ದಾಸ್ರಿ ಎಸ್ ಬಿ ಜೆ ಪಿ ವರ್ಸಸ್ ಎ ಪಿ ಥರ ಕದನ ಏರ್ಪಡ್ತಾಯಿದೆ ಪೈಪೋಟಿ ಇಲ್ಲಿ ಸಿ ವಿ ರಾಮನಗರದಲ್ಲಿ ರಘು ಬಿ ಜೆ ಪಿ ವರ್ಸಸ್ ಎ ಎ ಪಿ ಎಷ್ಟರ ಮಟ್ಟಿಗೆ ಅಂದರೆ ಎ ಪಿ ಮೋಹನ್ ದಾಸ್ರಿ ಬೆಂಗಳೂರಿನಲ್ಲೇ ಮನೆ ಮನೆಗೆ ಹೋಗಿ ಜನನ ಕಟ್ಕೊಂಡು ಎಷ್ಟು ರೆಸ್ಪಾನ್ಸ್ ಬರ್ತಾಯಿದೆ ಅವ್ರಿಗೆ ಅಂದರೆ ಓ ಎ ಪಿ ಇಷ್ಟರ ಮಟ್ಟಿಗೆ ಬೆಂಗಳೂರಲ್ಲಿ ಕಮಾಲ್ ಮಾಡುತ್ತಾ ಅನ್ನೋ ಥರ ಇದೆ ಸಿ ಬಿ ರಾಮನ್ ನಗರದಲ್ಲಿ ಪ್ರತಿ ಗಲ್ಲಿ ಗಲ್ಲಿಯಲ್ಲೂ ಕೂಡ ಮೋಹನ್ ದಾಸ್ರಿ ತಮ್ಮ ತಮ್ಮ ಪರ ಪ್ರಚಾರಕ್ಕೆ ಈಗಾಗಲೇ ಇಳಿದುಬಿಟ್ಟಿದ್ದಾರೆ ಕಳೆದ ನಾಲ್ಕೈದು ವರ್ಷಗಳಿಂದ ಆ ಒಂದು ಕಾನ್ಸ್ಟೆನ್ಸಿಯಲ್ಲಿ ಇದ್ದರು ಅವರು ತುಂಬ ಆ್ಯಕ್ಟಿವ್ ಆಗಿದ್ದರು ಈಗ ಒಂದು ಆರು ತಿಂಗಳಿಂದ ಮತ್ತಷ್ಟು ಆ್ಯಕ್ಟಿವ್ ಆಗಿದ್ದಾರೆ ತನ್ನ ಗೆಲ್ಲಲೇಬೇಕು ಸುಮ್ಮನೆ ನಿಂತ್ಕೊಳ್ಳೋದಲ್ಲ ಯಾಕಂದರೆ ಇಲ್ಲಿ ಕಾಂಗ್ರೆಸ್ಸಿಂದ ಅಭ್ಯರ್ಥಿ ಏನಂದ್ ಗೊತ್ತಿಲ್ಲ ಜೆ ಡಿ ಎಸ್ನಂದು ಗೊತ್ತಿಲ್ಲ ಸದ್ಯಕ್ಕೆ ಸೊ ಎ ಎ ಪಿ ವರ್ಸಸ್ ಬಿ ಜೆ ಪಿ ಆಗಿದೆ ಸೊ ಈ ಒಂದು ಕಾರಣಕ್ಕೆ ಹೆಸರಿಗೂ ಏನೋ ತುಂಬ ಸಲ ಗೆದ್ದಿದ್ದಾರೆ ಮಂತ್ರಿ ಆಗಬೇಕಾಗಿತ್ತು ಅನ್ನೋಂತೆಲ್ಲ ಒಂದು ಕನಸಿತ್ತು ಬಟ್ ಅರವಿಂದ ಲಿಂಬ ಅವರ ಸಂಬಂಧಿಕರಾಗಿದ್ದರಿಂದ ಅವರಿಗೆ ಆ ಒಂದು ಚಾನ್ಸ್ ಸಿಕ್ಕಿಲ್ಲ ಅನ್ನೋ ಒಂದು ಮಾತು ಇದೆ ಕಾನ್ಸ್ಟಿಟನ್ಸಿ ಚೇಂಜ್ ಆಗುತ್ತಾ ಇಲ್ವಾ ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ ಸೊ ಹೆಸ್ರಿಗೂ ವರ್ಸಸ್ ಅಂದರೆ ಹೆಸರಿಗೂ ಬಿ ಜೆ ಪಿ ವರ್ಸಸ್ ಎ ಎ ಪಿ ನಮ್ಮ ಕರ್ನಾಟಕ ಟಿ ವಿಯ ಈ ಒಂದು ಜನವರಿ ಸರ್ವೇಪ್ರ ತುಂಬ ಜನಕ್ಕೆ ಸಾಕ್ ಶಾಕ್ ಆಗ್ಬೋದು ಹೀಗೆ ಈ ಈ ರೀತಿಯ ರಿಸಲ್ಟ್ ನಿರೀಕ್ಷೆ ಮಾಡಬಹುದಾ ಸಿ ವಿ ರಾಮನಗರದಲ್ಲಿ ಅಂತ ಎಸ್ ನಮಗೂ ಶಾಕ್ ಆಯಿತು ಕೆಲವೊಂದಿಷ್ಟು ಟ್ರೆಂಡ್ ನೋಡಿದಾಗ ರಿಪೋರ್ಟ್ಸ್ ನೋಡಿದಾಗ ಮೋಹನ್ ದಾಸ್ರಿ ಎ ಎ ಪಿಯಿಂದ ಏನು ಅಭ್ಯರ್ಥಿ ಆಗಿದ್ದಾರೆ ಅಭ್ಯರ್ಥಿ ಆಗ್ತಿದ್ದಾರೆ ಅವರು ಈ ಸಿ ವಿ ರಾಮನ್ ನಗರದಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ ರಘು ಜೊತೆ ಬಿ ಜೆ ಪಿ ಅಭ್ಯರ್ಥಿ ರಘು ಜೊತೆ ಸ್ವಲ್ಪ ಮುನ್ನಡೆಯನ್ನು ಎ ಎ ಪಿ ಅಭ್ಯರ್ಥಿ ಮೋಹನ್ ದಾಸ್ರಿ ಪಡ್ಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಏನು ಇಪ್ಪತ್ತೆಂಟು ಕ್ಷೇತ್ರ ಇದೆ ಎ ಎ ಪಿ ಅವರು ಎಲ್ಲ ಕ್ಷೇತ್ರದಲ್ಲೂ ಕೂಡ ಅಭ್ಯರ್ಥಿಯನ್ನು ಆಗ್ತಿದ್ದಾರೆ ಸ್ಟ್ರಾಂಗಾಗಿ ಆಗ್ತಿದ್ದಾರೆ ಅದರಲ್ಲೂ ಕೂಡ ಈ ನಮ್ಮ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಮೊದಲನೇ ಒಂದು ಮುನ್ನಡೆ ಎ ಎ ಪಿಗೆ ಮೋಹನ್ ದಾಸರಿ ಸಿ ವಿ ರಾಮನ್ ನಗರ ಕ್ಷೇತ್ರದಿಂದ ಅಲ್ಪ ಮುನ್ನಡೆಯನ್ನು ಪಡೆದುಕೊಂಡಿದ್ದಾರೆ ಎ ಎ ಪಿಯಿಂದ ಶಿವ ರಘು ವರ್ಸಸ್ ಅಂದರೆ ಬಿ ಜೆ ಪಿ ವರ್ಸಸ್ ಎ ಪಿ ಕಾಂಗ್ರೆಸ್ಸು ಇಲ್ಲ ಜೆ ಡಿ ಎಸ್ ಇಲ್ಲ ಇಲ್ಲಿ ಸಿ ವಿ ರಾಮನಗರ ಸಾಕಷ್ಟು ಕ್ಷೇತ್ರದಲ್ಲಿ ಈ ಥರ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಯಾರು ಬಲಾಡ್ರಿರ್ತಾರೋ ಗೆದ್ಕೊಂಡ್ಬರ್ತಿದಾರೋ ಅವ್ರಿಗೆ ಅಪೋನೆಂಟ್ ಈಗ ಬಿಜೆಪಿಯಿಂದ ತುಂಬ ಬಲಾಢ್ರಿದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಇರಲ್ಲ ಕಾಂಗ್ರೆಸ್ ಅಭ್ಯರ್ಥಿ ಬಲಾಡ್ರಿದ್ರೆ ಬಿ ಜೆ ಪಿ ಅಭ್ಯರ್ಥಿ ಇರಲ್ಲ ಅಲ್ಲೆಲ್ಲವೂ ಕೂಡ ರೀಪ್ಲೇಸ್ ಆಗಿ ಎ ಎ ಪಿ ಬರ್ತಾ ಇದೆ ಎಸ್ ಖಂಡಿತ ಈಗ ರಾಮನಗರದಲ್ಲಿ ಸಿಟಿಂಗ್ ಎಂ ಎಲ್ ಎ ರಘು ಅವರು ಮೂರನೇ ಬಾರಿ ಈ ಕ್ಷೇತ್ರದ ಶಾಸಕರು ಈ ಕ್ಷೇತ್ರದಲ್ಲಿ ಮೂರನೇ ಬಾರಿ ಗೆಲ್ತಾ ಇರೋದು ಇಲ್ಲಿ ಇನ್ನೊಂದು ವಿಚಾರ ಅಂತಂದ್ರೆ ಕಳೆದ ಬಾರಿ ಸ್ಪರ್ಧೆ ಮಾಡಿದವರು ಯಾರು ಮತ್ತೆ ಸ್ಪರ್ಧೆ ಮಾಡ್ಲಿಕ್ಕೆ ಆಸಕ್ತಿ ತೋರಿ ಕೆಲಸ ಮಾಡ್ತಾ ಇಲ್ಲ ಅದು ಆಪ್ಕೆ ಅನುಕೂಲ ಆಯ್ತು ಮೋಹನ್ ದಾಸರಿಗೆ ಇಲ್ಲಿ ಅನುಕೂಲ ಆಗಿದೆ ಅದೇ ವಿಚಾರ ಮೊದಲೇದಾಗಿ ಸಂಪತ್ರ ಕಳೆದ ಬಾರಿ ಕಂಟೆಸ್ಟ್ ಮಾಡಿ ಐವತ್ತಾರು ಸಾವಿರ ಹೊಡೆ ತಗೊಂಡಿದ್ರು ಐವತ್ತೆಂಟು ಸಾವಿರ ರಘು ಹನ್ನೆರಡು ಸಾವಿರದಲ್ಲಿ ರಘು ಗೆದ್ದಿದ್ರು ಇಲ್ಲೇ ಸಂಪತ್ ರಾಜ್ ವರ್ಕ್ ಮಾಡಿದ್ರೆ ರಿಸಲ್ಟ್ ಮಾಡಬಹುದಾಗಿತ್ತು ಅಂಡ್ ರಮೇಶ್ ಪಿ ರಮೇಶ್ ಇಪ್ಪತ್ ಸಾವಿರ ಓಟ್ ತಗೊಂಡ್ರು ಜೆಡಿಎಸ್ ಇಂದ ರಘುಗೆ ನಲವತ್ನಾಲ್ಕು ಪರ್ಸೆಂಟ್ ಓಟು ಮೂವತ್ತೈದು ಪರ್ಸೆಂಟ್ ಸಂಪತ್ ರಾಜ್ ಗೆ ಹದಿನೈದು ಪರ್ಸೆಂಟ್ ರಮೇಶ್ ಹಿಂಗಾಗಿತ್ತು ಕತೆ ಮೋಹನ್ ದಾಸ್ ರೀ ಆಗ ತಗೊಂಡಿದ್ದು ಎರಡೇ ಸಾವಿರ ಓಟು ಏಟೀನ್ ಇವ್ರು ಪಟ್ಟಿ ಬಿಡದ ಕ್ಷೇತ್ರದಲ್ಲಿ ಏನ್ ಮಾಡಿದ್ರು ಈಗ ರಘು ವಿರುದ್ಧದ ಅಲೆ ಏನಿತ್ತಲ್ಲ ಟ್ರೆಂಡ್ ಏನಿತ್ತಲ್ಲ ಅವ್ರು ಯಾರು ಬರ್ಲಿಲ್ವಲ್ಲ ಹೌದು ಅವ್ರು ಅನಿವಾರ್ಯವಾಗಿ ಇವ್ರ ಜೊತೆ ಹೋದ್ರು ಯಾರೋ ಕಾಂಗ್ರೆಸ್ನವರು ದಳದವ್ರು ಏನೋ ಓಟ್ ತಗೊಂಡಿದ್ರಲ್ಲ ರಘು ವಿರುದ್ಧ ಏನ್ ವೋಟ್ ಮಾಡ್ತಿದ್ರಲ್ಲ ಅವರೆಲ್ಲರೂ ಕೂಡ ಅವ್ರಿಗೆ ಆಪ್ ಆಸರೆ ಆದ್ ನಿಮ್ಗೆ ದೆಹಲಿ ಮತ್ತೆ ಬೆಂಗಳೂರು ಸಿಮಿಲರ್ ವ್ಯತ್ಯಾಸಗಳಿಲ್ಲ ದೆಹಲಿಲಿ ಅಧಿಕಾರಕ್ಕೆ ಬಂದಂತ ಆಪು ಅಲ್ಲಿ ಏನಿದೆ ಅದೇ ತರ ಇಲ್ಲೂ ಕೂಡ ಬ್ಯಾಂಗ್ಳೂರ್ ರೀಚ್ ಆಗ್ತಾ ಇದೆ ಆಮ್ ಆದ್ಮಿ ಪಾರ್ಟಿ ಏನು ಯಾರಗೂ ಇನ್ನು ವಸ್ತು ಏನ್ ಕತೆ ಅಂತ ಯೋಚನೆ ಆಲ್ ಸೆಗ್ಮೆಂಟ್ ಪೀಪಲ್ಸ್ ಆಪ್ ರೀಚ್ ಆಗಿದೆ ಆಮೇಲೆ ಪ್ರತಿದಿನ ಡ್ಯೂಟಿ ಮಾಡ್ದಂಗೆ ಅವರು ಪ್ರಚಾರ ಮಾಡ್ತಾರೆ ಹೌದು ಬೇರೆ ರಾಜಕೀಯ ಪಕ್ಷದಂಗೆ ಅಂತಾರೆ ಆ ಟೈಮ್ ಬೆಳಗ್ಗೆ ಕರ್ಸೋನ್ ಬ್ರೇಕ್ಫಾಸ್ಟ್ ಕೊಟ್ಟು ಒಂದ್ ಜೈಕಾರ ಹಾಕ್ಸರ್ ಮುಂದೆ ಅಣ್ಣಂಗ ಜೈಕಾರ ಅಂದ ಕೂತಾರೆ ಲಾಲೇ ಸೀರಿಯಸ್ ವರ್ಕರ್ಸ್ ಕರ್ಕೊಂಡು ಕೆಲಸ ಮಾಡ್ತಾ ಇದಾರೆ ಅಂಡ್ ಮೋಹನ್ ದಾಸರಿ ಮತ್ತೆ ಇಲ್ಲಿ ಆಪ್ ಬಗ್ಗೆ ಏನಿಲ್ಲ ಎಜುಕೇಟೆಡ್ ಪೀಪಲ್ಸ್ ಒಪ್ಕೋತಾರೆ ಲೋಕಲ್ ಲೋ ಮಿಡಲ್ ಕ್ಲಾಸ್ ಕೂಡ ಎಲ್ಲರೂ ಕೂಡ ಒಪ್ತಾರೆ ಮಿಡಲ್ ಕ್ಲಾಸ್ ಮಂದಿಗೆ ಏನ್ ದುಬಾರಿ ಆಗಿದೆ ಆ ದಿಸೆಯಲ್ಲಿ ಯಾರು ಕೂಡ ಪ್ರಾಮಾಣಿಕ ಪ್ರಯತ್ನ ಸೆಟ್ಟಿಂಗ್ ಸರ್ಕಾರಗಳು ಮಾಡಿಲ್ಲ ಆಡಳಿತ ಮಾಡೋರು ಮಾಡಿಲ್ಲ ಅನ್ನೋ ಕಾರಣಕ್ಕೆ ಇದು ಇಲ್ಲಿ ಮೋಹನ್ ದಾಸರಿ ದೊಡ್ಡ ಮಟ್ಟದ ಗ್ರೌಂಡ್ ವರ್ಕ್ ಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ರಘು ವಿರುದ್ಧ ಏನಿತ್ತಲ್ಲ ಇದ್ರಲ್ಲ ಕಾಂಗ್ರೆಸ್ನವರು ನವರು ಉಳಿದವ್ರಲ್ಲ ಈಗ ಎ ಪಿ ಕಡೆ ಮೂವ್ ಮೂವಾಗಿದ್ದಾರೆ ರಘು ಮೂರು ಬಾರಿ ಶಾಸಕ ಅದನ್ನ ಸಮರ್ಥವಾಗಿ ಮೋಹನ್ ದಾಸ್ ಫೇಸ್ ಮಾಡಿ ಹೋಗ್ತಾ ಇದಾರೆ ಫಾರ್ ದ ಫಸ್ಟ್ ಟೈಮ್ ಇನ್ ಬೆಂಗಳೂರು ಇಪ್ಪತ್ತೆಂಟಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಪ್ ಇಲ್ಲಿ ರಘು ಅವ್ರಿಗಿಂತ ಸ್ವಲ್ಪ ಎಸ್ ಈಗ ಯಾರು ಅಂತ ವರ್ಷ ಸಿಂಗೆ ಸಿರಾಮನಗರದಲ್ಲಿ ರಘು ಅಪೋಸಿಟ್ ಯಾರು ಅಂದ್ರೆ ಮೋಹನ್ ದಾಸಿ ಅಷ್ಟೇ ಕಾಂಗ್ರೆಸ್ ಇಂದ ಯಾರು ಜೆಡಿಎಸ್ ಯಾರು 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 ಇಲ್ಲ ಅಂತ ಸೊ ಆಗ ಬಂದಾಗ ರಘು ಅವರ ಮೋಹನ್ ದಾಸ್ ಅಂದಾಗ ಮೋಹನ್ ದಾಸ್ ಹೆಚ್ಚಿನ ಪ್ರಮಾಣದ ಅಂದ್ರೆ ಕಂಪೇರ್ ಟು ರಘು ಅವ್ರಗಿಂತ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಿನ ಬೆಂಬಲ ಮೋಹನ್ ದಾಸ್ ಇದೆ ಈ ಕಾರಣಕ್ಕೆ ರಾಮನಗರದಲ್ಲಿ ಆಮ್ ಆದ್ಮಿ ಪಕ್ಷದ ಮೋಹನ್ ದಾಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಮುಂದಿನ ಕ್ಷೇತ್ರ ಶಿವಾಜಿನಗರ ಶಿವಾಜಿನಗರ ಕ್ಷೇತ್ರದಲ್ಲಿ ಸೆಟ್ಟಿಂಗ್ ಮೇಲೆ ಕಾಂಗ್ರೆಸ್ ಇಂದ ರಿಜ್ವಾನ್ ಅರ್ಷದ ಹಾಗೆ ಬಿಜೆಪಿಯಿಂದ ಸರವಣ ಹಾಗೆ ನಿರ್ಮಲ್ ಕುಮಾರ್ ಅನ್ನೋ ಚರ್ಚೆ ಇದೆ ಅಲ್ಲ ಘೋಷಣೆ ಇಲ್ಲ ಯಾಕಂದ್ರೆ ಬೈಲಕ್ಷನ್ ಚರ್ಚ್ ಮಾಡಿ ಸರವಣ ಅಂಡ್ ಆಪ್ ಇಂದ ಅಧಿಕೃತ ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ಜೆಡಿಎಸ್ ರಿಜ್ವಾನ್ ಹರ್ಷದ್ ನಿರಾಳ ಸದ್ಯಕ್ಕೆ ಆರಾಮಾಗಿದ್ದಾರೆ ಆರಾಮ್ ಬೈಲಕ್ಷನ್ ರಿಜ್ವಾನ್ ಹರ್ಷದ್ ಕೂಡ ಒಂದ್ ರೀತಿಯ ಸಾಫ್ಟ್ ಕಾರ್ನರ್ ರಾಜಕಾರಣಿ ಆರ್ಭಟ ಅಬ್ಬರ ಗದ್ದಲ ಗಲಾಟೆ ಇಲ್ಲದ ರಾಜಕಾರಣಿ ಎಲ್ರಿಗೂ ಸುಲಭವಾಗಿ ಸಿಗ್ತಾರೆ ಕೆಲಸ ಮಾಡ್ತಾರೆ ಸಿಸ್ತಿದೆ ಪಾರ್ಟಿ ನಿಯತ್ ಆಗಿದ್ರಪ್ಪ ನಾನು ನಂದೆ ಅನ್ನೋ ಅಹಂಕಾರ ದುರಹಂಕಾರ ರಿಜ್ವಾನ್ ಅರ್ಷದ್ ಅವ್ರಿಗೆ ಇಲ್ಲ ಈ ಕಾರಣ ರಿಜ್ವಾನ್ ಈಗ ಕ್ಯಾಂಡಿಡೇಟ್ ಬಿಜೆಪಿಯಿಂದ ಯಾರು ಆಪ್ ನಂತರ ಸಿನಾರಿಯೋ ಚೇಂಜ್ ಬಟ್ ರೇರ್ ನೀವು ಬಿಜೆಪಿ ಎಷ್ಟು ಪರ್ಸೆಂಟ್ ಗೆಲ್ಲುತ್ತೆ ಅಂದ್ರೆ ಒಂದೇ ಪರ್ಸೆಂಟ್ ಅಂತ ಹೇಳ್ಬೇಕಾಗತ್ತೆ ನೈನ್ಟಿ ನೈನ್ ಪರ್ಸೆಂಟ್ ಅಲ್ಲಿ ಒಂದೇ ಪರ್ಸೆಂಟ್ ಬಟ್ ಕಾಂಗ್ರೆಸ್ ಗೆಲುವೆ ಎಷ್ಟು ಕಾಂಗ್ರೆಸ್ ಅಂತ ಗೆಲ್ಲ ಸೊ ಹಾಗಾಗಿ ಕಾಂಗ್ರೆಸ್ ನ ರಿಜ್ವಾನ್ ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಶಾಂತಿನಗರ ಶಾಂತಿನಗರದಲ್ಲೇ ಹ್ಯಾರೀಸ್ ಎನಿ ಹ್ಯಾರೀಸ್ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದರೆ ಪದೇ ಅಲ್ಲಿ ಕಳೆದ ಎರಡು ಸಾವಿರದ ಎಂಟು ಹದಿಮೂರು ಮತ್ತು ಹದಿನೆಂಟರಲ್ಲೂ ಕೂಡ ಗೆಲುವನ್ನು ಸಾಧಿಸಿದರೆ ಈಗ ಅವರೇ ಅಭ್ಯರ್ಥಿ ಆ್ಯಾರೀಸ್ ಏನೇ ಹ್ಯಾರೀಸ್ ಕಾಂಗ್ರೆಸ್ನ ಅಭ್ಯರ್ಥಿ ಇನ್ನು ಜೆ ಡಿ ಎಸ್ನಿಂದ ಯಾರೊಂದು ಗೊತ್ತಿಲ್ಲ ಬಿ ಜೆ ಪಿಯಿಂದಲೂ ಕೂಡ ಆಕಾಂಕ್ಷಿಗಳಿದ್ದಾರೆ ಗೌತಮ್ ಮತ್ತು ಮೂರ್ತಿ ಶಿವಶಂಕರ್ ಶಿವಕುಮಾರ್ ಆದರೆ ಇಲ್ಲೂ ಕೂಡ ಬಿ ಜೆ ಪಿಗಿಂತೂ ಅಥವಾ ಏನು ಜೆ ಡಿ ಎಸ್ಗಿಂತೂ ಸಖತ್ ಸೌಂಡ್ ಮಾಡ್ತಿರೋದು ಎ ಪಿ ಕೆ ಮತಾಯಿ ಮಾಜಿ ಅಧಿಕಾರಿ ಕೆ ಎಸ್ ಅಧಿಕಾರಿ ಕೆ ಎಸ್ ಅಧಿಕಾರಿ ಕೆಎಸ್ ಕೆಎಸ್ ಅಧಿಕಾರಿ ಕೆಎಸ್ ಅಲ್ಲಿದ್ರು ಸೊ ತುಂಬಾ ಪ್ರಾಮಾಣಿಕವಾಗಿ ಕೆಲಸ ಮಾಡಿದೀನಿ ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ಬಾರಿ ಟ್ರಾನ್ಸ್ಫರ್ ಆಗಿ ಸುದ್ದಿ ಆಗಿದ್ರು ತುಂಬಾ ಮಟ್ಟದ ವಿವಾದ ಆಗಿತ್ತು ಯಾಕೆ ವಿವಾದ ಅಂದ್ರೆ ಪ್ರಾಮಾಣಿಕವಾಗಿ ಇದೇನೆ ಅನ್ನೋ ಕಾರಣಕ್ಕಾಗಿ ವಿವಾದಗಳನ್ನ ಮೈ ಮೇಲೆ ಎಳ್ಕೊಂಡಿದ್ರು ಕೆ ಮತಾಯಿ ಅವರು ಸೊ ಈಗ ಎ ಪಿ ಅಭ್ಯರ್ಥಿ ಇತ್ತೀಚಿಗಷ್ಟೇ ಕೆಲವೊಂದಿಷ್ಟು ಯಾವುದೋ ಒಂದು ಆಡಿಯೋ ಎಲ್ಲ ವೈರಲ್ ಆಗಿತ್ತು ಸೊ ಯಾಕೆ ನೀವು ಕಂಟೆಸ್ಟ್ ಮಾಡ್ತಿದ್ದೀರಾ ನಿಂತ್ಕೊಂಬಾರ್ದು ಕಾಂಗ್ರೆಸ್ ವಿರುದ್ಧ ಅನ್ನೋ ತರ ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತದೆ ಅಮಾನತುಗೊಂಡಿರ್ತಕ್ಕಂಥ ಕೆಎಸ್ ಅಧಿಕಾರಿ ಭ್ರಷ್ಟಾಚಾರ ಪ್ರಕರಣದಲ್ಲಿ ಅಮಾನತುಗೊಂಡಿರ್ತಕ್ಕಂತ ಎಲಿಶಾ ಆಂಡ್ರಿಸ್ ಅನ್ನು ಕೆಎಸ್ ಅಧಿಕಾರಿ ನೀವು ನಿಲ್ಲೋದ್ರಿಂದ ಕಾಂಗ್ರೆಸ್ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುತ್ತೆ ಬಿಜೆಪಿ ಗೆದ್ದು ಬಿಡುತ್ತೆ ಅಂತ ಕಾಂಗ್ರೆಸ್ ಪರವಾದಂತ ಲಾಬಿ ಮಾಡ್ಲಿಕ್ಕೆ ಬಂದಾಗ ಆ ಆಡಿಯೋ ರೆಕಾರ್ಡ್ ಮಾಡ್ಕೊಂಡು ಮತಯವ್ ಬಿಟ್ಟು ಅವರ ನಿಮ್ಮ ದೂರ ಕೊಡ್ಲಿಕ್ಕೆ ಮುಂದಾಗಿದ್ರು ನಾನು ಆಗ್ಲೇ ಅಮಾನತ್ ಆಗಿದ್ದೀನಿ ಅಂತ ಕಾ ಏನಾಗ್ತಿದೆ ಅಂತಂದ್ರೆ ಈ ಮತಾಯ್ ಕಂಟೆಸ್ಟ್ ಮಾಡೋದ್ರಿಂದ ಅಂದ್ರೆ ಶಾಂತಿ ಟ್ರೆಂಡ್ ಸೆಟ್ ಆಗ್ತದೆ ಮತಾಯ್ ಕಂಟೆಸ್ಟ್ ಮಾಡೋದ್ರಿಂದ ಬಿಜೆಪಿ ಬಿಜೆಪಿಲಿ ಮಾಜಿ ಮೇಯರ್ ಗೌತಮ್ ಗೌತಮ್ ಇದಾರೆ ಕಳೆದ ಜೆಡಿಎಸ್ ಇನ್ ಸೋತ್ ಅವರು ಬಿಜೆಪಿ ವಾಸುದೇವ ಮೂರ್ತಿ ಅವ್ರ ಬ್ರದರ್ ಶಿವಕುಮಾರ್ ಕೌಪೇಟ್ ಈ ಮೂರ್ ಜನ ಇದೆ ಯಾರಿಗೆ ಬೇಕಾದ್ರೂ ಟಿಪೆಟ್ ಟಿಕೆಟ್ ಆಗ್ಬಹುದು ಮತಾಯಿ ಅವರು ಕಂಟೆಸ್ಟ್ ಮಾಡಿ ವೋಟ್ ಏನಾದ್ರೆ ತೆಗ್ದೆ ಒಂದ್ ಇಪ್ಪತ್ ಇಪ್ಪತ್ತೈದು ಸಾವಿರ ತೆಗೆದ್ರೆ ಬಿಜೆಪಿಗೆ ಅವರು ಕಾಂಗ್ರೆಸ್ ಪರವಾಗಿ ಲಾಬಿ ಮಾಡಕ್ ಬಂದ್ರು ಮತಾಯಿಯವರು ಮತಾಯ್ ನಾನು ಆಗ್ಲೇ ಹೇಳಿದೆ ದೆಹಲಿ ಮತ್ತೆ ಬ್ಯಾಂಗ್ಳೂರ್ ಒಂದೇ ಗುಜರಾತ್ ಅಲ್ಲಿ ಮೂವತ್ತಾರು ಕಡೆ ಆಪು ಸೆಕೆಂಡ್ ಪ್ಲೇಸು ನಾಲ್ಕೈದು ಗೆದ್ರೋಲ್ಲಿ ಇಲ್ಲೂ ಕೂಡ ಕಾಂಗ್ರೆಸ್ಗೆ ದೊಡ್ಡ ಒಡತಾ ಅಂತಂದ್ರೆ ಆಪು ಬ್ಯಾಂಗ್ಳೂರ್ ಮೂರನೇ ಪ್ಲೇಸ್ ಆಮ್ ಆದ್ಮಿ ಪಾರ್ಟಿನೇ ಓವರ್ ಆಲ್ ವೋಟಿಂಗ್ ಬಿಜೆಪಿ ಕಾಂಗ್ರೆಸ್ ನಂತರ ಆಪ್ ಇದೆ ಬಟ್ ಎರಡನೇ ವಿಚಾರ ಗೊತ್ತಿರ್ಲಿ ನಿಮಗೆ ಬರೀ ಇವರು ಯಾರನ್ನ ಸೋಲ್ಸಕ್ ಬಂದಿಲ್ಲ ಗೆಲಕ್ಕೆ ಎಸ್ ಈಗ ನೋಡಿ ಇಲ್ಲಿ ನಗರ ಏನಾಯ್ತು ಅಲ್ಲ ನಗರ ಮೋಹನ್ ದಾಸಿ ವರ್ಷ ರಘು ಅಂದಾಗ ಮೋಹನ್ ದಾಸಿ ಮುಂದಕ್ಕೆ ಬಂದ್ರು ಇಲ್ಲಿ ಟ್ರೈಯಾಂಗಲ್ ಇದೆ ಬಿಜೆಪಿ ಭ್ರಷ್ಟಾಚಾರಗಳಿಗೆ ಸಿಂಹ ಸ್ವಪ್ನ ಆಗಿದ್ರು ಎಸ್ ಯಾವ ಮುಲಾಜ್ಗೂ ಬೀಳ್ತಿರ್ಲಿಲ್ಲ ಎಷ್ಟು ಸರ್ ಟ್ರಾನ್ಸ್ಫರ್ ಆದ್ರು ಎಸ್ ಮತಾಯಿ ಒಳ್ಳೆ ವಿಚಾರದಲ್ಲಿ ಸುದ್ದಿ ಆಗಿದ್ದಾರೆ ಸರ್ ನಾನು ಇದನ್ನ ತೊಡೆದಾಕ್ಬೇಕು ಈ ತರದ ನಿಂತಿದ್ದಾರೆ ಅವರು ರಾಜಕಾರಣಕ್ಕೆ ಹೋಗಿ ಕಂಟೆಸ್ಟ್ ಮಾಡೋದು ಬಹುತೇಕ ಫಿಕ್ಸ್ ಇಲ್ಲಿ ಟ್ರಯಾಂಗಲ್ ಫೈಟ್ ತಿರುಗುವಂತ ಸಾಧ್ಯತೆ ಇದೆ ಮತ ಈಗಲೇ ಎಷ್ಟೊಂದು ಆತಂಕ ಅಂತಂದ್ರೆ ಏನ್ ಬೇಕಾದ್ರೂ ಸದ್ಯಕ್ಕೆ ಸ್ವಲ್ಪ ಮುನ್ನಡೆಯ ಜನವರಿ ನಮ್ಮ ಟ್ರೆಂಡ್ ನಲ್ಲಿ ಫೆಬ್ರವರಿ ಏನಾಗುತ್ತೆ ಗೊತ್ತಿಲ್ಲ ರಿಸಲ್ಟ್ ನೆವರ್ ಎವರ್ ಹೇಳೋ ಚಾನ್ಸೇ ಇಲ್ಲ ಇಲ್ಲಿ ಮುಂದೆ ಮುಂದಿನ ವಿಧಾನಸಭಾ ಕ್ಷೇತ್ರ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಗಾಂಧಿನಗರ ದಿನೇಶ್ ಗುಂಡೂರಾವ್ರ ಕ್ಷೇತ್ರ ಸೊ ಸತತವಾಗಿ ಗೆದ್ಕೊಂಡು ಬರ್ತಿದ್ದಾರೆ ದಿನೇಶ್ ಗುಂಡೂರಾವ್ರೆ ಆ ಕ್ಷೇತ್ರಕ್ಕೆ ಕಾಂಗ್ರೆಸ್ನ ಅಭ್ಯರ್ಥಿ ಇನ್ನು ಬಿ ಜೆ ಪಿಯಿಂದ ಸಪ್ತಗಿರಿ ಗೌಡ ಅವರು ಈಗಾಗಲೇ ಕೆಲಸ ಶುರು ಮಾಡ್ಕೊಂಡಿದ್ದಾರೆ ಲಾಸ್ಟ್ ಟೈಮ್ ಸೋತಿದ್ರು ಈಗಲೂ ಕೂಡ ಅವರೇ ಆಕಾಂಕ್ಷಿ ಆಗಿದರೆ ಅವ್ರಿಗೆ ಟಿಕೆಟ್ ಸಿಗಬಹುದು ಬಹುತೇಕ ಡೌ ಕನ್ಫರ್ಮು ಅದರಲ್ಲಿ ಏನು ಡೌಟ್ ಇಲ್ಲ ಇನ್ನು ಅಲ್ಲಿ ಜೆ ಡಿ ಎಸ್ಸಿಂದ ವಿ ನಾರಾಯಣಸ್ವಾಮಿ ಕೂಡ ಇದ್ದಾರೆ ಆಮೇಲೆ ಕೃಷ್ಣ ಶೆಟ್ಟಿ ಆರಂಭದಲ್ಲಿ ನಾನು ಬಿ ಜೆ ಪಿ ಅಭ್ಯರ್ಥಿ ಅಂತ ಹೋದರು ಅದಾದಮೇಲೆ ಪಾರ್ಟಿಯಿಂದ ಅವ್ರಿಗೆ ಸೂಚನೆ ಬಂದ ಮೇಲೆ ಬಿ ಜೆ ಪಿಯ ಸಿಂಬಲನ್ನು ಬಳಸ್ತಾ ಇಲ್ಲ ಸೊ ಪಕ್ಷೇತರವಾಗಿ ನಿಲ್ಲಬಹುದು ಅನ್ನೋ ಲೆಕ್ಕಾಚಾರ ಇದೆ ಬಟ್ ಕೊನೆ ಕ್ಷಣದಲ್ಲಿ ತಪ್ಪಬಹುದು ಬಿ ಜೆ ಪಿಗೆ ಏನಾದರೂ ಒಪ್ ಏನು ಮಾತಾ ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಬಹುದು ಅನ್ನೋದು ಲೆಕ್ಕಾಚಾರ ಕೂಡ ಇದೆ ಸೊ ಒಂದು ರೀತಿ ತ್ರಿಕೋನ ಸ್ಪರ್ಧೆ ಇದ್ದಂತೆ ಕಾಣಿಸ್ತಾ ಇದೆ ಇಲ್ಲಿ ಗಾಂಧಿನಗರದಲ್ಲಿ ಸಪ್ತಗಿರಿ ಗೌಡ ವರ್ಸಸ್ ದಿನೇಶ್ ಗುಂಡ್ರಾವ್ ವರ್ಸಸ್ ಜೆ ಡಿ ಎಸ್ನ ವಿ ನಾರಾಯಣಸ್ವಾಮಿ ಅನ್ನೋ ಮತದಲ್ಲಿ ಇದೆ ಈಗ ಈ ಕ್ಷಣಕ್ಕೆ ಕರ್ನಾಟಕ ಟಿ ವಿಯ ಏನು ಜನವರಿ ಸರ್ವೆಯಲ್ಲಿ ದಿನೇಶ್ ಗುಂಡೂರಾವ್ ಅಲ್ಪ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ ಬಹುಶಃ ಫೆಬ್ರವರಿಗೋ ಮಾರ್ಚ್ಗೋ ಬದಲಾವಣೆ ಆಗಬಹುದು ಸಪ್ತಗಿರಿ ಗೌಡ ಇನ್ನಷ್ಟು ಟೇಕ್ ಆಫ್ ಆದರೆ ಅಕಸ್ಮಾತ್ ಬ ಕೃಷ್ಣ ಶೆಟ್ಟಿ ಸಪೋರ್ಟ್ ಕೊಟ್ಟರೆ ಬಿ ಜೆ ಪಿ ಇನ್ನಷ್ಟು ನಾಯಕರು ಸಪೋರ್ಟ್ ಸಪೋರ್ಟ್ ಕೊಟ್ಟಾಗ ಮುಂದಕ್ಕೆ ಬರಬಹುದೇನೋ ಸದ್ಯಕ್ಕೆ ಈ ಕ್ಷಣಕ್ಕೆ ದಿನೇಶ್ ಗುಂಡೂರಾವ್ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಿಂದ ಕರ್ನಾಟಕ ಟಿ ವಿ ಜನವರಿ ಸರ್ವೆಯಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ ಶಿವ ಶೆಟ್ಟಿ ಪಕ್ಷೇತರವಾಗಿರ್ತಾರೆ ಅನ್ನೋ ಚಾನ್ಸಸ್ ತುಂಬ ಕಡಿಮೆ ಅಂತಿದ್ದಾರೆ ಅಲ್ಲಿ ಬಿಡಬಹುದು ಕ್ಷೇತ್ರವನ್ನ ಅಂತ ಸೊ ಅದ್ ಬಿಟ್ರೆ ಸಪ್ತಗಿರಿ ಇನ್ ಸ್ವಲ್ಪ ಪಾಸಿಟಿವ್ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಸದ್ಯಕ್ಕೆ ದಿನೇಶ್ ಗುಂಡೂರಾವ್ ಸ್ವಲ್ಪ ಮುನ್ನಡೆಯ ಕಾಯ್ಕೊಂಡಿದ್ದಾರೆ ಜೆಡಿಎಸ್ ನ ವಿನಾರಾಯಣ ಸ್ವಾಮಿ ಸ್ಟ್ರಾಂಗ್ ಆಗಬಹುದಾ ಅಲ್ಲಿ ಟ್ರಯಾಂಗಲ್ ಫೈಟ್ ಇದೆ ತ್ರಿಕೋನ ಸ್ಪರ್ಧೆ ಸಪ್ತಗಿರಿ ಗೌಡರು ದಿನೇಶ್ ಗುಂಡೂರಾವ್ ವಿನಾರಾಯಣ ಮೂವರು ಕೂಡ ಸಮಬಲದ ಹೋರಾಟವನ್ನು ಇಲ್ಲಿ ಏನಂದ್ರೆ ದಿನೇಶ್ ಗುಂಡರಾವ್ ಇಂತ ಮೊದಲೇ ಇಲ್ಲಿ ಎಂ ಕೆ ಎಂ ಎಲ್ ಏನಿದ್ರು ಮುನಿಯಪ್ಪನವರು ಅವ್ರ ಪುತ್ರ ಭರತ್ ಮುನಿಯಪ್ಪ ಇದೀಗ ಸಪ್ತಗಿರಿ ಗೌಡರ ಜೊತೆ ಇದ್ದಾರೆ ಬಟ್ ಸಪ್ತಗಿರಿ ಗೌಡರು ಯಂಗ್ಸ್ಟರ್ ಈ ಯಂಗ್ಸ್ಟರ್ ರಾಜಕಾರಣ ಮಾಡೋ ರೀತಿ ನುಗ್ಗಿ ಸೌಂಡ್ ಮಾಡ್ಕೊಂಡು ರಾಜಕೀಯ ಮಾಡ್ತಾ ಇಲ್ಲ ಅದು ದೊಡ್ಡ ಹಿನ್ನಡೆ ಅವ್ರಿಗೆ ರಾಜಕಾರಣ ಇರೋದೇ ಬೇರೆ ತರ ಅದನ್ನ ಬಿಟ್ಟು ಅವರೇನು ದುಡ್ಡು ಇಲ್ಲ ಏನಂತೇನು ಇಲ್ಲ ಅಂತೇನಿಲ್ಲ ಎಲ್ಲ ಐತಿ ಅವ್ರ ಹತ್ರ ಎಲ್ಲಾ ಇದೆ ಎಲ್ಲ ಇದ್ರು ಮನುಷ್ಯ ಚುನಾವಣೆ ವಿಚಾರ ಚುನಾವಣೆ ತರ ಮಾಡ್ತಾ ಇಲ್ಲ ಅದು ದೊಡ್ಡ ಸಮಸ್ಯೆ ಅವರಿಗೆ ಅಂಡ್ ಎರಡನೇ ವಿಚಾರ ವಿ ಸ್ವಾಮಿ ಜೆಡಿಎಸ್ ನ ಶಕ್ತಿ ಜೆಡಿಎಸ್ ವಿ ಸ್ವಾಮಿ ಕಾರಣಕ್ಕೆ ಜೆಡಿಎಸ್ ಕಾಮಾಟಿಗಿನ ಸ್ಟ್ರೆಂತ್ ಕೃಷ್ಣೇಶ ಶೆಟ್ಟರು ಈಗ ಮಾಲೂರಿಂದ ಇಲ್ಲಿ ಶಿಫ್ಟ್ ಆಗಿದ್ದಾರೆ ಕಟ್ಟಾಗಿ ಏನೋ ಒಪ್ಕೊಂಡ್ರು ಬಟ್ ಇನ್ನು ಅಪತ್ಯ ಇವ್ರು ಇನ್ನು ದೂರ ಸರ್ಸರ್ನ ಸಪ್ತಗಿರಿ ಸಪ್ತಗಿರಿಗೌಡರು ಬಹುತೇಕ ಬಿಜೆಪಿ ಟಿಕೆಟ್ ದಿನೇಶ್ ಗುಂಡೂರಾವ್ ಕಾಂಗ್ರೆಸ್ ಟಿಕೆಟ್ ಫಿಕ್ಸ್ ಜೆಡಿಎಸ್ ಇಂದ ನಾರಾಯಣ ಸ್ವಾಮಿ ಕೃಷ್ಣ ಶೆಟ್ಟರ್ ಏನ್ ಮಾಡ್ತಾ ನೋಡ್ಬೇಕು ಬಟ್ ಇನ್ನು ಟ್ರಯಾಂಗಲ್ ಫೈಟ್ ಕಾಂಗ್ರೆಸ್ ಈ ತಿಂಗಳು ಬಿಕಾಸ್ ಆಫ್ ಯಾಕೆ ಅಂತಾರೆ ಅಗೇನ್ ಅವರು ದಿನೇಶ್ ಗುಂಡ್ರಾವ್ ಆಕ್ಟಿವ್ ಆಗ ಏನ್ ಮಾಡ್ತಾ ಇದಾರೆ ಇಲ್ಲ ಆಕ್ಟಿವ್ ನೋಡಿದ್ರೆ ದಿನೇಶ್ ಗುಂಡೂರಾವ್ ನಾರಾಯಣ ಸ್ವಾಮಿ ಪರವಾಗಿಲ್ಲ ಸಪ್ತಗಿರಿ ಗೌಡ್ರದ್ದು ಆ ಮಟ್ಟಿಗೆ ನಾವು ವಾವ್ ಫ್ಯಾಕ್ಟರ್ ಏನಿಲ್ಲ ಯಾಕಂದ್ರೆ ಸಪ್ತಗಿರಿ ಗೌಡರು ವಿರುದ್ಧವಾಗಿ ಒಂದಷ್ಟು ಪಾರ್ಟಿನ ನಮಗ್ ಬೇಕು ನಮಗ್ ಬೇಕು ಅಂತ ಕೇಳ್ತಾ ಕೇಳ್ತಿದ್ದಾರೆ ವಿರೋಧ ಜಾಸ್ತಿ ಇದೆ ವಿರೋಧ ಜಾಸ್ತಿ ಕಾಂಗ್ರೆಸ್ ಅಲ್ಲಿ ಇಷ್ಟೊಂದು ಫೈಟ್ ಇಲ್ಲ ಜೆಡಿಎಸ್ ಇಂದ ನಾರಾಯಣ ಸ್ವಾಮಿ ಬಟ್ ಬಿಜೆಪಿ ಆಸ್ಪಿರೆಂಟ್ ಕಳೆದ ಸಂಖ್ಯೆ ಜಾಸ್ತಿ ಯಾರು ಹೆಂಗ್ ಬೇಕಾದ್ರೆ ಪಲ್ಟಿ ಓಡಿಸ್ತಾರೆ ಸಪ್ತಗಿರಿ ಗೌಡ್ರನ್ನ ಬಟ್ ಸದ್ಯಕ್ಕೆ ಇಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಇನ್ನು ಮುಂದಿನ ಕ್ಷೇತ್ರ ರಾಜಾಜಿ ರಾಜಾಜಿನಗರ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸುರೇಶ್ ಕುಮಾರ್ ಆಲಿ ಶಾಸಕರು ಬಿಜೆಪಿಯಿಂದ ಬದ್ಲಾಗತ್ತೆ ಅಂತಿದ್ದಾರೆ ಬದ್ಲಾದ್ಮೇಲೆ ನೋಡೋಣ ಬದ್ಲಾಗಿಲ್ಲ ಹೌದು ಅಂಡ್ ಕಾಂಗ್ರೆಸ್ ಇಂದ ರಘುವೀರ್ ಗೌಡ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇದೆ ಪದ್ಮಾವತಿ ಅವರು ಎರಡು ಸಾರಿ ಸೋತಿರೋ ಹಿನ್ನೆಲೆ ಮತ್ತೆ ಚಾಲ್ತಿಲ್ಲಿದೆ ಹೆಸರು ಬಟ್ ನೋಡ್ಬೇಕೇನು ಅಂತ ಇನ್ನು ಉಳಿದವರು ಬೇರೆ ಬೇರೆ ಅವರೆಲ್ಲ ಸೋಶಿಯಲ್ ಮೀಡಿಯಾ ಸ್ಟಾರ್ ಅಂದ್ರೆ ತುಂಬಾ ಸೋಷಿಯಲ್ ಮೀಡಿಯಾ ವೈರಲ್ ಆಗುವಂತ ಭವ್ಯ ನನ್ಸು ಬಟ್ ರಾಜಕಾರಣ ಮಾಡ್ಬೇಕಾದ್ರೆ ಸಾಕಾಗಲ್ಲ ಇಲ್ಲ ನನಗೂ ಎಂಟೂವರೆ ಲಕ್ಷ ಸಬ್ಸ್ಕ್ರೈಬರ್ ಕರ್ನಾಟಕ ಟಿವಿ ಅನ್ಬಿಟ್ಟು ನನ್ನ ಮದ್ದು ಹೋಗಿ ಚುನಾವಣೆ ಗ್ರೌಂಡ್ ಅಲ್ಲಿ ಕೂಡ ಇದಾಗಬೇಕಾಗತ್ತೆ ಯಾಕೆಂದ್ರೆ ಹಣ ರಾಜಕಾರಣ ಜನದ ರಾಜಕಾರಣ ನನ್ಗೆ ಅಷ್ಟೆಲ್ಲಾ ಫಾಲೋವರ್ಸ್ ಅವರೇ ನಾನು ವಿಡಿಯೋ ನೋಡ್ತಾ ಇಡೀ ಕರ್ನಾಟಕದಿಂದ ಯು ಎಸ್ ಇಂದ ನೋಡ್ತಿರ್ತಾರೆ ಬಟ್ ಮತದಾರರು ಸೀಮಿತ ಅಲ್ಲ ಸೀಮಿತಲ್ಲ ನಾ ಆ ಎರಡು ಲಕ್ಷ ಜನಕ್ಕೆ ರೀಚ್ ಆಗಿದ್ದೇನೆ ಅಂತ ಬಂದಾಗ ಇಲ್ಲ ಆ ವಿಚಾರ ಬಂದಾಗ ರಘುವೀರ್ ಗೌಡ ವರ್ಸಸ್ ಪದ್ಮಾವತಿ ನಡುವೆ ಟಿಕೆಟ್ಗಾಗಿ ಫೈಟ್ ಅಂಡ್ ಜೆಡಿಎಸ್ ಇಂದ ಗಂಗಾರ ಮೂರ್ತಿ ಅನೌನ್ಸ್ ಆಗಿದೆ ಅಂಡ್ ಎಎಪಿ ಇಂದ ನಾಗಣ್ಣ ಇಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವೆ ಹಣ ಹಣಹಣೆ ಸೊ ಕಾಂಗ್ರೆಸ್ ಇನ್ನು ಕೂಡ ಯಾರು ಟಿಕೆಟ್ ಅನ್ನೋದು ಫೈನಲ್ ಆಗಿಲ್ಲ ಗೊಂದಲ ಇರುವ ಹಿನ್ನೆಲೆ ಜೆಡಿಎಸ್ ಆ ಮಟ್ಟಿಗೆ ಗೆದ್ದೇ ಬಿಡುತ್ತೆ ಅನ್ನೋ ಲೆಕ್ಕಾಚಾರ ಇಲ್ಲ ಯಾರ್ ಏನೇ ಹೇಳಲಿ ಬಟ್ ಅದು ಬಿಜೆಪಿ ಆಸ್ ಎ ಪಾರ್ಟಿ ಇಲ್ಲಿ ಬಿಜೆಪಿ ಸ್ಟ್ರಾಂಗ್ ಇದೆ ಬಿಜೆಪಿ ರಾಜಾಜಿನಗರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಸುರೇಶ್ ಕುಮಾರ್ ಅಕಸ್ಮಾತ್ ಬದಲಾದ್ರೆ ಬದಲಾದ್ರೆ ಒಳ್ಳೇದು ಗೆಲ್ಲ ಗಿರ ಹಾಕಿ ಯಾರು ಹಾಕತ್ತಾರೆ ಅವಾಗೇನು ಕಾಂಗ್ರೆಸ್ ಏನು ಪಾಸಿಟಿವ್ ಆಗಲ್ಲ ಅದು ಅಲ್ಲಿ ಯಾರು ಒಂದು ನೋಡ್ಬೇಕಲ್ಲ ನೋಡಿ ಕಾಂಗ್ರೆಸ್ ಇಂದ ಅಭ್ಯರ್ಥಿ ಫೈನಲ್ ಆಗಬೇಕು ಇಲ್ಲೂ ಫೈನಲ್ ಆಗಬೇಕು ಆಗಬಹುದೇನೋ ಅವಾಗ ಯಾರು ಅಂತ ನೋಡಬೇಕಲ್ಲ ಎಸ್ ಅದರ ಮೇಲೆ ಏಕೆಂದ್ರೆ ಇಲ್ಲಿ ಒಕ್ಕಲಿಗರು ಮತ್ತೆ ಲಿಂಗಾಯತರ ಸಂಖ್ಯೆ ಜಾಸ್ತಿ ಹೌದು ತಮಿಳರು ಕೂಡ ಇಲ್ಲಿ ಇಲ್ಲಿದ್ದಾರೆ ಹಾಗಾಗಿ ಒಕ್ಕಲಿಗ ಅಥವಾ ಲಿಂಗಾಯತರು ಯಾರ್ಗಾರ ಟಿಕೆಟ್ ಆದ್ರೆ ಒಂದ್ ಅವಕಾಶ ಹ್ಮ್ ಅದನ್ ಬಿಟ್ ಬೇರೆಗೂ ಆಗತ್ತೆ ಅಂದ್ರೆ ಇಲ್ಲಿ ಅವಕಾಶ ತೀರಾ ಕಡಿಮೆ ಆಗ ನರೇಂದ್ರ ಬಾಬು ಗೆದ್ದಿದ್ರು ಹ್ಮ್ ತೊಂಬತ್ನಾಕರಿಂದ ಇವ್ರದೇ ಪಾರ್ವತ್ ಸುರೇಶ್ ಕುಮಾರ್ ಒಂದ್ಸರಿ ಬಿಟ್ರೆ ಮಧ್ಯ ಸೊ ಹಾಗಾಗಿ ಇಲ್ಲಿ ವಕ್ಲಿಗ್ರೋ ಲಿಂಗಾಯತರ ಒಟ್ಟಾಗಿ ಚುನಾವಣೆ ಮಾಡ್ರೆ ಒಂದ್ ಕತೆ ಮಾಡಬಹುದು ಅದರ ಹೊರತಾಗಿ ನಿಲೋ ಆಚೆ ಆಗತ್ತೆ ಸಾಧ್ಯ ಇಲ್ಲ ತೀರಾ ಕಡ್ಮೆ ತೀರಾ ಕಡಿಮೆ ಇದೆ ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಗೋವಿಂದ ರಾಜನಗರ ವಿಧಾನಸಭಾ ಕ್ಷೇತ್ರ ವಿ ಸೋಮಣ್ಣ ಅವರ ಕ್ಷೇತ್ರ ವಿ ಸೋಮಣ್ಣ ಬಿಜೆಪಿ ಅಭ್ಯರ್ಥಿ ಮಂತ್ರಿ ಕೂಡ ಆಗಿದ್ದಾರೆ ಮಂತ್ರಿ ಕೂಡ ಹೌದು ಸೊ ಅವರೇ ಬಿಜೆಪಿ ಅಭ್ಯರ್ಥಿ ಗೋವಿಂದರಾಜನಗರದಿಂದ ಇನ್ನು ಕಾಂಗ್ರೆಸ್ನಿಂದ ಪ್ರಿಯಾಕೃಷ್ಣ ಎರಡ್ ಸಾವಿರದ ಹದ್ಮೂರಲ್ಲಿ ಗೆದ್ದಿದ್ರು ಹದಿನೆಂಟಲ್ಲಿ ಸೋತ್ರು ಈಗ ಮತ್ತೆ ಪ್ರಿಯಾಕೃಷ್ಣನೇ ಆಕಾಂಕ್ಷಿ ಅವ್ರಿಗೆ ಟಿಕೆಟ್ ಸಿಗುತ್ತೆ ಅಲ್ಲಿಂದ ಡೌಟ್ ಇಲ್ಲ ಇನ್ನು ಜೆಡಿಎಸ್ ಇಂದ ಪ್ರಕಾಶ್ ಅನೌನ್ಸ್ ಆಗಿದೆ ಸೊ ವಿ ಸೋಮಣ್ಣ ಬಿಜೆಪಿಯಿಂದ ಕಾಂಗ್ರೆಸ್ನಿಂದ ಪ್ರಿಯಾಕೃಷ್ಣ ಜೆ ಡಿ ಎಸ್ ಪ್ರಕಾಶ್ ಶಿವ ಗೋವಿಂದರಾಜ್ ಬಗ್ಗೆ ಏನ್ ಹೇಳ್ತೀರಾ ಹೆಂಗಿದ್ರೆ ಗೋವಿಂದರಾಜ್ ನಗರ ಯಾರೇ ಗೆದ್ರು ಸೋತ್ರೋ ಅವೆಲ್ಲ ಹತ್ತದೈದು ಸಾವಿರ ಲೆಕ್ಕಾಚಾರ ಹ್ಮ್ ಕಳೆದ ಬಾರಿ ಏನಾಯ್ತು ಅಂದ್ರೆ ಸಿದ್ದರಾಮಯ್ಯ ಒಕ್ಕಲಿಗ ವಿರೋಧಿ ಹ್ಮ್ ದೊಡ್ಡ ಎಫೆಕ್ಟ್ ಇಲ್ಲಿ ಎಫೆಕ್ಟ್ ಇಲ್ಲಿ ಹೆಂಗೆ ಅಂತಂದ್ರೆ ಕಾಂಗ್ರೆಸ್ ಮಾಡಿದ್ರು ಸಾಲ ಮಾಡ್ರು ಎಗನೆಸ್ಟ್ ಕಾಂಗ್ರೆಸ್ ಓಟ್ ಮಾಡಿದ್ರು ಅದರ ಪರಿಣಾಮ ಪ್ರಿಯಾಕೃಷ್ಣರು ಇನ್ನೊಂದ್ ಎರಡನೇ ವಿಚಾರ ವಿ ಸೋಮಣ್ಣ ಎಲ್ಲಿದ್ರು ಕೂಡ ಕೃಷ್ಣ ಹೇಗೆ ಅಂದ್ರೆ ಅವರ ಲೋಕಲಿ ಹಾರ್ಬಟ ಮಾಡಿ ಅಬ್ಬರ ಮಾಡಿಕೊಂಡು ಜೋರಾಗಿ ದಾಮ್ ಧು ಮನ್ಸ್ಕೊಂಡು ರಾಜಕಾರಣ ಅಲ್ಲ ಸೈಲೆಂಟ್ ಸೈಲೆಂಟ್ ವಿಜಯನಗರ ಕೃಷ್ಣಪ್ಪ ಇವ್ರ ತಂದೆ ಅಲ್ಲಿ ವಿಜಯನಗರ ಎಂ ಎಲ್ ಎ ಹಿಂಗೆ ಅಂದ್ರೆ ಗಂಟೆ ಅನ್ನದಾಸೋಹ ಕಾರ್ಯಕ್ರಮ ಕೇಳಿದವ್ರಿಗೆ ಏನ್ಬೇಕೆಲ್ಲ ಮಾಡ್ತಾರೆ ಅಟ್ ದಿ ಸೇಮ್ ಟೈಮ್ ಸೋಮಣ್ಣ ಕೂಡ ಕೆಲಸ ಮಾಡ್ತಾರೆ ಅವ್ರದ್ದು ಕಾರ್ಪೋರೇಟರ್ಗಳ ಸಂಖ್ಯೆ ಎಲ್ಲ ಜಾಸ್ತಿ ಜಾಸ್ತಿ ಇದೆ ಆದರೆ ಜನ ನಾನು ಆಗ್ಲೇ ಜನ ಇಳಿದಾಗ ಈಗ ಇಲ್ಲಿ ಕುರುಬ ಸಮುದಾಯದ ಸಂಖ್ಯೆ ಜಾಸ್ತಿ ಇದೆ ಅಂಡ್ ಇಲ್ಲಿ ಸೋಮಣ್ಣ ಅನ್ನೋ ಕಾರಣಕ್ಕೆ ಒಕ್ಕಲಿಗರು ಆಚೆಗೂ ಹೊಂಚು ಹೋಗಿದ್ದಾರೆ ಈ ಕಡೆಗೂ ಹೊಂಚು ಹೋಗಿದ್ದಾರೆ ಯಾಕಂದ್ರೆ ಅವ್ರ ಜೊತೆ ಇರಲ್ಲ ಈ ದಾಸೇಗೌಡ ಈ ಉಮೇಶ್ ಶೆಟ್ಟಿ ಇಲ್ಲ ಕಾರ್ಪೊರೇಟರ್ಗಳು ಇರಲ್ಲ ಇದಾರೆ ಆದ್ರೂ ಕೂಡ ಇಲ್ಲೇನು ಅಂದ್ರೆ ಹೆಚ್ಚಿಂದಾಗಿ ಒಲವು ಇದು ಟಫ್ ಏರಿಯಾ ಪ್ರಕಾಶ್ ಎಷ್ಟು ಓಟ್ ತಗೋತಾರೆ ನೋಡಬೇಕು ಪ್ರಕಾಶ್ ಎಕ್ಸ್ ಕಾರ್ಪೊರೇಟರ್ ಬಿಜೆಪಿ ಜೆಡಿಎಸ್ ನಗರ ಅಧ್ಯಕ್ಷ ಅವರು ಕೂಡ ಟಿಕೆಟ್ ಅಲ್ಲಿ ಅನೌನ್ಸ್ ಆಗಿದೆ ಆದ್ರೆ ಕೃಷ್ಣ ಇದುವರೆಗೂ ಸೈಲೆಂಟ್ ರಾಜಕಾರಣ ಮಾಡ್ತಿದ್ರು ಬಟ್ ಬೇಕು ಎಲ್ಲಾ ರೀತಿಯ ತಂತ್ರ ಪ್ರತಿ ತಂತ್ರ ಮಾಡ್ತಾವೆ ಯಾವ್ದೇ ಕಾರಣಕ್ಕೆ ಇಲ್ಲಿ ಗೆದ್ರೆ ಪ್ರಿಯಾ ಗೆಲ್ಲಬೇಕು ಪ್ರಿಯಾಕೃಷ್ಣ ಅನ್ನೋ ಒಂದು ರೀತಿಯ ಒಂದು ಸಿಂಡಿಕೇಟ್ ಗಳು ರೆಡಿ ಆಯ್ತಾವ ಅಲ್ಲಿ ಸೊ ಆ ಪ್ರಿಯಾ ಕೃಷ್ಣ ಗೆಲ್ಲಕ್ಕೆ ಏನೇನ್ ಬೇಕು ಅಲ್ಲೆಲ್ಲಾ ದಿಸಲೂ ಕೂಡ ತಯಾರಿಗಳು ನಡೀತಾ ಇದೆ ಸೋಮಣ್ಣ ಟೈಟ್ ಹೆಚ್ಚು ಕಾರ್ಪೊರೇಟರ್ ಗೆಲ್ತಾರೆ ವಿಜಯನಗರ ಗೋವಿಂದರಾಜನಗರ ನಗರ ಬಿಜೆಪಿಗೆ ಬಟ್ ಎಲ್ಲ ಚುನಾವಣೆ ಆಗ್ತಾ ಇದೆ ಈ ಹಿನ್ನೆಲೆ ಕಳೆದ ಬಾರಿ ಚುನಾವಣೆ ಬೇರೆ ತರ ಆಯ್ತು ಬಟ್ ಅಲ್ಲಿ ಅಲ್ಲಿ ರವೀಂದ್ರ ಎರಡೂವರೆ ಮೂರ್ ಸಾವಿರ ಈ ಸಾರಿ ಕಾಂಗ್ರೆಸ್ ಮೇಲೆ ಆಪಾದನೆ ಇಲ್ಲ ಒಕ್ಕಲಿಗರು ವಿರೋಧಿ ಕಾಂಗ್ರೆಸ್ ಸೊ ಅದು ಇಲ್ಲಿ ನಿರಾಳ ಪ್ರಿಯಾಕೃಷ್ಣ ಕಡೆಯವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಆಮೇಲೆ ಜೆಡಿಎಸ್ ಏನು ಇಲ್ಲಿದೆ ಎಂಬತ್ತಾ ಮೊದ್ಲು ಅಜಸ್ಟ್ಮೆಂಟ್ ರಾಕಿತಿ ಇವ್ರಿಬ್ರಿಗೂ ಜೆಡಿಎಸ್ ಸಪೋರ್ಟ್ ಆಗೋದು ಸೊ ವೀಕ್ ಕ್ಯಾಂಡಿಡೇಟ್ ಹಾಕೋರು ಈಗ ಅಫಿಷಿಯಲಿ ಎಂಟ್ರಿ ಅವರು ನಿಖಿಲ್ ಕುಮಾರ್ ಸ್ವಾಮಿ ವೈಫು ಕೃಷ್ಣಪ್ಪ ರಿಲೇಟಿವ್ ಸೊ ಹಾಗಾಗಿ ಈ ಕ್ಷೇತ್ರ ಹೇಗೆ ಅಂತಂದ್ರೆ ಪೂರಕವಾಗಿ ಏನೇನ್ ಬೇಕಾದ್ರೆ ಪ್ರಿಯಾಕೃಷ್ಣ ರೆಡಿ ಮಾಡ್ಕೊಂಡಿದ್ದಾರೆ ವಿ ಸೋಮಣ್ಣ ಅವರಿಗಿಂತ ಅಲ್ಪ ಮುನ್ನಡೆಯನ್ನು ಪ್ರಿಯಾಕೃಷ್ಣ ಅವರು ಕಾಯ್ದುಕೊಂಡಿದ್ದಾರೆ ಏನ್ ಗೆದ್ದು ಬಿಡ್ತಾರೆ ಪ್ರಿಯಾಕೃಷ್ಣ ನೆವರ್ ಸದ್ಯಕ್ಕೆ ಆ ಲಿಮಿಟ್ ಹತ್ತು ಸಾವಿರ ದಾಟಿಲ್ಲ ಹತ್ತು ಸಾವಿರದ ಒಳಗಡೆ ಅಂತರವನ್ನ ವಿ ಸೋಮಣ್ಣ ವಿರುದ್ಧ ಪ್ರಿಯಾಕೃಷ್ಣ ಕಾಯ್ದುಕೊಂಡು ಯಾಕಂದ್ರೆ ಸೋಮಣ್ಣದೇನೋ ಒಂದು ಸುದ್ದಿ ಓಡಾಡ್ಸಾರೆ ಕಾಂಗ್ರೆಸ್ ರಾಜ್ಯ ನಿಲ್ತಾರಂತೆ ಗುಂಡ್ಲುಪೇಟೆಗೆ ಹೋಗ್ತಾರಂತೆ ಬಿಜೆಪಿಯಿಂದ ನೂರ್ಗೆ ಹೋಗ್ತಾರಂತೆ ನಗರಕ್ಕೆ ಹೋಗ್ತಾರಂತೆ ನಾನ್ ಗೋವಿಂದ ರಾಜೀನಿ ನಾನು ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಪ್ರಿಯಾಕೃಷ್ಣ ಆಗಿದೆ ಬಟ್ ಇಲ್ಲಿ ಸೋಮಣ್ಣಗಿಂತ ಅಲ್ಪ ಪ್ರಿಯಾ ಪ್ರಿಯಾಕೃಷ್ಣ ನಮ್ಮ ಕರ್ನಾಟಕ ಜನವರಿ ಸರ್ವೆಯಲ್ಲಿ ಕಾಯ್ದುಕೊಂಡಿದ್ದಾರೆ ಮುಂದಿನ ವಿಧಾನಸಭಾ ಕ್ಷೇತ್ರ ವಿಜಯನಗರ ವಿಧಾನಸಭಾ ಕ್ಷೇತ್ರ ಬಿ ಜೆ ಪಿಯಿಂದ ಹಿಂದೆ ಸೋತಂತ ರವೀಂದ್ರ ಅವರು ಮತ್ತೆ ಟಿಕೆಟ್ ಕೇಳ್ತಿದ್ದಾರೆ ರವೀಂದ್ರ ಅವರಿಗೆ ಟಿಕೆಟ್ ಬಹುತೇಕ ಫೈನಲ್ ಆಗ್ಬೋದು ಲಾಸ್ಟ್ ಟೈಮು ಕಡಿಮೆ ಅಂತದಿಂದ ಸೋತಿದ್ರು ಎಮ್ ಕೃಷ್ಣಪ್ಪ ವಿರುದ್ಧ ಸೊ ಹಾಗಾಗಿ ಬಿ ಜೆ ಪಿಯಿಂದ ರವೀಂದ್ರ ಟಿಕೆಟ್ ಆಕಾಂಕ್ಷಿ ಆಗಿದ್ದರೆ ಬಹುತೇಕ ಅವರಿಗೆ ಫೈನಲ್ ಆಗ್ಬೋದು ಇನ್ನು ಎಮ್ ಕೃಷ್ಣಪ್ಪ ಸಿಟ್ಟಿಂಗ್ ಎಮ್ ಎಲ್ ಎ ಕಾಂಗ್ರೆಸ್ನ ಏನು ವಿಜಯನಗರದಿಂದ ಅವರೇ ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ತಾರೆ ಅದ್ರಲ್ಲಿ ಡೌಟ್ ಇಲ್ಲ ಗೋವಿಂದರಾಜನಗರಕ್ಕೆ ಹೇಗೆ ಅವರ ಮಗ ಪ್ರಿಯಾಕೃಷ್ಣ ಅಭ್ಯರ್ಥಿನೋ ವಿಜಯನಗರಕ್ಕೆ ಎಮ್ ಕೃಷ್ಣಪ್ಪ ಅಭ್ಯರ್ಥಿ ಇನ್ನು ಎ ಪಿಯಿಂದ ಅಲ್ಲಿ ರಮೇಶ್ ಕಂಟೆಸ್ಟ್ ಮಾಡ್ಬೋದನ್ನಿದೆ ಜೆ ಡಿ ಎಸ್ನಲ್ಲಿ ಕ್ಲಾರಿಟಿ ಇಲ್ಲ ಇದು ಪ್ಯೂರ್ಲಿ ವಿಜಯನಗರ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಫೈಟ್ ಅಂದರೆ ರವೀಂದ್ರ ವರ್ಸಸ್ ಎಮ್ ಕೃಷ್ಣಪ್ಪ ಫೈಟ್ ಸೊ ಲಾಸ್ಟ್ ಟೈಮು ರವೀಂದ್ರ ಏನು ಎರಡೂವರೆ ಸಾವಿರ ಅಂತರದಿಂದ ಸೋತಿದ್ರು ಅದರ ಎಚ್ಚೆತ್ಕೊಂಡಿದ್ದಾರೆ ಇನ್ನು ಸ್ವಲ್ಪ ಎಮ್ ಕೃಷ್ಣಪ್ಪ ಅವರು ಗ್ರೌಂಡಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರ ಮಗನ ಜೊತೆ ಸೊ ಹಾಗಾಗಿ ಇನ್ನು ಸ್ವಲ್ಪ ಇನ್ನೂ ಏನೋ ಮಾಡಬೇಕು ಜನಗಳಿಗೆ ಅನ್ನೋ ಕಾರಣಕ್ಕಾಗಿ ಜೊತೆಗೆ ಕಾಂಗ್ರೆಸ್ನ ಸ್ವಲ್ಪ ವೋಟರ್ಸು ಎಂ ಕೃಷ್ಣಪ್ಪ ಪರವಾಗಿ ನಿಂತ್ಕೊಂಡಿರೋದ್ರಿಂದ ಈ ಜನವರಿ ಸರ್ವೆ ನಮ್ಮ ಕರ್ನಾಟಕ ಟಿವಿ ಜನವರಿ ಟ್ರೆಂಡ್ ಏನಿದೆ ಈ ಟ್ರೆಂಡ್ ನಲ್ಲಿ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ರವೀಂದ್ರಗಿಂತೂ ಎಂ ಕೃಷ್ಣಪ್ಪ ಸ್ವಲ್ಪ ಅಲ್ಪ ಮುನ್ನಡೆಯನ್ನಡೆಯ ರವೀಂದ್ರ ಸರಳ ಸಜ್ಜನಿಕೆಸ್ ಯಾರು ಈಜಿ ಆಗ್ತಿ ನೋಡಿ ಈಸಿಯಾಗಿ ಜನಕ್ಕೆ ಯಾರು ಸಿಗ್ತಾರೆ ಅವ್ರ ಹತ್ರ ಹಣ ಪಣ ಏನು ಕೇಳಲ್ಲ ಜನ ಎಸ್ ನಮ್ ಗಣ ಸಿಗ್ತಾರಪ್ಪ ಅನ್ನೋತ್ರ ಇರುತ್ತೆ ರವೀಂದ್ರ ಈಸಿಯಾಗಿ ಸಿಕ್ತಾರೆ ಹ್ಮ್ ರವೀಂದ್ರ ಈಗ ಫೋನ್ ಮಾಡ್ರೆ ಸಿಕ್ತಾರೆ ಸಿಗ್ತಾರೆ ಅಷ್ಟು ಈಸಿಯಾಗಿ ಕೃಷ್ಣಪ್ಪ ಅವರು ಸಿಗಲ್ಲ ಹಣನೆ ಚುನಾವಣೆ ಅನ್ನೋ ಸುಳ್ಳು ಸುಳ್ಳು ಹಣ ಪ್ಲಸ್ ಜನ ಹಣ ಜನ ಅಂದಾಗ ಜನ ಯಾಕಂದ್ರೆ ಫಿಫ್ಟಿ ಪರ್ಸೆಂಟ್ ಅದಕ್ಕೆ ಸೀಮಿತ ವಿತೌಟ್ ಹಣ ಗುಣ ನೋಡ್ಕೊಂಡು ಓಟ್ ಆಗ್ತಾರೆ ಅವೆಲ್ಲ ಲೆಕ್ಕಾಚಾರ ಆಗುತ್ತೆ ಬಟ್ ಬಿಜೆಪಿ ಈ ಕ್ಷೇತ್ರವನ್ನ ಗೆಲ್ಲೇಬೇಕು ಅಂತ ಪಣ ತೊಟ್ಟು ನಿಂತಿದೆ ಆದ್ರೆ ಇನ್ನು ಆ ಮಟ್ಟಿಗೆ ದೊಡ್ಡ ಮಟ್ಟ ಟೇಕ್ ಆಫ್ ಆಗಿಲ್ಲ ಆಗಿಲ್ಲ ರವೀಂದ್ರ ಹಾಗೂ ಕೃಷ್ಣಪ್ಪ ಅವ್ರ ನಡುವೆ ತಿನ್ಲೇಯರ್ ಐದ್ ಸಾವಿರದ ಒಳಗಿನ ಮತದ ಅಂತ ಮುನ್ನಡೆ ನಡುವೆ ಅಷ್ಟೇ ಸೊ ಈಗಲ್ಲಿ ರವೀಂದ್ರ ಗಿಂತ ಸ್ವಲ್ಪ ಕೃಷ್ಣಪ್ಪ ಅವರು ಕಾಯ್ದುಕೊಂಡಿದ್ದಾರೆ ವಿಜಯನಗರ ಕ್ಷೇತ್ರದಲ್ಲಿ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಕಾಂಗ್ರೆಸ್ ಇಂದನು ಜೆಡಿಎಸ್ ಇಂದ ಇಮ್ರಾನ್ ಪಾಷಾ ಅಥವಾ ಗೋವಿಂದ ರಾಜು ಘೋಷಣೆ ಆಗಿಲ್ಲ ಆಗ್ಬೇಕು ಆಗಿಲ್ಲ ಅಂಡ್ ಬಿಜೆಪಿಯಿಂದ ಲಹರಿ ವೇಲು ಅಥವಾ ಇನ್ಯಾರೋ ಸೈಲೆಂಟ್ ಸುಷ್ಷವಾಗಿ ಸೈಲೆಂಟ್ ಸುನಿಲ್ ಬಂದು ವೈಲೆಂಟ್ ಮಾಡಕ್ ಕೊಟ್ರಪ್ಪ ಏನ್ ಸೌಂಡ್ ಸೈಲೆಂಟ್ ಸುನಿಲ್ ಹೆಸರು ಸೌಂಡ್ ಮಾತ್ರ ರಕ್ತದಾರ ಮಾಡಿ ಕಾರ್ಯಕ್ರಮ ಮಾಡಿದ ದೊಡ್ಡ ಸುದ್ದಿ ಆಗೋಯ್ತು ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗ್ಬಿಟ್ರೆ ರೌಡಿಗಳು ರೌಡಿ ಬ್ಯಾಕ್ ಅಂತ ಚರ್ಚೆ ಮಾಡ್ತಾ ಎಲ್ಲ ಹೇಳ್ತಾರೆ ರೌಡಿಗೆ ಹಂಗಾರ ತಿತ್ಕೊಳಕ್ ಅವಕಾಶ ಆಗ್ಬಾರ್ದು ಅಂದ್ರೆ ಎಷ್ಟೋ ಜನ ಮಿನಿಸ್ಟರ್ ಗಳಾಗವ್ರಲ್ಲ ಎಷ್ಟೋ ಜನ ಎಮ್ ಎಲ್ ಎಗಳವ್ರಲ್ಲ ಅವ್ರ ಹಿಂದಿನ ತೆಗೆದ್ರೆ ಅವ್ರ ಯಾರು ವಿಧಾನಸಭೆ ಮೆಟ್ಲತ್ತಂಗಿರ್ಲಿಲ್ಲ ಆಮೇಲೆ ಹಂಗಂತ ಏನು ಸೈಲೆಂಟ್ ಸುನಿಲ್ ಪರವಾಗಿ ಮಾತಾಡ್ತಿದೀನಿ ಅಂತ ಮನ ಪರಿವರ್ತನೆಯಾಗಿ ಕೆಲಸ ಮಾಡೋದ್ರ ಮಾಡ್ಲಿ ಬಿಡಿ ಮನ ಪರಿವರ್ತನೆಗೆ ಅವಕಾಶ ಇಲ್ವೇ ಹೌದು ಇದೆ ಇದೆ ಇರಬೇಕಾದಾಗ ಸುನೀಲ್ ಅವೆಲ್ಲೌಂಡ್ ಬಿಟ್ಟು ಮಾಡ್ತೀವಿ ಮಾಡ್ಲಿ ಅಂತ ಬಟ್ ಇಲ್ಲೇನು ಎಲ್ರಿಗೂ ಒಂದ್ ಕಾನ್ಫಿಡೆನ್ಸ್ ಜಮೀರ್ ಅಹಮದ್ ಖಾನ್ ಸೋಲ್ಸಕ್ ಸಾಧ್ಯ ಸೈಲೆಂಟ್ ಸುನೀಲ್ ಕೈಲಿ ಮಾತ್ರ ಸಾಧ್ಯ ಹ್ಮ್ ಯಾಕೆ ಆತರ ಅಂತ ಸೈಲೆಂಟ್ ಸುನೀಲ್ ಹೆಂಗಾಯ್ತು ಅಂದ್ರೆ ಮುಸಲ್ಮಾನರು ಸಂಪೂರ್ಣವಾಗಿ ಕಾಂಗ್ರೆಸ್ಗೆ ಹಿಂದೂಗಳಲ್ಲಿ ಒಂದಷ್ಟು ಜನ ಕಾಂಗ್ರೆಸ್ಗೆ ಒಂದಷ್ಟು ಜನ ಬಿಜೆಪಿಗೆ ಓಟ್ ಹಾಕ್ತಾ ಇದ್ರು ಅಲ್ಲಿ ಜಮೀರ್ ಅಹ್ಮದ್ ಖಾನ್ ವಿರುದ್ಧ ಸ್ಟೈಲ್ ಅಲ್ಲಿ ರಾಜಕಾರಣ ಮಾಡೋದ್ ಕಷ್ಟ ಜಮೀರ್ ಅಹಮದ್ ಖಾನ್ ನೋಡಕ್ಕೆ ಬಾ ಹಿಂಗೆಲ್ಲ ದುಡ್ಕೊಡ್ಬೋದನ್ನ ಗ್ರೌಂಡ್ ಬೆಂಬಲಿಗರು ಅವಳು ಇಟ್ಬಿಡ್ತಾರೆ ಜಮೀರ್ ಅಹಮದ್ ಖಾನ್ ಗೆ ಸರಿಸಾಟಿಯಾಗಿ ನಿಂತು ಚುನಾವಣೆ ಮಾಡಕ್ ಸಾಧ್ಯ ಇರೋದು ಸೈಲೆಂಟ್ ಸುನಿಲ್ಗೆ ಆಮೇಲೆ ಎರಡನೇ ವಿಚಾರ ಗೊತ್ತಿರ್ಲಿ ಮುಸಲ್ಮಾನರು ಜಾಸ್ತಿ ಅವರ ಹಿಂದೂಗಳು ಜಾಸ್ತಿ ಅವರ ಅಂತಂದ್ರೆ ತಮಿಳರು ನಾರ್ಮಲ್ ಒಕ್ಲಿಗರು ಈ ತರ ಬೇರೆ ಭಾಷೆ ಕರ್ತವ್ರು ಹಿಂದೂಗಳ ಸಂಖ್ಯೆ ಜಾಸ್ತಿ ಜಾಸ್ತಿ ಇದೆ ತಮಿಳರಲ್ಲಿ ಸ್ಪ್ಲಿಟ್ಟು ಅರ್ಧ ಕಾಂಗ್ರೆಸ್ ಅರ್ಧ ಗೆ ಹಿಂದುಗಳ ಸ್ಪಿಟ್ ಅರ್ಧ ಕಾಂಗ್ರೆಸ್ ಅರ್ಧ ಬಿಜೆಪಿಗೆ ಗೋವಿಂದ ರಾಜು ಜೆಡಿಎಸ್ ಸೇರ್ಕೊಂಡ ಕಾಂಗ್ರೆಸ್ ಅಲ್ಲಿದ್ರು ಸೊ ಆಗ್ ನಡುದ್ರೆ ಮೇಲ್ನೋಟಕ್ಕೆ ಅದು ಮುಸಲ್ಮಾನರ ಪ್ರಾಬಲ್ಯ ಅಂತ ಕಾಣ್ತಾ ಇದೆ ಬಟ್ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ಫಿಫ್ಟಿ ಪರ್ಸೆಂಟ್ ಗಿಂತ ಅಧಿಕ ಒಂದ್ ಸ್ವಲ್ಪ ಹಿಂದೂಗಳ ಸೈಲೆಂಟ್ ಸುನಿಲಾ ಬಂದ್ರೆ ಅವರೆಲ್ಲ ಬಂದಿತ್ಲ ಕಡೆ ಓಟ್ ಕೇಳಕ್ ಈತನು ಬಿಡಲ್ಲ ಇವ್ರು ಹೋಗ್ಲ ಕಡೆ ಅವರು ಬಿಡಲ್ಲ ಟಫ್ ಫೈಟ್ ಎದುರಾಗುತ್ತದೆ ಸುನಿಲ್ ಗೆದ್ಬಿಡ್ಬಹುದು ಅನ್ನೋ ಲೆಕ್ಕಾಚಾರ ಲೆಕ್ಕಾಚಾರ ಇತ್ತು ಯಾರಿಗೂ ಜಮೀರ್ ಅಹಮದ್ ಖಾನ್ ಟೀಮ್ ಫೋರ್ಸ್ ತಡೆಯಕ್ಕೆ ಇನ್ ಸಾಧ್ಯ ಇಲ್ಲ ಅದಿದ್ರೆ ಸುನಿಲ್ ಮಾತ್ರ ಹೆಂಗಿದ್ರು ಜೆಡಿಎಸ್ ವೋಟ್ ಅವ್ರದ್ದು ಏನಿದೆ ಅಲ್ಪಸಂಖ್ಯಾತ ತಗೋಬಹುದು ಲೆಕ್ಕಾಚಾರದಲ್ಲಿ ಅವರಿದ್ದಾರೆ ಕುಮಾರ್ ಸ್ವಾಮಿ ನಾವು ಒಂದ್ ಸ್ವಲ್ಪ ಅಲ್ಪಸಂಖ್ಯಾತರು ಉಳಿದೋರ್ದು ಗೋವಿಂದ ರಾಜು ಆಗ್ತಬಹುದು ಇಮ್ರಾನ್ ಪಾಶ್ ಹಾಕ್ಬಹುದು ಕೂಡ ಲೆಕ್ಕಾಚಾರದಲ್ಲಿ ಇದು ಸೈಲೆಂಟ್ ಸುನಿಲ್ ಅವರು ವರ್ಕ್ ಓಕೆ ಇದಕ್ಕೊಂದಷ್ಟು ಬಿಜೆಪಿ ಆರ್ ಎಸ್ ಎಸ್ಗರು ಸಹ ಕೈ ಜೋಡಿಸಿದ್ರು ಮುಳ್ಳನ್ನ ಮುಳ್ಳಿನಿಂದ ತೆಗಿಯಬೇಕು ಶಿವು ಏನು ಜಮೀರ್ ಅಹಮದ್ ಖಾನ್ ಏನು ನಾವು ಅವ್ರ ಮುಂದೆ ಹಾಕಕ್ಕಲ್ಲಿ ದತ್ತ ಟೈಪ್ ಒಳ್ಳೆ ಸಜ್ಜನ ರಾಜಕಾರಣಿಗಳ ವಿರುದ್ಧ ಸೈಲೆಂಟ್ ಸುನಿಲ್ ಕ್ಯಾಂಡಿಡೇಟ್ ಮಾಡಿದ್ರೆ ಹೌದು ಸಜ್ಜನರ ವಿರುದ್ಧ ಇವ್ರ ಅಂತ ಜಮೀರ್ ಅಹಮದ್ ಖಾನ್ ವಿರುದ್ಧ ನಾವು ಕ್ಯಾಂಡಿಡೇಟ್ ಆಗ್ತಿರೋದು ಸೊ ಅದಂಗೆ ಇದು ಮುಳ್ಳನ್ನ ಮುಳ್ಳಿನಿಂದ ತೆಗಿಬೇಕು ಅಂತ ಒಂದ್ ಹೆಚ್ಚಾಗಿ ಡೈಲಾಗ್ ಹೋಡ್ರಾವ್ ಅಂದ್ರೆ ಇವರು ರಿಯಲ್ ರಾಜಕಾಣಿಕೆ ಬಿಜೆಪಿ ಅವರು ಇಳಿದವರೇ ಆಯ್ತು. ಚಾಮರಾಜ್ ಕೂಡ ಅನ್ಕೊಂಡಷ್ಟು ಇದಿಲ್ಲ. ಇನ್ನು ಮತ್ತೆ ಸೈಲೆಂಟ್ ಸುನ ಮತ್ತೆ ಸೈಲೆಂಟ್ ಆಗಿಬಿಟವರೇ. ಸೈಲೆಂಟ್ ಆಗಿದ್ದಾರೆ. ಮತ್ತೆ ಸೈಲೆಂಟ್ ಆಗಿಲ್ಲ. ನಡೀತಾ ಇದೆ. ಸೈಲೆಂಟ್ ಸುನಿಲಾ ಕಂಟೆಸ್ಟ್ ಮಾಡಿದ್ರೆ ಆದ್ರೆ ಚಾಮರಾಜಪೇಟೆ ಚುನಾವಣೆ ರೋಚಕವಾಗಿರುತ್ತೆ. ನಾನು ಟ್ರೈ ಮಾಡ್ತೀನಿ ಆದ್ರೆ ಇಂಟರ್ವ್ಯೂ ಮಾಡಕೋರ್ನ. ಈ ಜಮೀರ ಅವರನ್ನು ಟ್ರೈ ಮಾಡ್ತೀನಿ. ಎಲ್ಲ ನಮ್ಮ ಅಂದ್ರೆ ಎಲ್ಲರಿಗೂ ಏನು ಅಂತಂದ್ರೆ ಏ ಸಾಕ್ ಏನೋ ಬೇಡ ಅಂತ. ಟ್ರೈ ಮಾಡ್ತೀನಿ ಮಾತಾಡ್ಸೆ ನೋಡ ಏನಾಗುತ್ತೆ ಸದ್ಯಕ್ಕೆ ಕಾಂಗ್ರೆಸ್ ಜೆಡಿಎಸ್ ಆಗಿಲ್ಲ ಸೈಲೆಂಟ್ ಸುನಿಲ್ ಅವರ ನೆಕ್ಸ್ಟ್ ಸ್ಟೆಪ್ ಏನೋ ಗೊತ್ತಿಲ್ಲ ಲಹರಿ ವೆಲು ಅವರೇ ಕ್ಯಾಂಡಿಡೇಟ್ ಆದ್ರೆ ಗೆಲುವಿನ ಬಗ್ಗೆ ಆಚೆ ವ್ಯತ್ಯಾಸಗಳಿದೆ ಬಟ್ ಸೈಲೆಂಟ್ ಸುನಿಲ್ ಕ್ಯಾಂಡಿಡೇಟ್ ಆಗಿ ವರ್ಸಸ್ ಫೈಟ್ ಆದ್ರೆ ಸುನಿಲ್ ಚುನಾವಣೆ ಮಾಡ್ಕೋಬಹುದು ಗೆತ್ಕಬಹುದು ಅಂತ ಹೇಳ್ತಾರೆ ಡೋಂಟ್ ನೋ ಮಾಡಿ ಜಮೀರ್ ಅಹಮದ್ ಖಾನ್ ಜುಮ್ ಅಂತ ಗೆಲ್ತೀನಿ ಅಲ್ಲಿಂದ ಹೋಗಿ ತೆಲಂಗಾಣ ಸಿಎಂ ಎಲ್ಲ ಭೇಟಿ ಮಾಡ್ಕೊಂಡು ಯಾರ್ ನನ್ನ ವಿರುದ್ಧ ಟ್ರೈ ಮಾಡ್ರ ಇಡೀ ಸರ್ಕಾರ ನಿಜ ಹೇಳ್ತೀರಾ ಜಮೀರ್ ಅಹಮದ್ ಖಾನ್ಗೆ ಈಗ ರೆಡ್ಡಿ ಹೆಂಗೆ ಒಂದು ಸ್ಟ್ರಾಂಗ್ ಇದು ರಾಮುಲ್ ಹೆಂಗ್ ಸ್ಟ್ರಾಂಗ್ ಅಂತ ಫೋಕಸ್ ಆಗಿದ್ರ ಅಟ್ ದಿ ಸೇಮ್ ಟೈಮ್ ಜಮೀರ್ ಅಹಮದ್ ಖಾನ್ ಶಕ್ತಿ ಇದೆ ಒಂದ್ ಮೂರ್ನಾಲ್ಕು ಕ್ಷೇತ್ರಗಳನ್ನ ಗೆಲ್ಲಿಸಿಕೊಳ್ಳುವಂತ ಕೆಪಾಸಿಟಿ ಜಮೀರ್ ಅಹಮದ್ ಖಾನ್ ಇದೆ ಅಂದ್ರೆ ಸಪ್ರೇಟ್ ಪಾರ್ಟಿ ಕಟ್ಟಬೇಕಾದ್ರೆ ಜಮೀರ್ ಅಹಮದ್ ಖಾನ್ ತನ್ನ ಸಿಂಡಿಕೇಟ್ ಮಾಡ್ಕೊಂಡು ಕಾಂಗ್ರೆಸ್ ಬಿಟ್ಬಿಟ್ಟು ಸಪ್ರೇಟ್ ಏನೋ ಮಾಡ್ತೀನಿ ಅಂತಂದ್ರೆ ಅವ್ರ ರಾಜಕಾರಣದಲ್ಲಿ ಸಕ್ಸಸ್ ಆಗ್ತಾರೆ ಸದ್ಯಕ್ಕೆ ಚಂದ್ರ ಜಮೀರ್ ಅಹಮದ್ ಖಾನ್ ಮೊಡಲ್ ನಾಯ್ಕೊಂಡಿದ್ದಾರೆ ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ಚಿಕ್ಕಪೇಟೆಯಲ್ಲಿ ಉದಯ್ ಗೌಡಚಾರ್ ಬಿಜೆಪಿಯ ಎಂ ಎಲ್ ಎ ಸೊ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಜೊತೆಗೆ ಎನ್ ಆರ್ ರಮೇಶ್ ಆಗಿದ್ದಾರೆ ಅವರು ಕೂಡ ಅವ್ರ ಹೆಸರು ಕೂಡ ಕೇಳಿ ಬರ್ತಿದೆ ಚಿಕ್ಕಪೇಟೆಯಲ್ಲಿ ನೋಡ್ಬೇಕು ಯಾರಿಗೆ ಟಿಕೆಟ್ ಫೈನಲ್ ಆಗುತ್ತೆ ಅಂತ ಚಿಕ್ಕಪೇಟೆಯಿಂದ ಇನ್ನು ನಿಂದ ಮಾಜಿ ಎಮ್ ಎಲ್ ಎ ಆರ್ ವಿ ದೇವರಾಜ್ ಅವರು ಮತ್ತೆ ಟಿಕೆಟ್ ಕೊಡಿ ಅಂತ ಕೇಳ್ತಾರೆ ಜೊತೆಗೆ ಅವರ ಪತ್ನಿ ಮಮತಾ ಕೊಡಿ ಅನ್ನೋ ಥರ ಲೆಕ್ಕಾಚಾರದಲ್ಲಿದ್ದಾರೆ ಅವರು ಯಾಕಂದ್ರೆ ಅಲ್ಲಿ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ನೋಡಬೇಕು ನಿಂದ ಯಾರು ಟಿಕೆಟ್ ಕೊಡ್ತಾರೆ ಚಿಕ್ಕಪೇಟೆಯಲ್ಲಿ ಅಂತ ಇನ್ನು ಈ ಕಾಂಗ್ರೆಸ್ನ ಟಿಕೆಟ್ ಅಂತ ಹೋಗಿ ಬಯಸ್ಕೊಂಡು ನೋಟಿಸ್ ಪಡ್ಕೊಂಡು ಇದ್ದಂಥ ಸ ಕೆ ಜಿ ಎಫ್ ಬಾಬು ಸೈಲೆಂಟ್ ಆಗಿದ್ದಾರೆ ಸೊ ಪಕ್ಷೇತರವಾಗಿ ನಿಲ್ಲಬಹುದು ಲೆಕ್ಕಾಚಾರ ಇದೆ ಆದರೂ ಕೂಡ ಕ್ಷೇತ್ರ ಬಿಟ್ಟಿಲ್ಲ ಅವರು ಚಿಕ್ಕಪೇಟೆಯಲ್ಲಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ತಾನೆ ಇದ್ದಾರೆ ಕೆ ಜಿ ಎಫ್ ಬಾಬು ಪಕ್ಷೇತರವಾಗಿ ನಿಂತ್ಕೊಬಹುದು ಇನ್ನು ಎ ಎ ಪಿಯಿಂದ ಬ್ರಿಜೇಶ್ ಕಳಪ್ಪ ಬ್ರಿಜೇಶ್ ಕಳಪ ಹಿಂದೆ ಕಾಂಗ್ರೆಸ್ಸಲ್ಲಿದ್ದರು ತುಂಬ ಅವರ ಏನು ಲಾಯರ್ ಆ್ಯಕ್ಚುಲಿ ಅವರು ಸೊ ಹಾಗಾಗಿ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದರು ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಬಿಟ್ಟು ಎ ಪಿಗೆ ಬಂದು ಈಗ ಎ ಎ ಪಿಯಿಂದ ಚಿಕ್ಕಪೇಟೆಯ ಅಭ್ಯರ್ಥಿ ಆಗ್ತಿದ್ದಾರೆ ಒಂದು ರೀತಿ ಚಿಕ್ಕಪೇಟೆ ಕೂಡ ರೋಚಕ ಆಗುವಂಥ ಎಲ್ಲ ಸಾಧ್ಯತೆ ಇದ್ದಾವೆ ಕಾಂಗ್ರೆಸ್ನಿಂದ ಯಾರು ಅಭ್ಯರ್ಥಿ ಅಂತ ಗೊತ್ತಿಲ್ಲ ಬಿ ಜೆ ಪಿಯಿಂದ ಉದಯಗೌಡ ಚಾರ್ ಬಹುತೇಕ ಆಗ್ಬೋದು ಏನಾರ ರಮೇಶ್ ಟಿಕೆಟ್ ಕೇಳ್ತಾರೆ ಏನಾರ ರಮೇಶ್ ಕೇಳಿದ್ರು ಕೂಡ ಟಿಕೆಟ್ ಸಿಕ್ಕಿದ್ರು ಕೂಡ ಬಿ ಜೆ ಪಿಗೆ ಪ್ಲಸ್ ಆಗುವಂಥ ಸಾಧ್ಯತೆ ಇದೆ ಅಲ್ಲಿ ಈ ಕ್ಷೇತ್ರ ಅಂದರೆ ಚಿಕ್ಕಪೇಟೆಯಲ್ಲಿ ನಮ್ಮ ಕರ್ನಾಟಕ ಟಿ ವಿಯ ಜನವರಿ ಸರ್ವೆಯಲ್ಲಿ ಈ ಕ್ಷಣಕ್ಕೆ ಕಾಂಗ್ರೆಸ್ನಲ್ಲಿ ಗೊಂದಲ ಇದೆ ಆಮೇಲೆ ಜೆ ಡಿ ಎಸ್ಸಲ್ಲಿ ಇಲ್ಲ ಯಾರು ಅಭ್ಯರ್ಥಿ ಸದ್ಯಕ್ಕೆ ಅಲ್ಲಿ ಸೊ ಅದು ನೋಡಿಕೊಂಡಾಗ ಬಿಜೆಪಿ ಅಭ್ಯರ್ಥಿ ಅನ್ನೋಕ್ಕೂ ಹೆಚ್ಚಾಗಿ ಬಿಜೆಪಿ ಅಲ್ಲಿ ಅಲ್ಪ ಮುನ್ನಡೆಯನ್ನ ಪಡ್ಕೊಂಡಿದೆ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ ಇಲ್ಲಿ ಏನು ಉದಯ್ ಗಡಾಚಾರ ಆಗ್ಲಿ ಇನ್ನರ್ಮೇಶ್ ಆಗಲಿ ಸ್ಟ್ರಾಂಗ್ ಎಸ್ ಉದಯ್ ಗಡಾಚಾರ್ಯ ಕಾಂಗ್ರೆಸ್ ಹೋಗ್ಬಿಟ್ಟು ಚರ್ಚೆಗಳು ಜಾಸ್ತಿ ಇವು ಅಂಡ್ ಎರಡನೇ ವಿಚಾರ ಏನು ಅಂತಂದ್ರೆ ಆರ್ ವಿ ದೇವರಾಜ್ ಅಥವಾ ಅವ್ರ ವೈಫ್ ಅಥವಾ ಗಂಗಾ ಮೆ ಮಲ್ಲಿಕಾರ್ಜುನ್ ಇದೆ ಅಲೋನ್ ಕ್ಲಾರಿಟಿ ಸಿಗ್ಬೇಕು ಸಿಗ್ಬೇಕು ಕೆ ಜಿ ಎಫ್ ಬಾಬು ಒಂದಷ್ಟು ಮಾಡಿ ಹೋಗಿದ್ದಾರೆ ಬ್ರಿಜೇಶ್ ಕಳಪ ಕಂಟೆಸ್ಟ್ ಮಾಡ್ತಾರೆ ಎಸ್ಟಿ ಇಂದಲೇ ಕ್ಯಾಂಡ್ ಕಂಟೆಸ್ಟ್ ಮಾಡಬಹುದು ಇಲ್ಲಿ ಏನಿದೆ ಫೈಟ್ ಅಂದ್ರೆ ತ್ರಿಕೋನ ಎಸ್ ಟಿ ಪೈ ಕಂಟೆಸ್ಟ್ ಮಾಡಿದ್ರೆ ಆಗಬಹುದು ಎಸ್ಟಿ ಪೈ ಕೂಡ ಒಂದ್ ಹದಿನೈದು ಇಪ್ಪತ್ ಸಾವಿರ ಓಟ್ನ ಕ್ಯಾಬ್ ಮಾಡ್ತಾರೆ ಸದ್ಯಕ್ಕೆ ಇಲ್ಲಿ ಬಿಜೆಪಿ ಮುನ್ನಡೆಯ್ಕೊಂಡಿದೆ ಎಸ್ ಇನ್ನು ಮುಂದಿನ ಕ್ಷೇತ್ರ ಬಸವನಗುಡಿ ಬಸವನಗುಡಿ ವಿಧಾನಸಭಾ ಕ್ಷೇತ್ರ ರವಿ ಸುಬ್ರಹ್ಮಣ್ಯ ಅವರು ಅಂಡ್ ತೇಜಸ್ವಿಮಾರ್ ಕೇಳ್ತಾವ್ರೆ ಈಗಿದೆ ಆಗಿದೆ ನೋಡ್ಬೇಕು ಕೂಡ ನೋಡಬೇಕು ಏನು ಬಿಜೆಪಿ ಬಿಜೆಪಿಯಿಂದ ಹಾಗೆ ಯು ಬಿ ವೆಂಕಟೇಶ್ ಹಾಗೆ ಡಾಕ್ಟರ್ ಗುಹಾ ರಾಜ್ಗುರು ರಾಜ್ಗುರು ಮಗ ಮಗ ಗುಹಾ ಇವ್ರಿಬ್ರದ್ದು ಇದೆ ಯು ಬಿ ವೆಂಕಟೇಶ್ ಬಹುತೇಕ ಯು ಬಿ ವೆಂಕಟೇಶ್ ಕೂಡ ಸ್ಟ್ರಾಂಗ್ ಇರುವ ಕಾರಣ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅತ್ಯಾಪ್ತ ಬಳಿರುವ ಕಾರಣ ಅವ್ರಿಗೂ ಇಲ್ಲಿ ಯು ಬಿ ವೆಂಕಟೇಶ್ ಕಿ ಟಿಕೆಟ್ ವಿಚಾರದ ಮುನ್ನಡೆ ಇದೆ ಅವರು ಅನೌನ್ಸ್ ಆಗ್ಬೇಕು ಜೆಡಿಎಸ್ ರಮಣಶಂಕರ್ ಘೋಷಣೆ ಮಾಡಿದ್ದಾರೆ ಎ ಪಿ ಯಿಂದ ಮತ್ತೆ ಮತ್ತು ಕೆ ಆರ್ ಎಸ್ ಪಾಟೀಲ್ ಜೀವನ್ ಇಲ್ಲಿ ಚತುಷ್ಕೋನ ಸ್ಪರ್ಧೆ ಆಗತ್ತೆ ಬಿಜೆಪಿ ಜೆಡಿಎಸ್ ಹಿಂಗೆ ಚತುಷ್ಕೋನ ಸ್ಪರ್ಧೆ ಆಗತ್ತೆ ಈ ಈಗ ಸದ್ಯಕ್ಕೆ ಜೆಡಿಎಸ್ ಒಂದು ಅನೌನ್ಸ್ ಆಗಿದೆ ಕಾಂಗ್ರೆಸ್ ಆಗಿಲ್ಲ ಎಎಪಿ ಅಧಿಕೃತವಾಗಿ ಅನೌನ್ಸ್ ಆಗಿಲ್ಲ ಸೊ ಹಾಗೆ ಜೆಡಿಎಸ್ ವರ್ಸಸ್ ಬಿಜೆಪಿ ಎಂದಾಗ ಲೈಕ್ ಅವ್ರದ್ದು ಎಲ್ಲ ತಟಸ್ವಾಗಿದ್ದಾರೆ ಕ್ಯಾಂಡಿಡೇಟ್ ಓದಬೇಕಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಕನ್ಫ್ಯೂಸ್ ಗುಹಾನ ವೆಂಕಟೇಶ್ ಅನ್ ಎಪಿ ಭಾಸ್ಕರ್ ರಾವ್ ಅವ್ರಿಗೆ ಫಿಕ್ಸ್ ಆದ್ರೂ ಕೂಡ ಅವ್ರೇನು ಅಂದ್ರೆ ಈಗ ಕಮಾನ್ ಡ್ಯೂಟಿ ಇದು ಅಂತ ಹೇಳ್ಬೋದು ರಾಜಕಾರಣ ಹಂಗಲ್ಲ ನಾವ್ ಡ್ಯೂಟಿ ಮಾಡ್ಬೇ ಡ್ಯೂಟಿ ಮಾಡ್ಬೇಕು ಅಲ್ಲಿ ಸ್ವಲ್ಪ ಎಡ್ಬರ್ಟ್ ಕಾಣ್ತಾ ಇದೆ ಹಾಗಾಗಿ ರವಿ ಸುಬ್ರಹ್ಮಣ್ಯ ಅವ್ರು ಸ್ವಲ್ಪ ಸೈಲೆಂಟ್ ಆಗಿ ಅವರ ಮುನ್ನ ಕಾಯ್ದು ಸದ್ಯಕ್ಕೆ ಯಾವ್ದೇ ಸಮಸ್ಯೆ ಬಿಜೆಪಿ ಕಾಯ್ದುಕೊಂಡಿದೆ ಎಸ್ ಇನ್ನ ಮುಂದಿನ ವಿಧಾನಸಭಾ ಕ್ಷೇತ್ರ ಪದ್ಮನಾಭನಗರ ಪದ್ಮನಾಭನಗರ ಆರ್ ಅಶೋಕ್ ಸಾಕಷ್ಟು ಚರ್ಚೆ ಆಗ್ತಿರ್ತಕ್ಕಂತ ಹೆಸರು ಆರ್ ಅಶೋಕ್ ಪದ್ಮನಾಭನಗರದಿಂದ ಮತ್ತೆ ನಿಲ್ತಾರ ನಿಲ್ಲಲ್ವಾ ಅಲ್ವಾ ಅವ್ರು ನಿಲ್ಕ ರಾರೆ ಹೈಕಮಾಂಡ್ ಅವರು ಅಲ್ಲಿಲ್ಲ ಕೇಳ್ತಾರಾ ಇಲ್ವಾ ಬೇರೆ ಕಡೆ ಹೋಗ್ತಾರಾ ಬೇರೆ ಕಡೆ ಹೋಗಿ ಅಂತ ಹೇಳ್ತಾ ಇದ್ದಾರಾ ಸೊ ಸಾಕಷ್ಟು ಹಾಟ್ ಟಾಪಿಕ್ಕು ತುಂಬ ರಾಜಕಾರಣದಲ್ಲಿ ಚರ್ಚೆ ಆಗ್ತಿರ್ಕಂಥ ವಿಚಾರ ಆರ್ ಅಶೋಕ್ ಪದ್ಮನಾಗರಲ್ಲಿ ನಿಲ್ತಾರ ಬೇರೆ ಕಡೆ ಹೋಗ್ತಾರ ಅಂತ ಸೊ ಅಲ್ಲಿ ಎಲ್ಲಿ ಶ್ರೀನಿವಾಸ್ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ದಾರೆ ಬಿ ಜೆ ಪಿಯಿಂದ ನೋಡಬೇಕು ಬಿ ಜೆ ಪಿ ಹೈಕಮಾಂಡ್ ಯಾವ ತೀರ್ಮಾನವನ್ನು ಕೈಗೊಳ್ಳುತ್ತೆ ಪದ್ಮನಾ ಪದ್ಮನಾಭನಗರದಲ್ಲಿ ಬಿ ಜೆ ಪಿಯಿಂದ ಯಾರು ನಿಂತರೂ ಗೆಲ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಹೈಕಮಾಂಡ್ಗೆ ಇದ್ದಂತೆ ಇದೆ ಹಾಗಾಗಿ ಆರ್ ಅಶೋಕ್ ಬೇರೆ ಕಾನ್ಸ್ಟ್ಯೂನ್ಸಿಗೆ ಹೋಗಿ ಗೆದ್ದು ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಲಿ ಅನ್ನೋ ಥರ ಚರ್ಚೆ ಆಗ್ತಾಯಿದೆ ನೋಡ್ಬೇಕು ಇನ್ನು ಫೈನಲ್ ಆಗಿಲ್ಲ ಯಾರಿಗೆ ಟಿಕೆಟ್ ಸಿಗಬಹುದು ಅಂತ ಅಶೋಕ್ ಜೊತೆಗೆ ಎಲ್ ಶ್ರೀನಿವಾಸ್ ಇನ್ನು ಕಾಂಗ್ರೆಸ್ನಲ್ಲೂ ಕೂಡ ಸಂಜಯ್ ಗೌಡ ರಘುನಾಥ್ ನಾಯ್ಡು ಹೆಸರು ಇದೆ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ ನೋಡ್ಬೇಕು ಯಾರಿಗೆ ಟಿಕೆಟ್ ಸಿಗುತ್ತೆ ಅಂತ ಕಾಂಗ್ರೆಸ್ನಿಂದ ಅಲ್ಲಿ ಅಂತ ಇನ್ನು ಎ ಪಿ ಜೆ ಡಿ ಎಸ್ ಯಾರು ಫೈನಲ್ ಆಗಿಲ್ಲ ಸದ್ಯಕ್ಕೆ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಸದ್ಯಕ್ಕೆ ಜೆ ಡಿ ಎಸ್ನಿಂದ ಅಭ್ಯರ್ಥಿ ಆದಮೇಲೆ ಚೇಂಜಸ್ ಆಗಬಹುದೇನೋ ಗೊತ್ತಿಲ್ಲ ಈ ಕ್ಷಣಕ್ಕೆ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಥರ ಇದೆ ಅಲ್ಲಿ ಸೊ ಸ್ವಲ್ಪ ಬಿ ಜೆ ಪಿ ಕ್ಷೇತ್ರ ಆರ್ ಅಶೋಕ್ ಕಾರಣಕ್ಕಾಗಿನೋ ಬಿ ಜೆ ಪಿ ಕಾರಣಕ್ಕಾಗಿನೋ ಅನ್ನೋ ಒಂದು ಕಾರಣ ಆರ್ ಅಶೋಕ್ ಬೇರೆ ಕ್ಷೇತ್ರಕ್ಕೆ ಹೋದರೆ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋ ಒಂದೆಲ್ಲ ಗೊಂದಲ ಇದೆ ಇಷ್ಟಾದರೂ ಕೂಡ ಇನ್ನೂ ಅದೆಲ್ಲ ಆಗಿಲ್ಲ ಯಾರು ಅಭ್ಯರ್ಥಿಗಳ ಅನೌನ್ಸ್ ಆಗಿಲ್ಲ ಅಶೋಕ್ ಬೇರೆ ಕ್ಷೇತ್ರಕ್ಕೆ ಹೋಗ್ತಾರೆ ಅನ್ನೋದು ಎಲ್ಲೋ ಅಫಿಷಿಯಲ್ ಆಗಿ ಅಫಿಷಿಯಲ್ ಆಗಿ ಆಗಿಲ್ಲ ಈ ಕಾರಣಕ್ಕಾಗಿ ಪದ್ಮನಾಭನಗರದ ಏನು ಸರ್ವೆ ಟ್ರೆಂಡ್ ಕರ್ನಾಟಕ ಟಿ ವಿ ಜನವರಿ ಟ್ರೆಂಡಲ್ಲಿ ಆರ್ ಅಶೋಕ್ ಬಿ ಜೆ ಪಿ ಅಭ್ಯರ್ಥಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಶಿವ ಆರ್ ಅಶೋಕ್ ಬದಲಾವಣೆ ಆಗ್ತಾರ ಬಿಜೆಪಿಲಿ ಗುಜರಾತ್ ಒಂದ್ ಮೂವತ್ತೆಂಟು ಜನ ಟಿಕೆಟ್ ತಪ್ಪಿಸಿದ್ರು ಚೇಂಜಸ್ ಆಗಿದ್ರು ಮಾಡಿದ್ರು ಹೊಸ ಕ್ಯಾಬಿನೆಟ್ ಈ ಹಿಂದೆ ಬಂದಾಗ ಸಿಎಂ ಸಮೇತ ಎಲ್ಲ ಹೊಸಬ್ರೆ ಮಿನಿಸ್ಟರ್ಗಳ ಸಮೇತ ಹೊಸಬ್ರೆ ಅಲ್ಲೆಲ್ಲಾ ಪ್ರಯೋಗಗಳನ್ನ ಮಾಡವ್ರೆ ಕರ್ನಾಟಕದಲ್ಲಿ ನೋಡ್ತಾರೆ ಅಶೋಕ್ ಬಿಟ್ರೆ ಇನ್ ಯಾರು ಗೆಲ್ಲದೇ ಇಲ್ಲ ಅಂದ್ರೆ ಅಶೋಕ್ ಕೊಡ್ತಾರೆ ಅಶೋಕ್ ಬಿಟ್ರೆ ಬೇರೆಯವ್ರು ಗೆಲ್ತಾರ ಕೊಡ್ತಾರೆ ಎರಡನೇ ಪಾಯಿಂಟ್ ಏನು ಅಶೋಕ್ ತುಂಬಾ ಮೋಸ್ಟ್ ಸೀನಿಯರ್ ಒಕ್ಕಲಿಗ ಕಮ್ಯುನಿಟಿಯಲ್ಲಿ ಬಿಜೆಪಿ ಬಟ್ ಮಾಡಕ್ ಆಗಲಿಲ್ಲ ಒಕ್ಕಲಿಗ ಒಂದು ಪ್ರಾಂತ್ಯದಲ್ಲಿ ಪಾರ್ಟಿಯನ್ನ ಕಾಡ್ತಾ ಇದೆ ಹಾಗಾಗಿ ಆಲ್ಟರ್ನೇಟಿವ್ ಆಗಿ ಅಶ್ವಥ್ ನಾರಾಯಣ ಕರ್ಕೊಂಡು ಡಿ ಸಿ ಎಂ ಮಾಡಿದ್ದು ಸೊ ಈ ಹಿನ್ನೆಲೆ ಅಲ್ಲೇನು ಯಾಂಗ್ ಆ ಒಂದಷ್ಟು ಜನ ಯಾರು ಅಲ್ಲೇ ನಿಂತ್ಕೊಂಡು ಗೆಲ್ತಾ ಇರಲ್ಲ ಅದೇ ಕ್ಷೇತ್ರದಲ್ಲಿ ಅಂತಾರ ಈಗ ಇವರು ಎಂ ಶ್ರೀನಿವಾಸ್ ಬಿಟ್ಟಿದ್ ಕತೆ ಉತ್ತರಳ್ಳಿ ಬಂದಿದ್ದು ಹೌದು ಉತ್ತರಳ್ಳಿ ಕ್ಷೇತ್ರದಲ್ಲಿ ಇವರೇ ಬಿಜೆಪಿನ ಕಟ್ಟಿ ಕಟ್ಟಿ ಬೆಳೆಸಲಿಲ್ಲ ಎಂ ಶ್ರೀನಿವಾಸ್ ಅವರು ಗೆದ್ದಿದ್ರು ಇವರು ಲೋಕಸಭೆಗೆ ಓದ್ ಕಾರಣ ಇವರಿಗೆ ಅವಕಾಶ ಆಯ್ತಾ ರಾಜಕಾರಣ ಸೊ ಹಾಗಾಗಿ ಆ ಎಫರ್ಟ್ ಎಲ್ಲ ಲೆಕ್ಕ ಹಾಕ್ತಾರೆ ಸಿಕ್ಕ ಅವಕಾಶವನ್ನು ಬಳಸ್ಕೊಂಡ್ರೆ ಇವೆಲ್ಲ ನೋಡ್ತಾರೆ ಅಲ್ಲೂ ಕೂಡ ಶ್ರೀನಿವಾಸ್ ಅಂತ ಡೆಪ್ಯೂಟಿ ಮೇಯರ್ ಆಗಿದ್ರು ಕಾರ್ಪೊರೇಟ್ ಕೂಡ ಆಗಿದ್ರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ರು ಅವರಷ್ಟು ಕೂಡ ಚಾಲ್ತಿಯಲ್ಲಿದೆ ಅಂಡ್ ಕಾಂಗ್ರೆಸ್ ಇಂದ ಸಂಜಯ್ ಗೌಡ ಹಾಗೆ ರಘುನಾಥ್ ನಾಯ್ಡು ಹೆಸರು ಅಂದ್ರೆ ಸಂಜಯ್ ಗೌಡ ಎಲ್ಲರನ್ನು ಕ್ಯಾಚ್ ಹಾಕೊಂಡು ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಂಡು ನಾನು ಸಿನಿಮಾ ರಂಗ ಮತ್ತೆ ಬಿಸ್ನೆಸ್ ಎಲ್ಲ ರೀತಿಯಲ್ಲೂ ಕೂಡ ಇದೆ ರಾಜಕಾರಣ ಅವರು ಅಂಡ್ ಜೆಡಿಎಸ್ ಎ ಪಿನ್ ಕೂಡ ಇದಿಲ್ಲ ಇಲ್ಲಿ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವೆ ಫೈಟ್ ಎಸ್ ಎ ಪಾರ್ಟಿ ಅಶೋಕನ ಕಾಣಕಲ್ಲ ಎಸ್ ಬಿಜೆಪಿಯಿಂದ ಅಲ್ಲಿ ಯಾರೋ ಕಾರ್ಪೊರೇಟರ್ ಆಗಿದ್ದಂತ ಮಾಜಿ ಅವ್ರ ನಿಲ್ಸರು ಕೂಡ ಚುನಾವಣೆ ಸ್ಟ್ರಾಂಗ್ ಆಗಿ ನಡೆಯುತ್ತೆ ಅಂಡ್ ಸಂಜಯ್ ಗೌಡ ಇಡೀ ಕ್ಷೇತ್ರಾದ್ಯಂತ ಟ್ರೆಂಡ್ ಸೆಟ್ ಮಾಡ್ಕೊಂಡು ಹೋಗ್ತಿದ್ದಾರೆ ಇನ್ನು ಯಂಗ್ ಶರ್ ಉಡುಗಾಟಿಕೆ ಅನ್ಸಬಹುದು ವಿಚಾರಗಳು ಅದನ್ನ ವರ್ತುಪಡಿಸಿದ್ರೆ ಕಾಂಗ್ರೆಸ್ ಒಂದ್ ರೀತಿ ಚೈತನ್ಯ ತುಂಬಿದ್ದಾರೆ ಉಳಿದವರ ಎಲೆಕ್ಷನ್ ಟೈಮ್ ಬಂದು ವೋಟ್ ಕೇಳ್ಕೊಂಡು ಸುಮ್ನೆ ಸೋತ್ ಬಿಡ್ತಿದ್ರು ಬಟ್ ಗೆಲ್ಲೇಬೇಕು ಅಂದರು ಬಂತ ಬಂದಿರೋ ಮನುಷ್ಯ ಗೆದ್ದೇ ಗೆಲ್ತೀನಿ ಗೆಲ್ಲೇಬೇಕು ಅಂತ ಸಂಜಯ್ ಗೌಡ್ರದ್ದು ಒಂದು ಆಟ ಅಲ್ಲಿ ಬಿಜೆಪಿ ಲೆಕ್ಕಾಚಾರ ಏನು ಅಂತ ನೋಡಿದ್ರ ಮೇಲೆ ಇವರು ಹಣೆ ಬರ ನಿರ್ಧಾರ ಆಗುತ್ತೆ ಬಿಜೆಪಿ ಕ್ಯಾಂಡಿಟ್ ಅನೌನ್ಸ್ ಆಗ್ಬೇಕು ಕಾಂಗ್ರೆಸ್ ಕ್ಯಾಂಡೇಟ್ ಅನೌನ್ಸ್ ಆಗಬೇಕು ಅದಾದ್ಮೇಲೆ ನಗರದ ಚಿತ್ರಣ ನಗರದ ಪವರ್ಫುಲ್ ಮ್ಯಾನ್ ಯಾರು ಮುಂದಿನ ಯಾರು ಅಂತ ಬಿಜೆಪಿ ಕ್ಯಾಂಡಿಟ್ ಅನೌನ್ಸ್ ಆದ್ಮೇಲೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅನೌನ್ಸ್ ಆದ್ಮೇಲೆ ಗೊತ್ತಾಗುತ್ತೆ ಜೆಡಿಎಸ್ ಆಪ್ ಇಲ್ಲಿ ಬಾರಿ ಜೆಡಿಎಸ್ ಅಪ್ ಆಗಿತ್ತು ಆದ್ರೆ ಜೆಡಿಎಸ್ ತನಗೆ ಸಿಕ್ಕ ಅವಕಾಶಗಳನ್ನ ಸರಿಯಾಗಿ ಬಳಸಿಕೊಳ್ಳಿಲ್ಲ ಉತ್ತರ ಕರ್ನಾಟಕ ಪಾರ್ಟಿ ಕಟ್ತಿಲ್ಲ ಬಿಡಿ ಇಲ್ಲಿ ಸೆಕೆಂಡ್ ಪ್ಲೇಸ್ ಇತ್ತು ಸೆಕೆಂಡ್ ಪ್ಲೇಸ್ ಇತ್ತು ಬ್ಯಾಟ್ರೂ ತೌಸಂಡ್ ಏಟ್ ನಲವತ್ನಾಲ್ಕು ಸಾವಿರ ವೋಟ್ ಬಂದಿತ್ತು ಪಾರ್ಟಿ ಕಟ್ಲಿಲ್ಲ ಶಕ್ತಿ ಅದು ಅವರವರ ನಾಯಕರ ವೈಫಲ್ಯದಿಂದ ಜೆಡಿಎಸ್ ಬೆಂಗಳೂರು ಹಾಳಾಗಿದೆ ಬಿಟ್ರೆ ಬೇರೆ ಏನು ಕಾರಣ ಅಲ್ಲ ಇಲ್ಲಿ ಈಗ ಕಾಂಗ್ರೆಸ್ ವರ್ಷಸ್ ಬಿಜೆಪಿ ಹಣಹಾನಿಯಲ್ಲಿ ಎಸ್ ಮುಂದಿನ ಕ್ಷೇತ್ರ ಬಿಟಿಎಂ ಕ್ಷೇತ್ರ ಬಿಟಿಎಂ ಲೇಔಟ್ ನಲ್ಲಿ ರಾಮಲಿಂಗ ರೆಡ್ಡಿ ಅವರು ಪ್ರಸ್ತುತ ಕಾಂಗ್ರೆಸ್ ಶಾಸಕರು ಮುಂದೆ ಅವರೇ ಕ್ಯಾಂಡಿಡೇಟ್ ಅಲ್ಲಿ ನೋ ಡೌಟ್ ಅಂಡ್ ಬಿಜೆಪಿಯಿಂದ ಶ್ರೀಧರ್ ರೆಡ್ಡಿ ಅಥವಾ ಲಲ್ಲೇಶ್ ರೆಡ್ಡಿ ಅಂತಿದ್ದಾರೆ ಒಳದor ಕಾರ್ಪೊರೇಟರ್ कैंडिडेटಗಳನ್ನ ಅನೇಮೇಲ್ कैंडिडेट ಅಂತ ಓಡಾಡ್ತಾರೆ ಅದೇನು ಮಾಡಕ ಆಗಲ್ಲ ಸದ್ಯಕ್ಕೆ ಇಲ್ಲಿ ನೋಡ್ಬೇಕು ಬಿಜೆಪಿ ಕೂಡ ಸ್ಪಷ್ಟತೆ ಇಲ್ಲ 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 ಪತೆ ಇಲ್ಲ ರಾಮಲಿಂಗ ರೆಡ್ಡಿ ಅವರು ಈ ಹಿಂದೆ ಬೇರೆ ಬೇರೆ ಕಾರಣಕ್ಕೆ ಏನೋ ಮಾಡ್ಕೊಂಡು ಹೋಗ್ತಾಿದ್ರು ಬಟ್ ಈ ಸಾರಿ ಸ್ಟ್ರಾಂಗು ನಮ್ದು ಹಂಗೆ ಹಿಂಗೆ ಮಣ್ಣು ಮಸಿ ಅಂತ ಬಿಜೆಪಿ ಅವರು कैंडिडेट ಫಿನಲೈಸ್ ಮಾಡಕ ಆಯ್ತಲ್ಲ ನೀ ಹೋಗು ಮಾತು ಮಾಡೋ ಮಾರಾಯ ಅಂತ ಹೇಳಕಾಗ್ತಿದೆ ಇವರೇ ಅಭ್ಯರ್ಥಿ ಅಂತ ಹೇಳಕಾಗ್ತ ಇಲ್ಲ ಮಾಡ್ತೀವಿ ಚುನಾವಣೆ ಅಂತಾರೆ ಗೊತ್ತಿಲ್ಲ ಸೊ ಇಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದ್ಕೊಂಡಿದೆ ಆರಾಮಾಗಿ ರಾಮಲಿಂಗ ರೆಡ್ಡಿ ಆಹ್ ಮುಂದಿನ ಕ್ಷೇತ್ರ ಎಸ್ ಮುಂದಿನ ಕ್ಷೇತ್ರ ಜಯನಗರ ವಿಧಾನಸಭಾ ಕ್ಷೇತ್ರ ಜಯನಗರ ಕೂಡ ಏನು ಬಿ ಜೆ ಪಿಯಿಂದ ಆಕಾಂಕ್ಷಿಗಳು ಒಂದು ಇಬ್ಬರು ಮೂರು ಜನ ಇದ್ದಾರೆ ವಿಶೇಷವಾಗಿ ಸಿ ಕೆ ರಾಮಮೂರ್ತಿ ಮೂರ್ತಿ ಕಾರ್ಪೊರೇಟರ್ ಆಗಿದ್ದು ಎರಡು ಸಲ ಸೊ ಅವರ ಪತ್ನಿ ಕೂಡ ಕಾರ್ಪೊರೇಟರ್ ಆಗಿದ್ದರು ನನಗೆ ಟಿಕೆಟ್ ಕೊಡಿ ಸಮುದಾಯದ ವಿಚಾರವಾಗಿ ಅಂತ ಅವರು ಟಿಕೆಟ್ ಕೇಳ್ತಿದ್ದಾರೆ ಕ್ಷೇತ್ರದಲ್ಲಿ ಓಡಾಡ್ತಿದ್ದಾರೆ ಸಿ ಕೆ ರಾಮ ಮೂರ್ತಿ ಜೊತೆಗೆ ಎನ್ ಆರ್ ರಮೇಶ್ ಕೂಡ ಇದ್ದಾರೆ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಜಯನಗರದಿಂದ ಎನ್ ಆರ್ ರಮೇಶ್ ಕೂಡ ಟಿಕೆಟ್ ನನಗೆ ಕೊಡಿ ಅನ್ನೋ ಒಂದು ಒತ್ತಡವನ್ನು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ನೋಡಬೇಕು ಬಿ ಜೆ ಪಿಂದು ಯಾರಿಗೆ ಟಿಕೆಟ್ ಕೊಡುತ್ತೆ ಅಂತ ಸಿ ಕೆ ರಾಮ್ ಮೂರ್ತಿ ನನಗೆ ಟಿಕೆಟ್ ಅಂತಾರೆ ಎನ್ ಆರ್ ರಮೇಶ್ ನನಗೆ ಟಿಕೆಟ್ ಅಂತಿದ್ದಾರೆ ಇಬ್ಬರ ನಡುವೆ ಒಂದು ರೀತಿ ಪೈಪೋಟಿ ಇದೆ ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡ್ತಾರೆ ಇಬ್ಬರು ಚುನಾವಣೆಯನ್ನು ಮಾಡ್ತಾರೆ ಯಾರು ರೆಬಲ್ ಆಗೋಂಥ ಪ್ರಶ್ನೆ ಇಲ್ಲ ಇಲ್ಲಿ ಸಿ ಕೆ ರಾಮ ಮೂರ್ತಿ ಕೊಟ್ಟರೆ ಎನ್ ಆರ್ ರಮೇಶ್ ಚುನಾವಣೆಯನ್ನು ಮಾಡ್ತಾರೆ ಎನ್ ಆರ್ ರಮೇಶ್ಗೆ ಟಿಕೆಟ್ ಕೊಟ್ಟರೆ ಸಿ ಕೆ ರಮೇಶ್ ಚುನಾವಣೆಯನ್ನು ಮಾಡಬಹುದು ಯಾವುದೇ ರೀತಿಯ ಗೊಂದಲ ಇದ್ದಂತೆ ಕಾಣಿಸ್ತಿಲ್ಲ ಬಟ್ ಟಿಕೆಟ್ ಫೈನಲ್ ಆಗಬೇಕಷ್ಟೇ ಸಿ ಕೆ ರಾಮ್ ಮೂರ್ತಿ ಅಥವಾ ಎನ್ ಆರ್ ರಮೇಶ್ಗೆ ಟಿಕೆಟ್ ಕೊಡ್ತಾರಾ ಅನ್ನೋ ಒಂದು ಗೊಂದಲ ಇದೆ ಆ ಗೊಂದಲ ಕ್ಲಿಯರ್ ಆಗಬೇಕಾಗಿದೆ ಅದರ ಜೊತೆಗೆ ಇದೇನು ಬಿ ಟಿ ಎಮ್ ಲೇಔಟ್ ರೆಡ್ಡಿ ಇದ್ದಾರೆ ಪಕ್ಕದ ಕ್ಷೇತ್ರ ಸೌಮ್ಯ ರೆಡ್ಡಿ ಅವ್ರ ಮಗಳು ಸಿಟ್ಟಿಂಗ್ ಎಮ್ ಎಲ್ ಎ ಅವ್ರಿಗೆ ಟಿಕೆಟ್ ಅದ್ರಲ್ಲಿ ಡೌಟ್ ಇಲ್ಲ ಇನ್ನು ಎ ಎ ಪಿ ಮತ್ತು ಜೆ ಡಿ ಎಸ್ಸಿಂದ ಅಭ್ಯರ್ಥಿಗಳು ಫೈನಲ್ ಆಗಬೇಕು ಇಲ್ಲಿ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಕ್ಲಿಯರ್ ಕಟ್ ಫೈಟ್ ಇಲ್ಲಿ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ಸು ಆ್ಯಕ್ಚುಲಿ ಬಿ ಜೆ ಪಿಯಲ್ಲಿ ಇಲ್ಲಿ ಸ್ವಸ್ತವಾಗಿ ಇಲ್ಲಿ ಗೆದ್ದು ಬಿ ಜೆ ಪಿ ಕ್ಷೇತ್ರ ಇದು ಆಗ ನೋಡಿದ್ರೆ ಹಿಂದಿಂದ ಬಿ ಜೆ ಪಿಯವರು ಸಾಕಷ್ಟು ಬಾರಿ ಬೇರೆ ಬೇರೆ ಅಭ್ಯರ್ಥಿಗಳಿದ್ರು ಕೂಡ ಗೆದ್ದಿದ್ದಾರೆ ವಿಜಯಕುಮಾರ್ ಇಲ್ಲಿ ಸತತವಾಗಿ ಬರ್ತಾ ಬರ್ತಾಯಿದ್ರು ಅದಾದ ನಂತರ ಈಗ ನೆಕ್ಸ್ಟು ಸೋಮಯ್ಯ ರೆಡ್ಡಿ ಗೆದ್ದ ನಂತರ ಬಿ ಜೆ ಪಿ ಎಲ್ಲಿ ಕೈ ತಪ್ಪುತ್ತೋ ಅನ್ನೋ ಒಂದು ಗೊಂದಲ ಇತ್ತು ಹಾಗಾಗಿ ಬಿ ಜೆ ಪಿ ಮತ್ತೆ ಸ್ಟ್ರಾಂಗ್ ಆಗಬೇಕು ಅನ್ನೋ ಕಾರಣಕ್ಕಾಗಿ ನಿರಂತರವಾಗಿ ಕೆಲಸ ಆಗ್ತಾ ಇದೆ ಅಲ್ಲಿ ನಮ್ಮ ಕರ್ನಾಟಕ ಟಿವಿಯ ಜನವರಿ ಸರ್ವೆಯಲ್ಲಿ ಕರ್ನಾಟಕ ಟಿವಿಯ ಜನವರಿ ಸರ್ವೆಯಲ್ಲಿ ನಾವು ಕೆಲವೊಂದಿಷ್ಟು ಅಂಶಗಳನ್ನು ನೋಡಿದಾಗ ಇಲ್ಲಿ ಇನ್ನು ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿಯ ಫೈಟ್ನಲ್ಲಿ ಈ ಬಾರಿ ಬಿ ಜೆ ಪಿ ಅಭ್ಯರ್ಥಿ ಯಾರಾಗಿರ್ಬೋದು ಸಿ ಕೆ ರಾಮ ಮೂರ್ತಿ ಆಗಿರ್ಬೋದು ಅಥವಾ ಎನ್ ಆರ್ ರಮೇಶ್ ಆಗಿರ್ಬೋದು ಬಿಜೆಪಿ ಪಕ್ಷವಾಗಿ ಅಲ್ಪ ಮುನ್ನಡೆಯನ್ನ ಪಡ್ಕೊಂಡಿದೆ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಜಯನಗರ ಸೌಮ್ಯ ರೆಡ್ಡಿ ವರ್ಸಸ್ ಬಿಜೆಪಿ ಎಸ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ ಹಾನಿ ಕಾಂಗ್ರೆಸ್ ಸೋಮ್ಯ ರೆಡ್ಡಿ ಕಂಟೆಸ್ಟ್ ಮಾಡ್ತಾರೆ ಬಿಜೆಪಿಯಿಂದ ಸಿ ಕೆ ರಾಮ ಮೂರ್ತಿ ಎನ್ ಆರ್ ರಮೇಶ್ ಅಥವಾ ಇನ್ ಯಾರು ಮತ್ತೊಬ್ಬರು ಬರಬಹುದು ಬಟ್ ಸ್ಟ್ರಾಂಗ್ ಆಸ್ಪಿರೆಂಟ್ ಸಿ ಕೆ ರಾಮೂರ್ತಿ ಮತ್ತು ಎನ್ ಆರ್ ರಮೇಶ್ ಇಲ್ಲಿ ಆಪ್ ಕೂಡ ಕಂಟೆಸ್ಟ್ ಮಾಡುತ್ತೆ ಜೆಡಿಎಸ್ ಕೂಡ ಕಂಟೆಸ್ಟ್ ಮಾಡುತ್ತೆ ಜೆಡಿಎಸ್ ಗಿಂತ ಆಪ್ ಸ್ಟ್ರಾಂಗ್ ಓಟ್ ಅನ್ನ ಪಡಬಹುದುಕ್ಷನ್ ಆದಾಗ ಕೂಡ ಸೋಮ ರೆಡ್ಡಿ ಗೆದ್ದಿರೋದು ಕೆಲವೇ ಬಿಜೆಪಿ ಪ್ರಾಮಾಣಿಕ ಪ್ರಯತ್ನವನ್ನು ಎಲ್ಲರೂ ಮಾಡಿದ್ರೆ ಸೋಮ ರೆಡ್ಡಿತ್ತು ಪ್ರಹ್ಲಾದ್ ಅವರು ಇದು ಬಿಜೆಪಿಯ ಪ್ರಬಲವಾಗಿರ್ತಕ್ಕಂಥ ಕ್ಷೇತ್ರ ಸೊ ಹಾಗಾಗಿ ನಿರೀಕ್ಷೆ ಗೆಲ್ತೀವಿ ಅಂತ ಸೊ ಯಾರೇ ಕ್ಯಾಂಡಿಡೇಟ್ ಆಗಲಿ ಸಿ ಕೆ ರಾಮ ಮೂರ್ತಿ ರಮೇಶ್ ಇನ್ನೊಂದಷ್ಟು ಆಕ್ಸಿಪೆಂಟ್ ಗಳಿದ್ದಾರೆ ಆಕಾಂಕ್ಷಿಗಳಿದ್ದಾರೆ ಬಟ್ ಬಿಜೆಪಿ ನೋಡಬೇಕು ನೋಡಬೇಕು ಸದ್ಯಕ್ಕೆ ಇದು ಬಿಜೆಪಿಯ ಕ್ಷೇತ್ರ ಲೈಕ್ ಜೆಡಿಎಸ್ ಕಾಂಗ್ರೆಸ್ ಗೆದ್ದಿದೆ ಬಟ್ ಕಂಪೇರ್ ಟು ಕಾಂಗ್ರೆಸ್ ಬಿಜೆಪಿ ಸ್ಟ್ರಾಂಗ್ ಇದೆ ಬಿಜೆಪಿ ಅಲ್ಪ ಮತಗಳಲ್ಲಿ ನ ಸೋಮ ರೆಡ್ಡಿ ಅವರಿಗಿಂತ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಇನ್ನು ಮುಂದಿನ ಕ್ಷೇತ್ರ ಮಹದೇವಪುರ ಮೀಸಲು ಕ್ಷೇತ್ರ ಇಲ್ಲಿ ಅರವಿಂದ್ ಲಿಂಬಾವಳಿ ಬಿಜೆಪಿಯ ಶಾಸಕರು ಕಾಂಗ್ರೆಸ್ ಇಂದ ಮುಳಬಾಗ್ಲು ಇಂಡಿಪೆಂಡೆಂಟ್ ಎಂಎ ಎಚ್ ನಾಗೇಶ್ ಮೊನ್ನೆ ಕಾಂಗ್ರೆಸ್ ಸೇರಿದ್ರು ಅವರು ಹಾಗೆ ಕಮಲಾಕ್ಷಿ ರಾಜಣ ಅಂತಿದೆ ಆಪ್ ಕೂಡ ಸ್ಟ್ರಾಂಗ್ ಇದೆ ಇಲ್ಲಿ ಒಂದ್ ಎರಡು ಮೂರು ವಾರ್ಡ್ಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ತುಂಬಾ ಸ್ಟ್ರಾಂಗ್ ಇದೆ ಸ್ಟ್ರಾಂಗ್ ಇದೆ ಇಲ್ಲಿ ಇನ್ಯಾರು ಕ್ಯಾಂಡಿಡೇಟ್ ಆದೇಶ ಕೂಡ ಇಲ್ಲದ ಕಾರಣ ಸದ್ಯಕ್ಕೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ ಹಣ ಹಣಿ ಕಾಂಗ್ರೆಸ್ ಇಂದ ಕ್ಯಾಂಡಿಡೇಟ್ ಯಾರೋ ಅಂತ ಗೊತ್ತಿಲ್ಲ ಅರವಿಂದ್ ಲಿಂಬಾವಳಿ ಅವ್ರನ್ನ ಯಾಕೆ ದಲಿತ ನಾಯಕರವರು ಆಗ್ಲೇ ಹೇಳಿದೆ ಹಿಂದೆ ಎ ಬಿ ಪಿ ಎಲ್ಲ ಇದ್ರು ಎಂ ಎಲ್ ಸಿ ಆಗಿದ್ರು ಮಿನಿಸ್ಟರ್ ಆಗಿದ್ರು ಮುಂದೆ ಸಿಎಂ ಆಗ್ಬಹುದು ರಾಜ್ಯಾಧ್ಯಕ್ಷರು ಆಗ್ಬಹುದು ಈ ಹಿನ್ನೆಲೆ ಅವ್ರಿಗೆ ಏನು ಅಂತಾರೆ ಟಫ್ ಟಾಸ್ಕ್ ನೀವು ಒಂದಷ್ಟು ಕೆಲ್ಸಕ್ಕೆ ಬರಬೇಕು ಬೇರೆ ಕಡೆ ಹೋಗಿ ಗೆಲ್ಬಹುದಾ ಇವೆಲ್ಲ ಕೂಡ ನಡೀತಾ ಇದೆ ಆ ಅರವಿಂದ ಲಿಂಬಾವಳಿ ಅಶ್ವಥ್ ನಾರಾಯಣ ಸೇರಿದಂತೆ ಒಂದಷ್ಟು ಜನರನ್ನ ಬೆಂಗಳೂರಿಂದ ಸಮೀಪದ ಕ್ಷೇತ್ರಗಳಿಗೆ ಹಾಕಿ ಎಲ್ಲಿಗೆಲ್ಲ ಕಷ್ಟ ಐತೆ ಇಲ್ಲಿ ಸ್ವಲ್ಪ ಪರವಾಗಿಲ್ಲ ಅವ್ರು ನೋಡಿ ಕ್ಷೇತ್ರ ಕೊಡ್ತಾರೆಲ ಕ್ಷೇತ್ರ ಕೂಡ ಹೆಸರು ಕೇಳಿ ನೋಡಬೇಕು ಸದ್ಯಕ್ಕೆ ಮಹದೇವಪುರದಲ್ಲಿ ಬಿಜೆಪಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅನೌನ್ಸ್ ಆಗ್ಬೇಕು ಆಪ್ ಅನೌನ್ಸ್ ಆದ್ಮೇಲೆ ನಾಟ್ ಓನ್ಲಿ ಕಾಂಗ್ರೆಸ್ ಆಮ್ ಆದ್ಮಿ ಪಾರ್ಟಿ ಕೂಡ ಇಂಪ್ಯಾಕ್ಟ್ ಇದೆ ಇಲ್ಲಿ ಸೊ ಇಲ್ಲಿ ಸದ್ಯಕ್ಕೆ ಅರವಿಂದ್ ಲಿಂಬಾವಳಿ ಇವರು ಬಿಜೆಪಿ ಮುನ್ನಡೆಯ ಎಸ್ ಇನ್ನು ಮುಂದಿನ ಕ್ಷೇತ್ರ ಬೊಮ್ಮನಳ್ಳಿ ವಿಧಾನಸಭಾ ಕ್ಷೇತ್ರ ಬೊಮ್ಮನಹಳ್ಳಿ ದೊಡ್ಡ ಕ್ಷೇತ್ರ ಬೆಂಗಳೂರಲ್ಲಿ ಸೊ ಸತೀಶ್ ರೆಡ್ಡಿ ಮೂರು ಬಾರಿ ಎಮ್ ಎಲ್ ಎ ಆಗಿದ್ದಾರೆ ನಾಲ್ಕನೇ ಬಾರಿಗೆ ಮತ್ತೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಸತೀಶ್ ರೆಡ್ಡಿ ಬಿ ಜೆ ಪಿಯಿಂದ ಅಭ್ಯರ್ಥಿ ಇನ್ನು ಕಾಂಗ್ರೆಸ್ಸಿಂದ ಉಮಾಪತಿ ಗೌಡ ಸ್ಟಾರ್ ಪ್ರೊಡ್ಯೂಸರ್ ತನಗೆ ಟಿಕೆಟು ಅಂತ ಓಡಾಡ್ತಿದ್ದಾರೆ ಇನ್ನು ಟಿಕೆಟ್ ಫೈನಲ್ ಆಗಿಲ್ಲ ಈಗಾಗಲೇ ಅವರು ಕಾಂಗ್ರೆಸ್ಗೆ ಬಂದು ಕಾಂಗ್ರೆಸ್ನಲ್ಲಿ ಟಿಕೆಟ್ ಅಂತ ಅಂತೇಳಿ ಅರ್ಜಿಯನ್ನು ಹಾಕಿ ಡಿ ಕೆ ಜೊತೆ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತೀನಿ ನೋಡಬೇಕು ಅವರಿಗೆ ಫೈನಲ್ ಆಗುತ್ತೆ ಅಂತ ಜೊತೆಗೆ ಕವಿತಾ ರೆಡ್ಡಿ ನನಗೆ ಟಿಕೆಟ್ ಕೊಡಿ ಅಂತ ಕೇಳಿದರೆ ಹೈಕಮಾಂಡ್ ಕಡೆಯಿಂದ ಒತ್ತಡ ಬೇರೆ ಹಾಕ್ಸ್ತಾ ಇದ್ದಾರಂತೆ ಕವಿತಾ ರೆಡ್ಡಿ ಸೊ ಹಾಗಾಗಿ ಉಮಾಪದ ಶ್ರೀನಿವಾಸ್ ಗೌಡಕ್ಕೆ ಸಿಗುತ್ತಾ ಕವಿತಾ ರೆಡ್ಡಿಗೆ ಸಿಗುತ್ತಾ ಅನ್ನೋ ಒಂದು ಚರ್ಚೆ ಇದೆ ಉಮಾಪತಿ ಶ್ರೀನಿವಾಸ ರೆಡ್ಡಿಗೆ ಉಮಾಪದ ಶ್ರೀನಿವಾಸ್ ಗೌಡಗೆ ಸಿಗಬಹುದು ಟಿಕೆಟು ಅನ್ನೋ ಒಂದು ಲೆಕ್ಕಾಚಾರ ಇದೆ ಸತೀಶ್ ರೆಡ್ಡಿ ಅವರನ್ನು ಸೋಲಿಸಬೇಕು ಅಥವಾ ಅವರಿಗೆ ಟಫ್ ಫೈಟ್ ಕೊಡಬೇಕು ಅಂದರೆ ಉಮಾಪತಿ ಶ್ರೀನಿವಾಸ್ ಗೌಡ ಬರಬೇಕು ಅವ್ರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಚರ್ಚೆ ಆಗ್ತಾ ಇದೆ ಇನ್ನು ಎ ಪಿಯಿಂದ ಸೀತಾರಾಮ್ ಅಭ್ಯರ್ಥಿ ಆಗಬಹುದಲ್ಲಿ ಜೆ ಡಿ ಎಸ್ನಲ್ಲಿ ಯಾರು ಅನ್ನೋ ಕ್ಲಿಯರ್ ಇಲ್ಲ ಅಲ್ಲಿ ಜೆ ಡಿ ಎಸ್ಗೆ ತುಂಬ ದೊಡ್ಡ ಮಟ್ಟದಲ್ಲಿ ಓಟರ್ ಸಿಗ್ಬೋದು ಅನ್ನೋ ಒಂದು ಲೆಕ್ಕಾಚಾರ ಏನಿಲ್ಲ ಇದು ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ನೇರ ಪೈಪೋಟಿ ಇದೆ ಸತೀಶ್ ರೆಡ್ಡಿ ಅವ್ರಿಗೂ ಈ ಸಲ ಮೂರು ಬಾರಿ ಗೆದ್ದವ್ರೆ ನಾಲ್ಕನೇ ಬಾರಿ ಮತ್ತೆ ಗೆಲ್ಲುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಡಿ ಬಾಸ್ ಜೊತೆ ಸಾಕಷ್ಟು ಪ್ರಚಾರವನ್ನು ಕೂಡ ವಿಶೇಷವಾದ ಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ನೋಡಬೇಕು ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಯೂ ಫೈನಲ್ ಆಗಿಲ್ಲ ಸೊ ಹೀಗಾಗಿ ಸತೀಶ್ ರೆಡ್ಡಿ ಮತ್ತೊಮ್ಮೆ ಗೆಲುವಿನ ಬಾವುಟವನ್ನು ಆರಿಸಬಹುದು ಅನ್ನೋ ಲೆಕ್ಕಾಚಾರ ಇದೆ ಈಗಿನ ಕರ್ನಾಟಕ ಟಿ ವಿಯ ಜನವರಿಯ ಟ್ರೆಂಡನ್ನು ಗಮನಿಸಿದಾಗ ಸತೀಶ್ ರೆಡ್ಡಿ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರಂತೂ ಫೈನಲ್ ಇಲ್ಲ ನೋಡಬೇಕು ಫೈನಲ್ ಆದಮೇಲೆ ಅವರು ಕಣಕ್ಕಿಳಿದ ಮೇಲೆ ರೋಚಕತೆಯನ್ನು ಇನ್ನಷ್ಟು ಜಾಸ್ತಿ ಆದಮೇಲೆ ಏನಾದರೂ ಚೇಂಜಸ್ ಆಗುತ್ತೆ ಅಂತ ವೆಯ್ಟ್ ಮಾಡೋಣ ಸದ್ಯಕ್ಕೆ ಜನವರಿ ಏನು ಸರ್ವೆಯಲ್ಲಿ ಟ್ರೆಂಡ್ನಲ್ಲಿ ಸತೀಶ್ ರೆಡ್ಡಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ ಶಿವ ಉಮಾಪತಿ ಕೂಡ ಮ್ಯಾಜಿಕ್ ಮಾಡೋಕ್ಕಾಗುತ್ತಾ ಆ ಕ್ಷೇತ್ರದಲ್ಲಿ ಮ್ಯಾಜಿಕ್ ಅಂತಂದ್ರೆ ಇದು ಸುಮ್ನೆ ಯಾರು ಇಲ್ದೆ ಸ್ಟ್ರಾಂಗ್ ಕನೆಟ್ ಇಲ್ದ ಗೆಲ್ತಾ ಹೌದು ಮೂರ್ ಸಾರಿ ಸತೀಶ್ ರೆಡ್ಡಿ ಅವರು ಗೆಲುವನ್ನ ಸಾಧಿಸಿದ್ದಾರೆ ಅವರು ಸರ್ವರಿಗೂ ಸಲ್ಲುವ ಸಲ್ಲುವ ನಾಯಕನ ತರ ಎಲ್ಗೂ ಈಸಿ ಈಗ ಒಂದ್ಸಾರಿ ಗೆದ್ರೆ ಅವಳಿ ಇರುತ್ತೆ ಎರಡ್ ಸಾರಿ ಗೆದ್ರೆ ಅವ್ರು ಕೇಳಂಗಿಲ್ಲ ಮೂರ್ ಸಾರಿ ಅಂದ್ರೆ ಕೈಗೆ ಸಿಗಲ್ಲ ಬಟ್ ಸತೀಶ್ ರೆಡ್ಡಿ ಕ್ಷೇತ್ರ ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದಾರೆ ಆದ್ರೆ ಈಗೇನು ಉಮಾಪತಿ ಶ್ರೀನಿವಾಸ್ ಗೌಡ ಯಾ ಅಲ್ಲಿಗೋ ಕಂಟೆಸ್ಟ್ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕೊಂಡಿದ್ದಾರೆ ಕವಿತಾ ರೆಡ್ಡಿ ಕೂಡ ಕಾಂಗ್ರೆಸ್ ಇಂದ ಆಕಾಂಕ್ಷಿ ಆಗಿದ್ದಾರೆ ದೊಡ್ಡ ಮಟ್ಟಿಗೆ ನಾನು ಮೇಲ್ಕಣಿಂದ ಹಾಕ команд ಟಿಕೆಟ್ ತರ್ತೀನಿ ಅಂತ ಹೇಳ್ತಾರೆ ಬಟ್ ಇಬ್ಬರ ನಡುವೆ ಟಿಕೆಟ್ ಫೈಟ್ ಇದೆ ಅದು ಟಿಕೆಟ್ ಫೈನಲ್ ಆಗಬೇಕು ಅಂದ್ರೆ ಇನ್ನೂ ಬೊಂದ ಟಿಕೆಟ್ ಅನೌನ್ಸ್ ಆಗಿಲ್ಲ ಆಗಿಲ್ಲ ಯಾಕಂದ್ರೆ ಕಾಂಗ್ರೆಸ್ ಅಲ್ಲಿ ಏನ್ ಬೇಕಾರೋ ಆಗಬಹುದು ಕೊನೆಕ್ಷನ್ ಒಳಗಡೆ ಸದ್ಯಕ್ಕೆ ಹೊರಗಡೆ ಸದ್ದಕ್ಕೆ ಬೊಮ್ಮನಳ್ಳಿಲಿ ಸತೀಶ್ ಶೆಟ್ಟಿ ಬಿಜೆಪಿ ಇಂದ ಕಂಟೆಸ್ಟ್ ಮಾಡ್ತಾರೆ ಅಲ್ಲೂ ಕೂಡ चेंजेस ಆಕಡೆ ಕಡೆ ಏನು ಗೊತ್ತನ ಏಪಿ ದ ಸೀತಾರಾಮ ಕಂಟೆಸ್ಟ್ ಮಾಡ್ತಾರೆ ಆಸ್ ಎ ಪಾರ್ಟಿ ಪಾರ್ಟಿ ಒಂದು ಪಕ್ಷವಾಗಿ ನೋಡೋದಾದ್ರೆ

ಆಗ್ಲೇ ಒಕ್ಕಲಿಗರ ಸಂಘ ಚುನಾವಣೆ ಗೆದ್ದವ್ರೆ ಕೆಂಪೇಗೌಡ ಕೆಮ್ಸ್ಗೆ ಅಧ್ಯಕ್ಷರಾಗಿದ್ದಾರೆ ಅದನ್ನ ಸಕ್ಸಸ್ಫುಲ್ ರನ್ ಮಾಡ್ತಾ ಇದಾರೆ ಸೊ ಹಾಗಾಗಿ ನಾನು ಆಗ್ಲೇ ಚುನಾವಣಾ ರಾಜಕಾರಣಕ್ಕೆ ಬಂದೋನು ಗೆದ್ದೋನು ಈ ಎಂಎಲ್ಎ ಎಲ್ ಎ ರಾಜಕಾರಣಕ್ಕೆ ಹೊಸ ಇರ್ಬಹುದನ್ನು ಗೆಲ್ಲೋ ಕಲೆ ನನಗೆ ಗೆದ್ದೆ ಅನ್ನೋದು ಉಮಾಪತಿ ಶ್ರೀನಿವಾಸ ಗೌಡ್ರ ಕಾನ್ಫಿಡೆನ್ಸ್ ಅಟ್ ದಿ ಸೇಮ್ ಅಲ್ಲಿ ಅಲ್ಲೇ ಮೂರ್ ಸಾರಿ ಗೆದ್ದಂತ ಸತೀಶ್ ಶೆಡ್ಡಿ ಅವ್ರಾಗಲೇ ಗೆದ್ದೆ ಮೂರ್ ಸಾಲ ಗೆದ್ದವ್ರೆ ಈಗ ದರ್ಶನ್ ಬರ್ತವ್ರೆ ಅಂತ ತಕ್ಷಣ ಉಮಾಪತಿ ಗೌಡ್ರು ಗೆದ್ರಕಂಡು ದರ್ಶನ್ ಕರ್ಸವ್ರೆ ಅಂತಲ್ಲ ಸತೀಶ್ ರೆಡ್ಡಿ ಮೂರು ವರ್ಷ ಹದಿನೈದು ವರ್ಷದಿಂದ ಮಾಡುವಂತಹ ಕೆಲಸ ಕಾರ್ಯಗಳು ಎಲ್ಲವೂ ಕೂಡ ಇದೆ ಚುನಾವಣೆ ಮಾಡೋ ಕಲೆ ಸತೀಶ್ ರೆಡ್ಡಿ ಇದೆ ಸಕಲ ರೀತಿಯಲ್ಲೂ ಕೂಡ ಸತೀಶ್ ರೆಡ್ಡಿ ಅವರೇ ಗೆದ್ರೆ ಮತ್ ಮಿನಿಷ್ಟು ಬೇರೆ ಏನೋ ಆಗಬಹುದು ಇದ್ದಾರೆ ಆ ನಿರೀಕ್ಷೆ ಅವ್ರಿಗಿದೆ ಎರಡನೇ ವಿಚಾರ ಉಮಾಪತಿ ಗೌಡ ಏನೋ ಸಾಮಾನ್ಯ ಕ್ಯಾಂಡಿಡೇಟ್ ಅಲ್ಲ ಈ ಆಲ್ಸೋ ಗುಡ್ ಅಂದ್ರೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಬಟ್ ಸದ್ಯಕ್ಕೆ ಪಾರ್ಟಿ ಸತೀಶ್ ರೆಡ್ಡಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್ ಟಿಕೆಟ್ ಫೈನಲ್ ಆದ್ಮೇಲೆ ಅದೇನು ಎತ್ತ ಅಂತ ಕಾದ್ ನೋಡಬೇಕು ಸತೀಶ್ ರೆಡ್ಡಿ ಬೊಮ್ಮಿಯಲ್ಲಿ ಕ್ಲಿಯರ್ ಕಾಯ್ದುಕೊಂಡಿದ್ದಾರೆ ಇನ್ನು ಮುಂದಿನ ಕ್ಷೇತ್ರ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಕೃಷ್ಣಪ್ಪ ಸೈಲೆಂಟ್ ಸೈಲೆಂಟ್ ಮೂರ್ ಸರಿ ಎಂ ಎಲ್ ಎರ ಬ್ರದರ್ ಎಂ ಶ್ರೀನಿವಾಸ್ ಅಂತ ಹೇಳಿದಾರೆ ಕನಕ್ಪುರದಲ್ಲಿ ಎಂ ಎಲ್ ಎ ಸಾರಿ ಉತ್ತರಳ್ಳಿ ಎಂ ಎಲ್ ಎ ಆಗಿದ್ರು ಅವರು ರಾಜೀನಾಮೆ ಕೊಟ್ಟು ಕನಕ್ಪುರ ಎಂ ಪಿ ಆದ್ಮೇಲೆ ಅಶೋಕ್ ಅವಕಾಶ ಆಗಿದ್ದು ನಂತರ ಪುನರ್ವಿಂಗಡಣೆ ಆದ್ಮೇಲೆ ಎರಡ್ ಸಾವಿರದ ಎಂಟರಲ್ಲಿ ಕೃಷ್ಣಪ್ಪ ಅವರು ಬೆಂಗಳೂರು ಸೌತ್ ಜಿಲ್ಲಾ ಪಂಚಾಯತ್ ಮೆಂಬರ್ ಜೆಡಿಎಸ್ ಇರ್ತಾರೆ ಶ್ರೀನಿವಾಸ್ ಕೂಡ ಜೆಡಿಎಸ್ ಇರ್ತಾರೆ ಎಂ ಕೃಷ್ಣಪ್ಪ ಬಂದು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ರು ಬಂದು ಇಂದ ಕಂಟೆಸ್ಟ್ ಮಾಡಿ ಇಲ್ಲಿ ಗೆಲ್ತಾರೆ ಸೌತ್ ಅಲ್ಲಿ ಅಂಡ್ ಬ್ರದರ್ ಎಂ ಶ್ರೀನಿವಾಸ ನಗರ ಅವ್ರ ಅಣ್ಣ ರಾಜಕಾರಣದಲ್ಲಿ ಕೆಲವೊಂದು ವ್ಯತ್ಯಾಸ ಮಾಡ್ಕೊಂಡು ಅವ್ರ ರಾಜಕೀಯ ಜೀವನ ಇವರು ಮೂರ್ನ ಹ್ಯಾಟ್ರಿಕ್ ಕೆಂಪೇಗೌಡ ನಿಗಮ ಮಾಡಲಿಕ್ಕೆ ಅಧ್ಯಕ್ಷ ಕೂಡ ಇವರನ್ನ ಸೈಲೆಂಟ್ ಮನುಷ್ಯ ಬಟ್ ಇಲ್ಲಿ ನೇರ ಚುನಾವಣೆಯನ್ನ ಗೆಲ್ಲದ ತುಳಸಿ ಮುನರಾಜು ಗೌಡ್ರು ಎಂ ಎಲ್ ಸಿ ಆಗವ್ರೆ ಅವ್ರಲ್ಲಿ ಕ್ಯಾಂಡಿಡೇಟ್ ಮಾಡ್ಬೇಕು ಅನ್ನೋ ಒಂದು ಚರ್ಚೆ ಇದೆ ಬಟ್ ಎಂ ಕೃಷ್ಣಪ್ಪ ಗುಡ್ ಕ್ಯಾಂಡಿಡೇಟ್ ಎಂ ಪಿ ಕೃಷ್ಣಪ್ಪ ಗೆದ್ಕೊಂಡ್ ಬರ್ತಿದಾರೆ ಎಂ ಕೃಷ್ಣಪ್ಪ ಗೆಲ್ಕರಾಜ್ ಹೆಸರು ಬಿಡ್ತಿದ್ದಾರೆ ಅದೇ ತುಳಸಿ ಮುನ್ರಾಜು ನೂರೈವತ್ತು ಕೋಟಿ ಘೋಷಣೆ ಮಾಡ್ಕೊಂಡಿದ್ರಪ್ಪ ಸುಮ್ನ ಹೋಗಿ ಕನಕ್ಪುರ್ ನಿಂತ್ಕಬೇಕು ಅಂದ್ರೆ ಗ್ರಾಮಾಂತರ ಲೋಕಸಭೆಗೆ ನಿಂತ್ಕಬೇಕು ಅಲ್ವಾ ಇರೋ ದುಡ್ಡು ಕಾಸೀಲ್ದಾರ ಖಾಲಿ ಜೋಳಿಗೆ ಸ್ವಯಂ ಸೇವಕ ಏನಲ್ವಲ್ಲ ಹೌದು ಅರೆ ಗಿರೆ ಗಣಿಗಾರಿಕೆ ಮಾಡ್ಕೊಂಡು ನೂರ ಕೋಟಿ ವ್ಯವಹಾರ ಮಾಡಿರೋದು ಘೋಷಣೆ ಮಾಡ್ಕೊಂಡ ತಗೊಂಡೋಗಿ ಹಾಕಬೇಕು ಕನಕ್ಪುರಕ್ಕೆ ಮಾಗಡಿಗೆ ಕಡೆ ರಾಮನಗರಪುರಕ್ಕೆ ಕಳಿಸ್ಬೇಕು ಸೊ ಆದ್ರೆ ಎಂ ಕೃಷ್ಣಪ್ಪ ಬಹುತೇಕ ಟಿಕೆಟ್ ಫೇಲ್ ಅಂತಿದ್ದಾರೆ ನೋಡ್ಬೇಕು ಏನಾಗುತ್ತೆ ಬಿಜೆಪಿ ಕತೆ ಗೊತ್ತಿಲ್ವಲ್ಲ ಎಂಡ್ ಇನ್ಸ್ಪೆಕ್ಟರ್ ರಾಜೀನಾಮೆ ಕೊಡೋ ಕಿಶೋರ್ ರಾಜಗೋಪಾಲ್ ರೆಡ್ಡಿ ಆರ್ ಕೆ ರಮೇಶ್ ಕಾಂಗ್ರೆಸ್ ನೋಡಬೇಕು ಅಂಡ್ ಜೆಡಿಎಸ್ ಇಂದ ಪ್ರಭಾಕರ್ ರೆಡ್ಡಿ ಘೋಷಣೆ ಆಗಿದೆ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಗೊಂದಲ್ಲ ಇರೋದು ಎಸ್ ಜೆಡಿಎಸ್ ನ ಪ್ರಭಾಕರ್ ರೆಡ್ಡಿ ಪ್ರಬಲ ಪೈಪೋಟಿಯನ್ನು ಕೊಡುವಲ್ಲಿ ಸದ್ಯತೆ ಆದ್ರೆ ಎಕ್ಸ್ ಮೇಯರ್ ಮಂಜುನಾಥ್ ರೆಡ್ಡಿ ಅವರಲ್ಲ ಹ್ಮ್ ಕಾಂಗ್ರೆಸ್ ಕಾಂಗ್ರೆಸ್ ಇದಾರೆ ಅವ್ರ ಏನಾರ ಬಂದ್ರೆ ಸೌತ್ ಗೆ ಟಿಕೆಟ್ ಕೊಡಬೇಕು ಜೆಡಿಎಸ್ ನವರು ಇದಾರೆ ಚರ್ಚೆ ಇದೆ ಬೆಂಗಳೂರು ಮೇಯರ್ ರಾಮಲಿಂಗ ರಾಮಲಿಂಗಾರೆಡ್ಡಿ ಅವರು ಆಪ್ತ ಹ್ಮ್ ಹ್ಮ್ ಮಂಜುನಾಥ್ ರೆಡ್ಡಿ ಮಂಜುನಾಥ್ ರೆಡ್ಡಿ ಡಿ ಜೆಡಿಎಸ್ ಹೋದ್ರೆ ಬ್ಯಾಂಗ್ಳೂರು ಸೋತ ಟಿಕೆಟ್ ಕೊಡ್ತಾರೆ ಅವರಿಗೆ ಚರ್ಚೆ ಇದೆ ನೋಡಬೇಕು ಸದ್ಯಕ್ಕೆ ಇಲ್ಲಿ ಬಿಜೆಪಿ ಎಂ ಕೃಷ್ಣಪ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಎಸ್ ಈ ನಮ್ಮ ಮುಂದಿನ ವಿಧಾನಸಭಾ ಕ್ಷೇತ್ರ ಕೊನೆ ಕ್ಷೇತ್ರ ಬೆಂಗಳೂರಲ್ಲಿ ಇಪ್ಪತ್ತೆಂಟು ಕ್ಷೇತ್ರ ಏನಿದೆ ಆನೇಕಲ್ ವಿಧಾನಸಭಾ ಕ್ಷೇತ್ರ ಆನೇಕಲ್ನಲ್ಲಿ ಯಾರು ಆಗ್ತಾರೆ ಆನೇಕಲ್ ಎಮ್ ಎಲ್ ಅನ್ನೋದೊಂದು ಚರ್ಚೆ ಆಗ್ತಿದೆ ಸದ್ಯಕ್ಕೆ ಕಾಂಗ್ರೆಸ್ನ ಬಿ ಶಿವಣ್ಣ ಅವರು ಅವರೇ ಎಮ್ ಎಲ್ ಎ ಇದ್ದಾರೆ ಕಾಂಗ್ರೆಸ್ನಿಂದ ಅವ್ರಿಗೆ ಟಿಕೆಟ್ ಬಿ ಶಿವಣ್ಣ ಅವ್ರಿಗೆ ಡೌಟ್ ಇಲ್ಲ ಆದರೆ ಬಿ ಜೆ ಪಿಯಿಂದ ಯಾರು ಟಿಕೆಟ್ ಆಕಾಂಕ್ಷಿ ಟಿಕೆಟ್ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋ ಒಂದು ಗೊಂದಲ ಇದೆ ಸಾಕಷ್ಟು ಮಂದಿ ಆಕಾಂಕ್ಷಿಗಳಿದ್ದಾರೆ ಆನೇಕಲ್ ವಿಧಾನಸಭಾ ಕ್ಷೇತ್ರಕ್ಕೆ ಇನ್ನು ಬಿ ಜೆ ಪಿಯ ಯುವ ಮೋರ್ಚಾ ರಾಜ್ಯ ಯುವ ಮೋರ್ಚಾ ಅಧ್ಯಕ್ಷರು ಸಂದೀಪ್ ಕುಮಾರ್ ಆಕಾಂಕ್ಷಿ ಆಗಿದ್ದಾರೆ ಕೆಲಸಗಳು ಕೂಡ ಮಾಡ್ತಿದ್ದಾರೆ ಅಲ್ಲಿ ಈಗಾಗಲೇ ಆನೇಕಲ್ನಲ್ಲಿ ನನಗೆ ಟಿಕೆಟು ಅಂತ ನೋಡಬೇಕು ಹೈಕಮಾಂಡ್ ಏನು ಮಾಡುತ್ತೆ ಅಂತ ಜೊತೆಗೆ ಮಾಜಿ ನಿವೃತ್ತ ಐ ಎ ಎಸ್ ಆಫೀಸರ್ ಶಿವರಾಮ್ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಶ್ರೀನಿವಾಸ್ ಅವರು ಇದ್ದಾರೆ ಹೀಗೆ ಸಾಕಷ್ಟು ಮಂದಿ ಬಿ ಜೆ ಪಿಯಲ್ಲಿ ಆಸ್ಪ್ರೆಂಟ್ಗಳು ತುಂಬ ಜನ ಇದ್ದಾರೆ ಆನೆಕಲ್ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ನಿಂದ ಬಿ ಶಿವಣ್ಣ ಅವರೇ ಇನ್ನು ಜೆ ಡಿ ಎಸ್ನಿಂದ ಕೆ ಪಿ ರಾಜು ಅನೌನ್ಸ್ ಆಗಿದೆ ಕೆ ಪಿ ರಾಜು ಕೂಡ ಟಿಕೆಟ್ ಅನೌನ್ಸ್ ಆಗಿರೋದ್ರಿಂದ ಅವರು ಕೂಡ ಲೋಕಲಲ್ಲಿ ವರ್ಕೌಟ್ ಮಾಡ್ತಿದ್ದಾರೆ ಹೆಂಗೆ ಗೆಲ್ಲಬಹುದು ಅಂತ ಒಂದು ರೀತಿ ತ್ರಿಕೋನ ಸ್ಪರ್ಧೆ ಆಗಬಹುದಾದ ಕ್ಷೇತ್ರ ಅನ್ನೋ ಲೆಕ್ಕಾಚಾರ ಇದೆ ಆನೆಕಲ್ ಈ ಕ್ಷಣಕ್ಕೆ ನೋಡಬೇಕು ಬಿ ಜೆ ಪಿಯಲ್ಲಿ ಸದ್ಯಕ್ಕೆ ಗೊಂದಲ ಇದೆ ಯಾರು ಅಭ್ಯರ್ಥಿ ಅನ್ನೋ ಒಂದು ವಿಚಾರವಾಗಿ ಸಂದೀಪ್ ಕುಮಾರ್ ಆಗ್ತಾರಾ ಶಿವರಾಮ್ ಆಗ್ತಾರಾ ಅಥವಾ ಶ್ರೀನಿವಾಸ್ ಆಗ್ತಾರಾ ಕ್ಲಾರಿಟಿ ಇಲ್ಲ ಸೊ ಬಹುಶಃ ಇನ್ನೂ ಎರಡು ತಿಂಗಳು ಕ್ಲಾರಿಟಿ ಸಿಗಲ್ವೇನೋ ಅನ್ನೋ ಒಂದು ಚರ್ಚೆ ಆಗ್ತಿದೆ ಯಾಕಂದರೆ ಅನೌನ್ಸ್ ಆಗಬೇಕು ಬಿ ಜೆ ಪಿ ಟಿಕೆಟು ಎಲೆಕ್ಷನ್ ಅನೌನ್ಸ್ ಆಗೋಕ್ಕೆ ಮುಂಚೆ ಟಿಕೆಟ್ ಅನೌನ್ಸ್ ಮಾಡ್ತಾರಾ ಅಥವಾ ಆಮೇಲೆ ಅನೌನ್ಸ್ ಮಾಡ್ತಾರಾ ಅನ್ನೋ ಒಂದು ಗೊಂದಲ ಇದೆ ಹೀಗಾಗಿ ಬಿ ಜೆ ಪಿಯಲ್ಲಿ ಕ್ಲಾರಿಟಿ ಇಲ್ಲ ಈ ಕ್ಷಣಕ್ಕೆ ಆ ವಿಧಾನಸಭಾ ಕ್ಷೇತ್ರದಲ್ಲಿ ಸೊ ಈ ಕಾರಣಕ್ಕಾಗಿ ಬಿ ಶಿವಣ್ಣ ಮತ್ತೊಮ್ಮೆ ಈ ಕ್ಷಣಕ್ಕೆ ಕರ್ನಾಟಕ ಟಿ ವಿಯ ಜನವರಿಯ ಟ್ರೆಂಡ್ ಏನಿದೆ ಈ ಟ್ರೆಂಡ್ನಲ್ಲಿ ಬಿ ಜೆ ಪಿಯ ಗೊಂದಲ ಜೆಡಿಎಸ್ ಅಭ್ಯರ್ಥಿ ಅವರನ್ನು ಓವರ್ಟೇಕ್ ಮಾಡಿ ಬಿ ಶಿವಣ್ಣ ಅವರು ಅಲ್ಪ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಶಿವ ಯಾರಾಗಬಹುದು ಬಿಜೆಪಿಯಿಂದ ಬಿಜೆಪಿಯಿಂದ ಶಿವರಾ ಸಂದೀಪ್ ಕುಮಾರ್ ಶಿವರಾಮ್ ಶ್ರೀನಿವಾಸ್ ಶ್ರೀನಿವಾಸ ಚರ್ಚೆ ಇದೆ ಬಟ್ ಯುವ ಮೋರ್ಚಾ ರಾಜ್ಯಾಧ್ಯಕ್ಷ ಡಾಕ್ಟರ್ ಸಂದೀಪ್ ಗೊತ್ತಲ್ಲ ಅವರೆಲ್ಲ ಯುವ ಮೋರ್ಚಾ ಈ ತರ ಆದವರೆಲ್ಲ ಎಲ್ ಎಂ ಪಿ ಮಾಡಿ ಎಂ ಎಲ್ ಸಿ ಏನೋ ಮಾಡ್ಬಿಡ್ತಾರೆ ಸೊ ಇಲ್ಲಿ ಇದು ಇವರು ದಲಿತ ಸಮುದಾಯಕ್ಕೆ ಸೇರಿದವರು ಸೊ ದಲಿತ ಸಮುದಾಯಕ್ಕೆ ಸೇರಿದವರು ಒಂದ್ ಒಳ್ಳೊಳ್ಳೆ ಹುದ್ದೆಗಳನ್ನ ಅವರು ಕೊಡ್ತಾವ್ರೆ ನೋಡ್ಬೇಕು ಲೆಕ್ಕಾಚಾರ ಏನು ಅಂತ ಇಲ್ಲಿ ಸಂದೀಪ್ ಬಹುತೇಕ ಟಿಕೆಟ್ ವಿಚಾರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಟಿಕೆಟ್ ಅನೌನ್ಸ್ ಏನು ಗೊತ್ತಿಲ್ಲ ಇಲ್ಲಿ ಕೋತಿನ ಕಿಂಗ್ ಮಾಡಿದ್ರೆ ಈಜಿ ಮನಸ್ಸಲ್ಲ ಬಿಜೆಪಿ ಅರ್ಥ ಕಷ್ಟ ಕಾಂಗ್ರೆಸ್ ಇಂದ ಬಿಶಿವಣ್ಣ ಜೆಡಿಎಸ್ ಕೆಪಿ ರಾಜು ಕೆಪಿ ರಾಜು ಕೂಡ ಒಳ್ಳೆ ಮಟ್ಟಿಗೆ ಜೆಡಿಎಸ್ಟ್ರೆಂತ್ ಅನ್ನ ಇದ್ದಾರೆ ಮತ ಬ್ಯಾಂಕ್ ಅನ್ನ ಪಡಿತಾ ಇದಾರೆ ಇಲ್ಲಿ ತ್ರಿಕೋನ ಸ್ಪರ್ಧೆ ಅಂತ ಹೇಳಿಕ್ ಸಾಧ್ಯಲ್ಲ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ರೈಟ್ ಜೆಡಿಎಸ್ ಮತಗಳನ್ನ ಗಳಿಕೆಯಲ್ಲಿ ಹೆಚ್ಚು ಮಾಡ್ಕೊಂಡಿದೆ ಗ್ರೌಂಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕೆಪಿ ಹಿಂದಿನೇ ಘೋಷಣೆ ಮಾಡಿದ್ರು ಕುಮಾರಸ್ವಾಮಿ ಅವರು ಹಾಗಾಗಿ ಅವ್ರಿಗೆ ಅನುಕೂಲ ಆಗಿದೆ ಕೆಲಸ ಮಾಡಕ್ ಅವಕಾಶ ಆಗಿದೆ ಸದ್ಯಕ್ಕೆ ಇಲ್ಲಿ ಶಿವಣ್ಣ ಬಿಜೆಪಿ ಕ್ಯಾಂಡಿಡೇಟ್ ಅನೌನ್ಸ್ ಆದ್ಮೇಲೆ ಚಿತ್ರಣ ಬದಲಾಗಬಹುದು ಸದ್ಯಕ್ಕೆ ಇಲ್ಲಿ ಬಿಜೆಪಿಯ ಶಿವಣ್ಣ ಮರಡಿನ ಕಾಯ್ದುಕೊಂಡಿದ್ದಾರೆ ಜೆಡಿಎಸ್ ಕೂಡ ಮತ್ತಷ್ಟು ಬಲವಾಗುವಂತ ಸಾಧ್ಯತೆ ದಟ್ಟಿದೆ ಒಟ್ಟಾರೆ ಬೆಂಗಳೂರಿನ ಇಪ್ಪತ್ತೆಂಟು ಕ್ಷೇತ್ರಗಳ ಲೆಕ್ಕಾಚಾರಗಳನ್ನ ನೋಡಿದ್ವಿ ನೋಡಿದಾಗ ಇಲ್ಲಿ ಗೆಸ್ಟ್ ಎಷ್ಟೆಷ್ಟು ಏನೇನು ಕತೆ ನೋಡಿದಾಗ ಬಿಜೆಪಿ ಇಪ್ಪತ್ತ ಎಂಟು ಕ್ಷೇತ್ರಗಳಲ್ಲಿ ಹದಿಮೂರು ಕಾಂಗ್ರೆಸ್ ಹನ್ನೆರಡು ಜೆಡಿಎಸ್ ಎರಡು ಆಮ್ ಆದ್ಮಿ ಪಾರ್ಟಿ ಒಂದು ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಎಲ್ಲರೂ ಸ್ವಲ್ಪ ಖಂಡಿತ ಯಲಹಂಕ ಕೆ ಆರ್ ಆರ್ ನಗರ ಮಹಾಲಕ್ಷ್ಮಿ ಲೇಔಟ್ ಮಲ್ಲೇಶ್ವರಂ ಹಾಗೆ ರಾಜಾಜಿ ನಗರ ಜೊತೆಗೆ ಚಿಕ್ಕಪೇಟೆ ಬಸವನಗುಡಿ ಪದ್ಮನಾಭನಗರ ಜಯನಗರ ಮಹದೇವಪುರ ಬೊಮ್ಮನಹಳ್ಳಿ ಬೆಂಗಳೂರು ಸೌತ್ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್ ಬ್ಯಾಟರಾಯನಪುರ ಹೆಬ್ಬಾಳ ಪುಲಿಕೇಶಿ ನಗರ ಸರ್ವಜ್ಞ ನಗರ ಶಿವಾಜಿನಗರ ಶಾಂತಿನಗರ ಗಾಂಧಿನಗರ ನಗರ ವಿಜಯನಗರ ಜೊತೆಗೆ ಬಿ ಟಿ ಎಂ ಚಾಮರಾಜಪೇಟೆ ಆನೇಕಲ್ನಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ ಇನ್ನು ಜೆ ಡಿ ಎಸ್ ಯಶವಂತಪುರ ಹಾಗೂ ದಾಸಹಳ್ಳಿಯಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ರೆ ಸಿರಾಮನಗರದಲ್ಲಿ ಆಮ್ ಆದ್ಮಿ ಪಾರ್ಟಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಒಟ್ಟಾರೆ ಇಲ್ಲಿ ಹದಿಮೂರು ಕ್ಷೇತ್ರಗಳಲ್ಲಿ ಬಿಜೆಪಿ ಹನ್ನೆರಡರಲ್ಲಿ ಕಾಂಗ್ರೆಸ್ ಎರಡರಲ್ಲಿ ಜೆ ಡಿ ಎಸ್ ಒಂದರಲ್ಲಿ ಆಮ್ ಆದ್ಮಿ ಪಾರ್ಟಿ ಕರ್ನಾಟಕ ಟಿವೆ ಜನವರಿ ಜನವರಿ ಸರ್ವೆಯಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ